Good afternoon, everybody. Welcome to Lion Career Academy. So our beauty class is carried by our Girish sir as well as our Bharatesh sir. But our head of our head is Bharatesh sir. So now coming days means the next month on 10th onwards the new batch will be started for SSC or GD exams or SSC CHSS. All the SSC foundation exams are going to be start. Means the date will be announced there. So we will going to conduct the classes. So in that, for the examination purpose as well as the theory examination purpose, we are solving to take the main examination. So we are going to conduct the previous examination paper solving the things. So nodri ig na yen madatippa andre previous year question paper anna solve martta idivi. So nodri nam question paper solve madodrinda yenagutte andre namga first basic idea bartade. Yen basic idea bartadappa namga andre main vagi question pattern ya riti irutade. ಓಕೆ, ಯಾವ ರೀತಿ ಕ್ವಶನ್ಸ್ ಕೇಳ್ತಾರ, ಯಾವ ಟಾಪಿಕ್ಸ್ ಮೇಲೆ ಎಷ್ಟು ಮಟ್ಟಿಗೆ ಕ್ವಶನ್ಸ್ ಬರ್ತಾವೆ ನೋಡ್ರಿ. ಈ ಎಕ್ಸಾಂಪಲ್ ನಮ್ಗೆ ಹೆಂಗಿರ್ತದೆ, ಅಪ್ ಟು 10th ಕ್ಲಾಸ್ವರೆಗೆ ನಾವು ಏನು ಮಾಡ್ತೀವಪ್ಪ ಅಂದ್ರೆ ಅದಕ್ಕೊಂದು ಬ್ಲೂಪ್ರಿಂಟ್ ಅಂತ ಇರ್ತಾರೆ. ಸೊ ಈ ಲೆಸನ್ಸಲ್ಲಿ ಇಷ್ಟು ಮಾರ್ಕ್ಸ್ ಕೇಳ್ತಾರು. ಓಕೆ, ಅಲ್ಲಿ ಏನಾಗುತ್ತೆ ಹೇಳಿ, ಲಿಮಿಟೆಡ್ ಲೆಸನ್ಸ್ ಇರ್ತಾವೆ, ಲಿಮಿಟೆಡ್ ಬೌಂಡ್ರಿ ಇರ್ತದೆ, ಲಿಮಿಟೆಡ್ ಆಗಿ ಕ್ವಶನ್ಸ್ ಇರ್ತಾವೆ. ಕ್ವಶನ್ಸ್ ಡಿಫ್ರೆನ್ಸ್ ಕೇಳ್ಬೋದು, ಬಟ್ ಇಷ್ಟು ಮಾರ್ಕ್ಸ್ ಅಂತ ಕೇಳ್ತಾರೆ ಅಲ್ಲಿ. ಸೊ ಬಟ್ ಇವು ಎಕ್ಸಾಮ್ಸ್ ಹೆಂಗಿರ್ತಾವೆ ಹೇಳಿ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರ್ತಾವೆ. ಸೊ ಇಲ್ಲಿ ಏನಿರ್ತೈತಿ, ಬಾರ್ಡರ್ ಇರ್ತೈತಿ, ಬಟ್ ಹೆಂಗಿರುತ್ತೆ ಹೇಳಿ, ಸಬ್ಜೆಕ್ಟ್ ಭಾಳ ವಾಶ್ ಕೊಟ್ಟಿರ್ತಾನೆ. ಸೊ ನಾವಲ್ಲಿ ಏನು ಮಾಡ್ಬೇಕು, ಏನಪ್ಪ ನಮ್ಗೆ ಯಾವ ಟಾಪಿಕ್ಸ್ ನಾವು ಜಾಸ್ತಿ ಸ್ಟ್ರೆಸ್ ಕೊಡಬೇಕು, ಯಾವ ಟಾಪಿಕ್ ನಾವು ಕಡಿಮೆ ಅಂದರೆ ಟೈಮಿಂಗ್ಸ್ ಯಾವ ಕಡಿಮೆ ಹೆಚ್ಚು ಕೊಡಬೇಕು, ಯಾವ ಹೆಚ್ಚಿಗೆ ಕೊಡಬಾರ್ದು, ಅಥವಾ ಯಾವ ಹೆಚ್ಚು ನಾವು ಮಾಡ್ಕೋಬೇಕು, ಯಾವ ಟೈಮಿಗೆ ನಾವು ಯೂಸೇಜ್ ಮಾಡ್ಕೋಬೇಕು. ಸೊ ನೋಡ್ರಿ, ಕ್ವಶನ್ ಪೇಪರ್ ಸಾಲ್ವ್ ಮಾಡೋದ್ರಿಂದ ನಮ್ಗೆ ಏನು ಹೆಲ್ಪ್ ಆಗ್ತದೆ, ಫಸ್ಟ್ ಇದೇ ಹೇಳಿ ನಾನು ಪ್ಯಾಟರ್ನ್ ಗೊತ್ತಾಯ್ತು, ಯಾವ ಕ್ವಶನ್ಸ್ ಕೇಳ್ತಾರೆ, ಯಾವ ಟೈಪ್ಸ್ ಇರ್ತದೆ. ಸೊ ನೋಡಿ, ಎಕ್ಸಾಂಪಲ್ ಅಲ್ಲಿ ಸ್ಪೆಲ್ಲಿಂಗ್ ಎರರ್ಸ್ ಬರ್ತೈತಿ, ಗ್ರಾಮಟಿಕಲ್ ಎರರ್ಸ್ ಅಂತ ಬರ್ತಾವು, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಬರ್ತೈತಿ, ಅಥವಾ ನೋಡ್ರಿ ಐಡಿಯಮ್ಸ್ ಪ್ರೈಸಸ್ ಅಂತ ಬರ್ತೈತಿ. ಐಡಿಯಮ್ಸ್ ಅಂದ್ರೆ ಏನು ಪ್ರೈಸಸ್ ಆಗಿ ಏನು ಬರ್ತೀವಿ ರೀ, ವರ್ಡ್ಗಳ ಸಬ್ಸ್ಟಿಟ್ಯೂಟ್ ಹೆಂಗೆ ಮಾಡೋದು ಬಂದಿರ್ತೈತೆ. ಆ್ಯಂಟೋನಿಮ್ಸ್ ಅಂದ್ರೆ ಏನೇ ರೀ, ಅಪೋಸಿಟ್ ವರ್ಡ್ಸ್ ಅಂತ ಅಂತೀವಿ, ವಿರುದ್ಧಾರ್ಥಕ. ಹೌದು ನೋಡ್ರಿ, ನಾವೇನು ಯೂಸ್ ಮಾಡ್ತಿದ್ವಿ ನಾರ್ಮಲ್ ಆಗಿ ವರ್ಡ್ಸು, ಅಪೋಸಿಟ್ ವರ್ಡ್ ಅಂತ ಯೂಸ್ ಮಾಡ್ತಾರೆ ಫಸ್ಟ್. ಬಟ್ ನಾವೀಗ ಏನು ಮಾಡ್ತೇವೆ, ಈ ಎಕ್ಸಾಮ್ಸ್ ಆಗ ಅವ್ರು ಏನು ಮಾಡ್ತಾರೆ ರೀ, ಆ್ಯಂಟೋನಿಮಿ ಅಂತ ವರ್ಡ್ ಕೊಡ್ತಾರೆ, ಅಥವಾ ಸಿನಾನಿಮಿ ಅಂದ್ರೆ ಏನೇ ರೀ, ಸಮನಾರ್ಥಕ ಪದ ಅಂತ ಕೊಟ್ಟಿರ್ತಾರೆ. ಸೊ ನೋಡ್ರಿ, ಆಗ ನಾವು ಪ್ರತಿ ಒಂದೊಂದು ಕ್ವಶನ್ಸ್ ಈ ನೋಡಿ, CGSL ಅಂತ ಎಕ್ಸಾಮ್ ಬರ್ತಾವೆ, JD ಎಕ್ಸಾಮ್ ಬರ್ತೈತಿ ನೋಡ್ರಿ. ಪ್ರತಿ ಒಂದು ಕ್ವಶನ್ ಪೇಪರ್ ನಾವು ಬಿಡಿಸೋದು ಮೇನ್ ರೀಸನ್ ಏನ್ರಿ, ಈಗೇನೋ 10-12 ವರ್ಷದ ಎಕ್ಸಾಮ್ ಬಿಡಿಸೋಂಗಿಲ್ಲ, ಜಸ್ಟ್ ರೀಸೆಂಟ್ ಪೇಪರ್ಸ್ ಯಾವ ಆಗಿದಾವ, ಅಥವಾ ನೋಡಿ 1 ಇಯರ್ ಅಥವಾ 1 ಇಯರ್ ಬಿಫೋರು ಅಥವಾ 2 ಇಯರ್ ಒಳಗಿನ ಪೇಪರ್ಸ್ ಯಾವ್ದಾವಲ್ಲ, ಆದಷ್ಟು ಎಲ್ಲ ಸಾಲ್ವ್ ಮಾಡ್ಕೋರಿ. ಸೊ ನಮ್ಗೆ ಅಲ್ಲಿ ಏನಾಗತ್ತೀರಿ, ಅಲ್ಲಿ ಇರ್ತಕ್ಕಂಥ ಕ್ವಶನ್ ಪೇಪರ್ ಅವ್ರು ಕೇಳಿದ್ದದ ಅಲ್ಲಿ ನಾಲೆಜ್ ನಮ್ಗೆ ಏನಾಗ್ತೈತೇಳ್ರಿ, ಬರ್ತೈತಿ. ಸೊ ನಾವು ಎಷ್ಟು ಮಟ್ಟಿಗೆ ನಾವು ಈಗ ಓದಿದ್ದೀವಿ, ಸೊ ಈ ಥರ ನಾವು ಯಾವ ಟಾಪಿಕ್ ನಾವು ಕವರ್ ಮಾಡಿಲ್ಲ, ಸೊ ಆ ಟಾಪಿಕ್ ನಾವಿನ್ನು ಕವರ್ ಯಾವಾಗ ಮಾಡ್ಕೋಬೇಕು, ಅಥವಾ ಯಾವ ರೀತಿ ಕವರ್ ಮಾಡಬೇಕು, ಸೊ ಅವ್ನು ಯಾವ ಕವರ್ ಮಾಡ್ಬೇಕಂದ್ರೆ ಯಾವ ರೀತಿ ನಾವು ರೀಡಿಂಗ್ಸ್ ಮಾಡಬೇಕು. ಓಕೆ ನೋಡ್ರಿ, ಇವೆಲ್ಲ ನಾವು ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ರೆ ಏನಾಗತ್ತೆ ನಮ್ಗೆ, ಇದೆಲ್ಲ ಮ್ಯಾಟ್ರ್ ಅನ್ನ ಗೊತ್ತಾಗುತ್ತೆ. ಮತ್ತು ನೋಡ್ರಿ, ಕ್ವಶನ್ಸ್ ಹೆಂಗೆ ಓದ್ಕೋಬೇಕು ನೋಡ್ರಿ, ಆ ಕ್ವಶನ್ಸ್ ಯಾವ ಹಂಗಿರ್ತಾವಂದ್ರೆ ಕೆಲವೊಂದು ಶಾರ್ಟ್ ಆಗಿ ಶಾರ್ಟಾಗಿ ಕೊಟ್ಟಿರ್ತಾರೆ, ಈಸಿಯಾಗಿ ನಾವು ಏನು ಮಾಡಬೇಕು, ಮೇನ್ ಅದು ಏನು ಕೊಟ್ಟಾರ ಕ್ವಶನ್. ಎಕ್ಸಾಂಪಲ್ ಆ್ಯಂಟೋನಿಮಿ ಅಂತ ಕೊಟ್ಟಾರು, ಸೊ ನಮ್ಮ ತಲೆಗೆ ಏನಿರಬೇಕು, ಅಪೋಸಿಟ್ ವರ್ಡ್ಪ. ಸರಿ, ಹಂಗಾರೆ ನೋಡೋದು ಯಾವ ವರ್ಡ್ ಅಂಡರ್ಲೈನ್ ಐತಿ, ಆ ಅಂಡರ್ಲೈನ್ ವರ್ಡ್ದ ಅರ್ಥ ಏನ, ಫಸ್ಟ್ ಅದು ಸಿನಾನಿಮಿ ಏನಂತ ತಿಳ್ಕೊರಿ, ಆ ಸಿನಾನಿಮಿ ತಿಳ್ಕೊಂಬಂದ್ರೆ ನಮ್ಗೆ ಏನಾಗುತ್ತೆ ರೀ, ಅದ್ರ ಅಪೋಸಿಟ್ ನಮ್ಗೆ ಗೊತ್ತಾಗ್ತದೆ. ಮತ್ತು ಇನ್ನೊಂದು ನೋಡ್ರಿ, ಇದ್ರೊಳಗೆ 4 ಆಪ್ಷನ್ ಕೊಡ್ತಾರು. ಸೊ 4 ಆಪ್ಷನ್ ಒಳಗೆ ನಾವು ಏನು ಮಾಡ್ಬೇಕಪ್ಪ ಹೇಳ್ರಿ, ಫಸ್ಟ್ ಅವ್ರು 4 ಆಪ್ಷನ್ ಮೀನಿಂಗ್ ಗೊತ್ತಾದ್ವು ಅಂದ್ರೆ ಆಟೋಮೆಟಿಕ್ ನಮ್ಗೆ ಏನಾಗುತ್ತೆ ರೀ, ನಮ್ಗೆ ಯಾವ್ದು ಆನ್ಸರ್ ಬೇಕಾಯ್ತಿ. ಆ್ಯಂಟೋನಿಮಿ ಎಕ್ಸಾಂಪಲ್ಪ, ಆ್ಯಂಟೋನಿಮಿ ಎಕ್ಸಾಂಪಲ್ ಏನಪ್ಪ, ಅಪೋಸಿಟ್. ಈಗ ನಾವು ಫಸ್ಟ್ ಇದಾಗ ಕೊಟ್ಟಿದ್ದು ಅಂಡರ್ಲೈನ್ ವರ್ಡ್ ಅರ್ಥ ಏನಿರ್ತೈತಿ, ಅದ್ರ ಮೇಲೆ ನಮ್ಗೆ ಏನು ಗೊತ್ತಾಗುತ್ತೆ, ಅದ್ರ ಅಪೋಸಿಟ್ ಏನಾಗುತ್ತಂತೆ. ಸೊ ನೋಡ್ರಿ, ಟೈಮ್ ಜಾಸ್ತಿ ವೇಸ್ಟ್ ಮಾಡೋದು ಬೇಡ, ಜಸ್ಟ್ 20 ಕ್ವಶನ್ಸ್ ಅದಾವ. ಹೌ ಟು ಗೆಟ್ ದ ಮಾರ್ಕ್ಸ್ ಅಂದ್ರೆ ಏನ್ರಿ, ಔಟ್ ಆಫ್ ಔಟ್ ಅಂತೂ ಎಲ್ಲ ಕಡೆ ಆಗಲ್ಲ, ಅಟ್ ಲೀಸ್ಟ್ ವಿ ಕ್ಯಾನ್ ಸಾಲ್ವಿಂಗ್ ದ ಕ್ವಶನ್ ಪೇಪರ್ ವಿ ಕ್ಯಾನ್ ಈಸಿಲಿ ಮೇಕ್ ದ್ಯಾಟ್ ವಿ ಕ್ಯಾನ್ ಅಚೀವ್ 10-15 ಮಾರ್ಕ್ಸ್. ನೋಡ್ರಿ, ಎಷ್ಟು ಕ್ವಶನ್ ಪೇಪರ್ ನಾವು ಸಾಲ್ವ್ ಮಾಡ್ತೀವಿ, ನಾವು ಈಸಿಲಿ ನಾವು ಏನು ಮಾಡೋದು ಹೇಳ್ರಿ, ಹೆಚ್ಚಿಗೆ ಮಾರ್ಕ್ಸ್ ತೊಗೋಬೋದು. ನೋಡಿ, ಎಕ್ಸಾಂಪಲ್ GKದಾಗ ಏನಾಗ್ತೈತಿ, GK ಬರಲಿ ಅಥವಾ ಮೆಂಟಲ್ ಬಿಟ್ಟು ಟೈಮ್ ತೊಗೋತದ. ಬಟ್ ಇಲ್ಲಿ ಇಂಗ್ಲೀಷ್ದಾಗ ಏನಾಗೈತೆ ರೀ, ನಿಮಗೆ ಬೇಸಿಕ್ ಗ್ರಾಮರ್ ಪೂರ್ತಿ ಗೊತ್ತಿತ್ತು ಅಂದ್ರೆ ಆಟೋಮೆಟಿಕಲ್ ಅಲ್ಲಿ ಏನಾಗತ್ತಪ್ಪ ನಮ್ಗೆ ಈಸಿಯಾಗಿ ನಾವು ಅಲ್ಲಿ ಟೈಮ್ ಕವರ್ ಆಗ್ತದೆ, ವಿತ್ ನಮ್ಮ ಮಾರ್ಕ್ಸ್ ಕೂಡ ನಾವು ಹೆಚ್ಚಿಗೆ ಮಾಡ್ಕೋಬಹುದು. ನೋಡ್ರಿ, ಒಂದು ಎಕ್ಸಾಂಪಲ್ ಅಂದ್ರೆ ಏನಿದ್ರಿ, ಜಸ್ಟ್ ಒಂದು ಬ್ಯಾಟಲ್ ಇದ್ದಂಗೆ, ಅದು ಯೂತ್ ಇದ್ದಂಗೆ. ಸೊ ಅಲ್ಲಿ ಹೋಗಿದ ಮುಂಚೆ ಡ್ಯಾಟ್ ಅಲ್ಲಿ ಹೋಗಿ ನಾವು ಇದು ಮಾಡಕ್ ಬರ್ತೈತಿ, ಪ್ರಿಪೇರ್ ಆಗಿ ಬರ್ತೈತಿ. ನಾವೇನು ಮಾಡ್ಕೇರಿ, ಬಿಫೋರ್ ದ್ಯಾಟ್ ಇನ್ಸಿಡೆಂಟ್ ಹಾಕೋರ್ ಅಥವಾ ಏನೋ ಒಂದು ಬ್ಯಾಟಲ್ ಇರ್ತೈತಿ, ಅದಕ್ಕೆ ಹೋಗ್ಬೇಕಾದ್ರೆ ಏನೇನು ಬೇಕಪ್ಪ ನಮ್ಗೆ, ವೆಪನ್ಸ್ ಬೇಕು. ಆ ವೆಪನ್ಸ್ಗಳು ನಾವೇನು ಮಾಡ್ಕೋಬೇಕು, ತಯಾರಿ ರೀತಿಲಿ. ಸೊ ಅದೇ ರೀತಿ ಏನು ನೋಡ್ರಿ, ಇಲ್ಲಿ ಎಕ್ಸಾಮ್ ಬಂದ್ಬಿಟ್ಟು ಏನಾಗ್ತೈತೆ ರೀ, ಇದು ಒಂದು ನಮ್ಗೆ ಲೈಫ್ದು ಒಂದು ದೊಡ್ಡ ಯುದ್ಧ ಇದ್ದಂಗೆ. ಸೊ ಆ ಯುದ್ಧಕ್ಕೆ ನಾವು ಹೋಗಿ ರೆಡಿಯಾಗಿ ನಾವು ಫೇಸ್ ಮಾಡ್ಬೇಕಂದ್ರೆ ನಮ್ಗೆ ಏನು ಬೇಕಪ್ಪ, ಅಲ್ಲಿ ನಮ್ಗೆ ವೆಪನ್ಸ್ ಅಂದ್ರೆ ವಿ ಹ್ಯಾವ್ ಟು ಅಕ್ವೈರ್ ದ
ನಾಲೆಜ್ ರಿಕ್ವೈರ್ಡ್ ಟು ದಿ ಪರ್ಟಿಕ್ಯುಲರ್ ಎಕ್ಸಾಮ್ಸ್. ನೋಡ್ರಿ, ನಿರ್ದಿಷ್ಟವಾಗಿ ಅದ ಪರ್ಟಿಕ್ಯುಲರ್ ಯಾವ್ದು ನಮ್ಗೆ ಎಕ್ಸಾಮ್ ಇರ್ತದ ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಏನಾಗಬೇಕು ಅಲ್ಲಿ ಪ್ರಿಪೇರ್ ಆಗ್ತದೆ. ನೋಡಿ ಜಸ್ಟ್ ನೋಡ್ರಿ, ಇದ್ರಾಗ ಒಂದಿಷ್ಟು ಕ್ವಶನ್ಸ್ ಅವ, 20 questions ಲಾಸ್ಟ್ ಇಯರ್ ಒಂದು ಎಕ್ಸಾಮ್ ನಡೆಯುತ್ತೆ CHGSL ಅಂತ. ಸೊ ಅದರ ಎಕ್ಸಾಮ್ಸ್ ಕ್ವಶನ್ಸ್ ಒಂದು 20 questions ಅದಾವ ರಿಲೇಟೆಡ್ ಟು ಇಂಗ್ಲೀಷ್ ಸಬ್ಜೆಕ್ಟ್. ಸೊ ನೋಡ್ರಿ ಅವು ಯಾವ ಇರ್ತಿದಾವ, ಜಸ್ಟ್ ನಾ ಸಾಲ್ವ್ ಮಾಡ್ಕೊ ಹೋಗ್ತೀನಿ, ನೋಡ್ಕೋದವ್ರು ಅವು. ಜಸ್ಟ್ ನೋಡಿ ರಿವಿಷನ್ ಮಾಡ್ರಿ. ಜಸ್ಟ್ ಒಂದನೇ ಕ್ವಶನ್ 500 ರೂಪಾಯಿ, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಟು ಸಬ್ಸ್ಟಿಟ್ಯೂಟ್ ದ ಅಂಡರ್ಲೈನ್ ಸೆಗ್ಮೆಂಟ್ ಇನ್ ದ ಫಾಲೋಯಿಂಗ್ ಸೆಂಟೆನ್ಸ್. ನೋಡ್ರಿ ಇಲ್ಲಿ ಒಂದ್ ತಳಗೊಂದು ಏನ್ ಮಾಡ್ಯಾರ ಅವರು, ಒಂದ್ ಸೆಂಟೆನ್ಸ್ ಕೊಟ್ಟಾರ. ಇಲ್ಲಿ ನೋಡ್ರಿ ಏನಂದ್ರೆ, ನೋಡ್ರಿ ಅವರು ಅಂಡರ್ಲೈನ್ ದ ಸೆಗ್ಮೆಂಟ್ಸ್ ಇನ್ ದ ಫಾಲೋಯಿಂಗ್ ಸೆಂಟೆನ್ಸ್ ಅಂದ್ರೆ ಇದ ಎಕ್ಸಾಂಪಲ್ ಬರೋದು ಪ್ರೇಜಸ್ ಮೇಲೆ ಬರ್ತೈತಿ. ಆಕ್ಚುಲಿ ಪ್ರೇಜಸ್, ಪ್ರೇಜಸ್ ಅಂದ್ರೆ ಲಾಸ್ಟ್ ಕ್ಲಾಸ್ ನಿಮ್ಗೆ ಹೇಳಿದೀನಿ, ವರ್ಡ್ ಸಬ್ಸ್ಟಿಟ್ಯೂಷನ್ ಅಂತ ಇರ್ತೈತಿ. ಜಸ್ಟ್ ನೋಡ್ರಿ ಅವ್ರು ಏನ್ ಕೊಟ್ಟಾರ ನೋಡ್ರಿ ಅಂಡರ್ಲೈನ್ ಒಳಗ, ವಿತ್ ದ ಹಾರ್ಶ್ ವರ್ಡ್ಸ್ ಆಫ್ ದಿ ಬಾಸ್ ಸೃಜನ್ ಫೆಲ್ಟ್ ಸ್ಯಾಡ್, ಬಟ್ ಹೀಸ್ ಕಲೀಗ್ಸ್ ವರ್ಡ್ಸ್ ಕ್ರಿಯೇಟೆಡ್ ಇನ್ಸಲ್ಟ್ ಟು ಇಂಜುರಿ ಅಂತೇಳಿ. ನೋಡಿ ಇದ್ರಾಗ ಏನಾಗೈತೆ ಅಂದ್ರ, ಹಾರ್ಶ್ ವರ್ಡ್ಸ್ ಅಂತೇಳಿ, ಹಾರ್ಶ್ ವರ್ಡ್ಸ್ ಅಂದ್ರೆ ಏನಿರಪಿ, ಹರ್ಟಿಂಗ್ ವರ್ಡ್ಸ್ ಅಂತ ಹೇಳ್ತಾರ. ಸೊ ಏನಾಗೈತೆ ಇರಲಿ, ಒಬ್ಬ ಬಾಸ್ ಇರ್ತಾನ, ಆ ಬಾಸ್ ಏನ್ ಮಾಡ್ಯಪ್ಪ ಅಲ್ಲಿ ಒಬ್ಬರು ಭೇದ ನಾವ ಯಾರಪ್ಪ, ಅವ್ರು ಎಂಪ್ಲಾಯ್ ಒಬ್ರು ಇರ್ತಾನ, ಅವನ ಹೆಸರು ಏನಪ್ಪ ಇಲ್ಲಿ ಸೃಜನ್ ಅಂತೇಳಿ. ಸೊ ಏನ್ಕತಿ, ಹ್ಯಾರ್ಸ್ ವರ್ಡ್ಸ್ ಅಂದ್ರೆ ಏನಿರಪಿ, ಮನಸ್ಸಿಗೆ ಹತ್ತು ಅಂತ ಅಥವಾ ಕೆಟ್ಟ ವರ್ಡ್ಸ್ ಅಂತ ಹೇಳ್ತಾರಲ್ಲ, ಬೈ ಸಿಟ್ನಾಗ ಏನ್ ಬೈತಾರಲ್ಲ ಆ ವರ್ಡ್ಸ್ ಬೈದಿರ್ತಾನೋ, ಅವಾಗ ಅವ್ನ ಸೃಜನ್ಗೆ ಏನಾಕತಿ, ಫೆಲ್ಟ್ ಸ್ಯಾಡ್, ಅವಂಗ ಹೆಂಗಿತ್ತಪ್ಪ ಒಂಥರ ದುಃಖ ಆಗುತ್ತೆ. ಬಟ್ ಹೀಸ್ ನೋಡ್ರಿ ಏನಾಗೈತಿ ನೋಡ್ರಿ, ಬಾಸ್ ಬೈತಾನ ಓಕೆ, ಬಟ್ ಇಲ್ಲಿ ಏನಾಗೈತಿ ನೋಡ್ರಿ, ಕಲೀಗ್ಸ್, ಕಲೀಗ್ಸ್ ಅಂದ್ರೆ ಏನಿರಪಿ, ಅಲ್ಲಿ ಇರ್ತಕ್ಕಂಥ ಸ್ಟಾಫ್ ಮೆಂಬರ್ಸ್ ಏನಿರ್ತಾರೆ, ಅವ್ರ ಸ್ಟಾಫ್ ಮೆಂಬರ್ಸ್ ಅವ್ರು ಏನ್ ಮಾಡ್ತಾರೆ, ಕಲೀಗ್ಸ್ ಅವಂಗ ವರ್ಡ್ಸ್ ಅಂತಾರೆ. ಏನ್ ಅವಂಗ ಏನ್ ಬೈತಾರು, ಕ್ರಿಯೇಟೆಡ್ ಇನ್ಸಲ್ಟ್ ಟು ಇಂಜುರಿ. ನೋಡ್ರಿ ಈಗ ಪೂರ್ತಿ ಏನೋ ಒಂದಲ್ಲಿ ಬೆಂಕಿ ಇದ್ರೈತೆ ಎಕ್ಸಾಂಪಲ್, ಆ ಬೆಂಕಿಗೆ ಏನ್ ಮಾಡೋದು, ಹೋಗಿ ಮತಟ ಫ್ಯೂಲ್ಸ್ ಇರೋದು, ಅದ ಏನಾಗತ್ತೀರಿ, ಮೊದಲೇ ತ್ರಾಸ ಆಗಿರ್ತೈತಿ, ಆ ತ್ರಾಸ ಒಳಗಡೆ ಏನ್ ಮಾಡೋದಪ್ಪ, ಮತಟ ಹಿಂಡುದು ಅವ್ರಿಗೆ. ಈಗ ನೋಡ್ರಿ ನಮಕ್ ಚೆಡ್ನ ಅಂತಾರೆ ನೋಡ್ರಿ, ನಮಕ್ ಚೆಡ್ನ ಅಂದ್ರೆ ಏನಿರ್ರಿ, ಉಪ್ಪ ಉಪ್ಪು ಉಪ್ಪು ಹಸ ಅಂತ ಕರೀರಿ. ಸೊ ಅದೇ ರೀತಿ ಹಾಕಿರ್ತೈತಿ, ಆ ಉರಿ ಅಂತ ಜಗಕ್ಕೆ ಹಾಕಿರ್ತಪ್ಪ, ಅದಕ್ಕೆ ಮತ್ತೆ ಸಾಲ್ಟ್ ಹಾಕಿ ಏನ್ ಮಾಡೋದು, ಅದಕ್ಕೆ ಮತ್ತೆ ಜಾಸ್ತಿ ಮಾಡೋದು ಒಂದು ಪೇನ್. ಸೊ ನೋಡ್ರಿ ಈಗ ಅವ್ನ ಬಾಸ್ ಅವ್ನ ಬೈದಿರ್ತಾನ, ಬಟ್ ಅವ್ರು ಏನ್ ಮಾಡ್ತಾರ ಸ್ಟಾಫ್ ಮೆಂಬರ್ಸ್ ಅದನ್ನ ಏನ್ ಮಾಡ್ದವಂಗ ಚುಚ್ಚಿ ಎಕ್ಸ್ಟ್ರಾ ವರ್ಡ್ ಆಗಿ ಹೇಳೋದು. ಸೊ ನೋಡ್ರಿ ಪ್ರೇಜಸ್ ಅಂದ್ರೆ ಏನೈತಿ, ನಾನು ಆಡಿಂಗ್ ವರ್ಡ್ಸ್ ಓಕೆ. ಇಲ್ಲಿ ಏನೋ ಆಪ್ಷನ್ ಕೊಟ್ಟಾರ ನೋಡ್ರಿ, ಅಟ್ಯಾಚ್ ಅಂತ ಕೊಟ್ಟಾರು, ಪ್ರೊವೈಡ್ ಇನ್ಸಲ್ಟ್ ಟು ಇಂಜುರಿ, ಆಡೆಡ್ ಇಂಜುರಿ ಟು ಇನ್ಸಲ್ಟ್. ಇಲ್ಲಿ ನೋಡ್ರಿ ಇಲ್ಲಿ ಏನವ ಇನ್ಸಲ್ಟ್ ಟು ಇಂಜುರಿ ಅಂತ ಕೊಟ್ಟಾನು, ಬಟ್ ಇವರಿಂದ ಹೇಳ್ರಿ ಇಂಜುರಿ ಟು ಇನ್ಸಲ್ಟ್ ಇದಂತೂ ಬರೋದಿಲ್ಲ. ಆಮೇಲೆ ನೋಡ್ರಿ ಅಟ್ಯಾಚ್, ಅಟ್ಯಾಚ್ ಅಂತ ಬರೋದಿಲ್ಲ, ಬಟ್ ಆಕ್ಚುಲಿ ಏನಾಗೈತಿ ನೋಡ್ರಿ, ಇಲ್ಲಿ ಆಡೆಡ್ ಇನ್ಸಲ್ಟ್ ಟು ಇಂಜುರಿ. ಸೊ ರೈಟ್ ಆಪ್ಷನ್ ಏನಾಗುತ್ತೆ ನೋಡ್ರಿ ಇಲ್ಲಿ ಡಿ ಅಂತೇಳಿ. ಏನಾಗತ್ತೆ ಇರಲಿ, ಕ್ರಿಯೇಟೆಡ್ ಇನ್ಸಲ್ಟ್ ಟು ಇಂಜುರಿ ಅಥವಾ ಅದ್ರ ಬದಲಿ ಏನಂತ ಯೂಸ್ ಮಾಡ್ಬೋದು ನಾವು ಇಲ್ಲಿ, ಆಡೆಡ್ ಇನ್ಸಲ್ಟ್ ಟು ಇಂಜುರಿ. ನೋಡ್ರಿ ಅವ್ನ ಏನು ಅವಮಾನ ಆಗಿರ್ತೈತೆ, ಅದು ಕೂಡ ಮತ್ತೆ ಅವ್ರ ಏನ್ ಮಾಡ್ತಾರೆ ಅಲ್ಲಿ ಕೆಟ್ಟ ಪದಗಳನ್ನ ಯೂಸ್ ಮಾಡಿ ಅವ್ನ ಏನ್ ಮಾಡ್ತಾರಪ್ಪ ಮನ್ಸಿಗೆ ಹರ್ಟ್ ಮಾಡ್ತಾರೆ. ಸೊ ದ ರೈಟ್ ಆನ್ಸರ್ ಏನ್ ಮಾಡುತ್ತಪ್ಪ ಇಲ್ಲಿ ಹೇಳ್ರಿ, ಆಪ್ಷನ್ ಡಿ, ಆಡೆಡ್ ಇನ್ಸಲ್ಟ್ ಟು ಇಂಜುರಿ. ಸೊ ನೋಡ್ರಿ ಈಗ ನೋಡ್ರಿ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಕ್ವಶನ್ ಮೇನ್ ಆನ್ಸರ್ ಅದ್ರ ಮೇನ್ ಏನಪ್ಪ ರಿಯಲ್ ಮೀನಿಂಗ್ ಅಲ್ಲಿ ಏನ್ ಬರ್ತೈತಿ, ಆ ರಿಯಲ್ ಮೀನಿಂಗ್ ಬತ್ತು ಆ್ಯಂಡ್ ಆಪ್ಷನ್ ನಾವು ಏನ್ ಕೊಟ್ಟಾರು ಅದಕ್ಕೆ ಜಸ್ಟ್ ನಾವೇನ್ ಮಾಡ್ಕೊಳ್ರಿ, ಟ್ಯಾಲಿ ಮಾಡ್ಕೋತಿರ್ಬೇಕು. ಸೊ ಯಾವ್ದು ನಿಯರೆಸ್ಟ್ ಅದಕ್ಕೆ ಬರ್ಬೋದು ಅಥವಾ ಅದಕ್ಕೆ ಮೀನಿಂಗ್ ಕರೆಕ್ಟ್ ಯಾವ್ದಾಗ್ಬೋದು. ಸ್ವಲ್ಪ ಕೆಲವೊಂದು ವರ್ಡ್ಸ್ ಇರ್ತಾರ ಅವ್ರು, ಈಗ ಅವ್ರು ಏನ್ ಮಾಡ್ಯಾರ ಇಲ್ಲಿ ಇಂಜುರಿ ಟು ಇನ್ಸಲ್ಟ್ ಕೊಟ್ಟಾರು, ಅಲ್ಲಿ ಏನ್ ಕ್ವಶನ್ ಆಗೈತಿ, ಇನ್ಸಲ್ಟ್ ಟು ಇಂಜುರಿ ಐತಿ. ಸೊ ಆಟೋಮೆಟಿಕ್ಲಿ ಈ ಆಪ್ಷನ್ ಏನಾಗೈತಪ್ಪ ನಮ್ಗೆ ರಾಂಗ್ ಆಗುತ್ತದೆ. ಆಮೇಲೆ ನೋಡ್ರಿ ಬಟ್ ಏನಂತಾರೆ ಹೇಳ್ರಿ, ಈ ಅವ್ರ ಅವರು ಬಾಸ್ ಬೈತಾನು ವಿತ್ ಅವ್ರ ಕಲೀಗ್ಸ್ ಅಂತ ಹೇಳ್ರಿ, ಅವ್ರ ಫ್ರೆಂಡ್ಸ್ ಏನ್ ಮಾಡ್ತಾರು ಅವರು ಕೂಡ ಏನ್ ಮಾಡ್ತಾರೆ ಅಲ್ಲಿ ಬೈತಾರ ಅವ್ರು. ಸೊ ಅಲ್ಲಿ ಏನಾಗತ್ತೆ ಹೇಳ್ರಿ, ಆಡೆಡ್ ಇನ್ಸಲ್ಟ್ ಟು ಇಂಜುರಿ. ಸೊ ರೈಟ್ ಆನ್ಸರ್ ಇಸ್ ಫೋರ್ತ್ ಒಂದು ನೋಡ್ರಿ ಓಕೆ ಸಗ ನೋಡ್ರಿ, ಫೋರ್ತ್ ಆನ್ಸರ್ ಏನಪ್ಪ, ಆಡೆಡ್ ಇನ್ಸಲ್ಟ್ ಟು ಇಂಜುರಿ. ನೆಕ್ಸ್ಟ್ ಒಂದು ನೋಡ್ರಿ,
ನೆಕ್ಸ್ಟ್ ಕ್ವಶನ್ ನೋಡ್ರಿ, ಸೆಲೆಕ್ಟ್ ದ ಆಪ್ಷನ್ ಕರೆಕ್ಟ್ಲಿ ಎಕ್ಸ್ಪ್ರೆಸ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇನ್ ಪ್ಯಾಸಿವ್ ವಾಯ್ಸ್. ನೋಡ್ರಿ ಇಲ್ಲಿ ಒಂದು ಸೆಂಟೆನ್ಸ್ ಕೊಟ್ಟವರು, ಅದೇನ್ ಮಾಡ್ಬೇಕು ನಾವ ಪ್ಯಾಸಿವ್ ವಾಯ್ಸ್ ದಾಗ ಮಾಡ್ಬೇಕು. ನೋಡ್ರಿ ಪ್ಯಾಸಿವ್ ವಾಯ್ಸ್ ದಾಗ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು, ಅದನ್ನ ಫಸ್ಟ್ ಏನ್ ಕೊಡ ನೋಡ್ರಿ, ಚೇಂಜ್ ಇನ್ ಟು ಸೆಂಟೆನ್ಸ್ ಇಂದ ಪ್ಯಾಸಿವ್ ವಾಯ್ಸ್ ದಾಗ ಮಾಡ್ಬೇಕೈತಿ. ಸೊ ಏನೈತಿ, ಆಕ್ಟಿವ್ ವಾಯ್ಸ್ ಇಂದ ಪ್ಯಾಸಿವ್ ವಾಯ್ಸ್ ಮಾಡ್ಬೇಕು. ಮೇನ್ ನೋಡಿದ್ರಿ ಮೇನ್ ಫಾರ್ಮುಲಾ ಏನೈತಪ್ಪ, ಯೂನಿವರ್ಸಲ್ ಫಾರ್ಮುಲಾ ಏನೈತಿ, ಆಕ್ಟಿವ್ ವಾಯ್ಸ್ ಇಂದ ಪ್ಯಾಸಿವ್ ವಾಯ್ಸ್ ಮಾಡುವುದು. ನೋಡಿ ಇಲ್ಲಿ ಫಸ್ಟ್ ಏನೈತಿ, ಆಬ್ಜೆಕ್ಟ್ ಏನ್ ನೋಡಿದ್ರಾಗ ರಿಸೈಟ್ ಪೋಯಮ್ ಅಂತಕ್ಕಂಥದ್ದು ಇಲ್ಲಿ ಆಬ್ಜೆಕ್ಟ್ ಬರ್ತೈತಿ. ಮತ್ ನೋಡ್ರಿ ಆಕ್ಟಿವ್ ವಾಯ್ಸ್ ಇಂದ ಪ್ಯಾಸಿವ್ ವಾಯ್ಸ್ ಮಾಡ್ಕೊಂಡ್ರೆ ಏನೈತಿ, ಸಬ್ಜೆಕ್ಟ್ ಏನ್ ಮಾಡ್ಬೇಕಪ್ಪ ಇಲ್ಲಿ ರಿಪ್ಲೇಸ್ ಆಬ್ಜೆಕ್ಟ್ ಮಾಡ್ಕೋಬೇಕು. ಸೊ ಇಲ್ಲಿ ಆಬ್ಜೆಕ್ಟ್ ಏನೈತಿ ನೋಡ್ರಿ, ಪೋಯಮ್ ಐತಿ. ಆ ಪೋಯಮ್ ಯಾವ ಜಾಗಕ್ಕೆ ಹೋಗ್ಬೇಕು ನಮ್ಗೆ, ಇದ ಚೈಲ್ಡ್ ಜಾಗದಾಗ ಅಲ್ಲಿ ಹೋಗ್ಬೇಕು. ಸೊ ನೋಡ್ರಿ ಇಲ್ಲಿ ಇಲ್ಲಿ ನೋಡ್ರಿ, ಆಮೇಲೆ ಫಸ್ಟ್ ಏನ್ ಮಾಡ್ತೀನಿ ನೋಡ್ರಿ, ಇಲ್ಲಿ ವಿಲ್ ಅಂತ ಐತಿ. ವಿಲ್ ಏನಾಗೈತಿಪ್ಪ ಇಲ್ಲಿ, ಏನು ಚೇಂಜಸ್ ಆಗಂಗಿಲ್ಲ, ಓನ್ಲಿ ಏನ ಡೈರೆಕ್ಟ್ ಅವ್ರ ಇಂಡೈರೆಕ್ಟ್ ಸ್ಪೀಚ್ ಮಾಡ್ಬೇಕಾದ್ರೆ ನಾವು ಏನಾಗುತ್ತೆ ನೋಡ್ರಿ, ಟೆನ್ಸ್ ಚೇಂಜ್ ಮಾಡ್ಬೇಕು. ಬಟ್ ಇಲ್ಲಿ ನೋಡ್ರಿ ಪ್ಯಾಸಿವ್ ವಾಯ್ಸ್ ಇಂದ ಆಕ್ಟಿವ್ ವಾಯ್ಸ್ ಆಯ್ತಾ, ಆಕ್ಟಿವ್ ವಾಯ್ಸ್ ಇಂದ ಪ್ಯಾಸಿವ್ ವಾಯ್ಸ್ ಮಾಡ್ಬಂದಾಗ ಇವು ಟೆನ್ಸಸ್ ಏನಾಗಪ್ಪ ಚೇಂಜ್ ಆಗಲ್ಲ. ಬಟ್ ಏನಾಗತ್ತೆ ನೋಡ್ರಿ, ಇಲ್ಲಿ ವರ್ಬ್ ಯಾವ ಫಾರ್ಮ್ ಆಗೈತೆ ನೋಡ್ಬೇಕು, ವರ್ಬ್ ಯಾವ ಫಾರ್ಮ್ ಅಂತ ನೋಡ್ಬೇಕು. ಅಲ್ಲಿ ಏನ್ ಮಾಡ್ಬೇಕು ನಾವ ಬಿ ಫಾರ್ಮ್, ಅದ್ರ ಬಾಜುಕ ಬಿ ಫಾರ್ಮ್ ಹಚ್ಬೇಕು. ಪ್ಲಸ್ ಏನಂತ ಹೇಳ್ರಿ ಅವರು, ಬೇಸ್ ಫಾರ್ಮ್ ಏನು ಥರ್ಡ್ ಫಾರ್ಮ್ ಆಗಿರ್ಬೇಕು, ಥರ್ಡ್ ಫಾರ್ಮ್ದಾಗ ಇರಬೇಕು ವರ್ಡ್ ಅಂದ್ರೆ ವರ್ಬ್ ಯಾವ ಫಾರ್ಮ್ ಇರ್ಬೇಕು, ಥರ್ಡ್ ಫಾರ್ಮ್ ಇರ್ಬೇಕು. ಇಲ್ಲಿ ನೋಡ್ರಿ ವಿಲ್ ಅಂತ ಐತಿ, ವಿಲ್ ಆದ್ಮೇಲೆ ನೆಕ್ಸ್ಟ್ ಬಿ ಹಚ್ಬೇಕಂತ ಹೇಳ್ತಾರು. ಯಾವಾಗ ಆಕ್ಟಿವೇಶನ್ ಪ್ಯಾಸಿವ್ ಅಂದ್ರೆ ಇದಾಗ ಯಾವ್ದು ಬರೋದಪ್ಪ, ಫಸ್ಟ್ ನಮ್ಗೆ ಈಸ್ ಅಂತ ಐತಿ, ಇದು ಬರಂಗಿಲ್ಲ, ಆಪ್ಷನ್ ಸಿ ಇಲ್ಲ. ಇಲ್ಲಿ ಡಿ ಒನ್ ನೋಡ್ರಿ ವಿಲ್ ಐತಿ, ಬಟ್ ವಿಲ್ ಬಿ ಇಲ್ಲಿ ಇಲ್ಲಿ. ಸೊ ಎರಡು ಆಪ್ಷನ್ ಹೋದು. ಸೊ ನೆಕ್ಸ್ಟ್ ನೋಡ್ರಿ ಇಲ್ಲಿ ಏನಂತಾರ ಅವರು, ರೂಲ್ಸ್ ಏನಪ್ಪ, ಆಕ್ಟಿವ್ ವಾಯ್ಸ್ ಇಂದ ಪ್ಯಾಸಿವ್ ವಾಯ್ಸ್ ಮಾಡ್ಬೇಕಂದ್ರೆ ಸಬ್ಜೆಕ್ಟ್ ಇಂದ ಆಬ್ಜೆಕ್ಟ್ ಏನ್ ಮಾಡ್ಕೋಬೇಕು ನಾವ ರಿಪ್ಲೇಸ್ ಆಗ್ಬೇಕು. ಈ ಆಪ್ಷನ್ ದಾಗ ಏನೈತಿ ನೋಡಿ, ಇಲ್ಲಿ ಫಸ್ಟ್ ನೇದ ಅದು ಚೈಲ್ಡ್ ಐತಿ, ಇಲ್ಲಿ ಏನ್ ಮಾಡಿರೋ ಬೈ ಚೈಲ್ಡ್ ಅಂತ ಕೊಟ್ಟಾರು. ಸೊ ಈ ಆಪ್ಷನ್ ನಮ್ಗೆ ಬರಂಗಿಲ್ಲ. ಸೊ ಡೈರೆಕ್ಟ್ ನಮ್ಗೆ ಯಾವ್ದು ಆಪ್ಷನ್ ಬರುತ್ತೆ ನೋಡ್ರಿ, ಇಲ್ಲಿ ದ ಚೈಲ್ಡ್ ವಿಲ್ ಡಿಸೈಡ್ ಬೈ ದ ಪೋಯಮ್ ಐತಿ. ಇಲ್ಲಿ ಏನಾಗೈತಿ ನೋಡ್ರಿ, ದ ಪೋಯಮ್ ವಿಲ್ ಅಂತ ಐತಿ ನಾನು ವರ್ಬ್, ವರ್ಬ್ ನೆಕ್ಸ್ಟ್ ಏನ್ ಮಾಡ್ಬೇಕು ನಾವು ಬಿ ಹಚ್ಬೇಕು. ಬಿ ದಿಂದ ಏನಂತ ಹೇಳಿವಿ, ಥರ್ಡ್ ಫಾರ್ಮ್, ಥರ್ಡ್ ಫಾರ್ಮ್. ಸೊ ಇಲ್ಲಿ ಏನು ನೋಡ್ರಿ, ರಿಸೈಡ್ ಇತ್ತು ಏನಂತು ರಿಸೈಟೆಡ್ ಬೈ, ಇದೇನಪ್ಪ ಬೈ ದ ಚೈಲ್ಡ್. ಓಕೆ ಇಲ್ಲಿ ಏನು ನೋಡ್ರಿ, ಸಬ್ಜೆಕ್ಟ್ ಚೈಲ್ಡ್ ಇತ್ತು, ಇಲ್ಲಿ ಏನಾಗ್ತದ ಆಬ್ಜೆಕ್ಟ್ ಪ್ಲೇಸ್ ಗೊತ್ತು. ಆಬ್ಜೆಕ್ಟ್ ಪ್ಲೇಸ್ನಾಗ ಇದ್ರಂತ ಯಾವುದು ಪೋಯಮ್ ಇರ್ತದ, ಅಲ್ಲಿ ಏನಾಗ್ತದ ಸಬ್ಜೆಕ್ಟ್ ಬಂತು. ಸೊ ರಿಪ್ಲೇಸಿಂಗ್ ಏನಾಗ್ತದೆ ನಮ್ಮಲ್ಲಿ, ಸಬ್ಜೆಕ್ಟ್ ಇಂದ ಆಬ್ಜೆಕ್ಟ್, ಆಬ್ಜೆಕ್ಟ್ ಇಂದ ಸಬ್ಜೆಕ್ಟ್. ಫಸ್ಟ್ ನಮ್ದು ಏನ್ ಹೇಳ್ರಿ ಮೀನ್, ಆಕ್ಟಿವ್ ವಾಯ್ಸ್ ಇಂದ ಪ್ಯಾಸಿವ್ ವಾಯ್ಸ್ ಬರೀಬೇಕಂದ್ರೆ ಏನ್ ಮಾಡ್ಕೋ ನಾವು, ಸಬ್ಜೆಕ್ಟ್ ಮತ್ತು ಆಬ್ಜೆಕ್ಟ್ ರಿಪ್ಲೇಸ್ಮೆಂಟ್ ಆಗ್ಬೇಕಾ ಫಸ್ಟ್, ಅದನ್ನೇನ್ ಬಿಟ್ಕೋರಿ. ಅದಕ್ಕಿಂತ ಮುಂಚೆ ಏನೇಳ್ರಿ, ಮುಖ್ಯವಾಗಿ ಆಬ್ಜೆಕ್ಟ್ ಏನೈತೆ ಅದ್ರಾಗ ನಾವು ಐಡೆಂಟಿಫೈ ಮಾಡ್ಬೇಕು. ಓಕೆ ಸೊ ಡೈರೆಕ್ಟ್ ನೋಡ್ರಿ, ನೈನ್ ಏನಿ ವರ್ ಫಾರ್ಮ್ ನೋಡ್ಕೋಬೇಕು. ವರ್ ಫಾರ್ಮ್ ಇಂದ ಬಿ ವಿಲ್ ಬಿ, ಇಲ್ಲಿ ನೋಡ್ರಿ ವಿಲ್ ಬಿ ಶಾಲ್ ಬಿ ಏನೈತಿ, ಇದು ಮಾಡ್ಯುಲರ್ ಫಾರ್ಮ್ ಬರ್ತಾವು. ಸೊ ಅದ್ರ ಬಾಜುಕ್ ಏನ್ ಬರಂಗಿಲ್ಲ. ಇಲ್ಲಿ ನೋಡ್ರಿ ಬಿ ಇರ್ತೈತಿ, ಬಿ ಇತ್ತಂದ್ರೆ ಏನೇಳ್ರಿ ರಿಸೈಟ್, ಇದೇನಂತಾರೆ ಇದು ವರ್ಬ್ ದ ಬೇಸ್ ಫಾರ್ಮ್ ಇದೆ. ಈ ರಿಸೈಟ್ ಅನ್ನೋದು ಒರಿಜಿನಲ್ ವರ್ಡ್. ಸೊ ಏನಂತ ನೋಡ್ರಿ, ಈ ರಿಸೈಟ್ ಇದಾಗ ಏನಂತಾರ, ವಿಲ್ ವರ್ಬ್ ಬಾಜುಕ ಬಿ ಹೆಸಬೇಕು, ಬಿ ನಂತರ ಥರ್ಡ್ ಫಾರ್ಮ್, ಥರ್ಡ್ ಫಾರ್ಮ್ ಏನಪ್ಪ ಇಲ್ಲಿ ರಿಸೈಟೆಡ್. ಸೊ ದ ಪೋಯಮ್ ವಿಲ್ ಬಿ ರಿಸೈಟೆಡ್ ಬೈ ದ ಚೈಲ್ಡ್, ಇದೇ ನೋಡ್ರಿ ಆಕ್ಟಿವ್ ವಾಯ್ಸ್ ಇಂದ ಪ್ಯಾಸಿವ್ ವಾಯ್ಸ್. ಸೊ ಆಪ್ಷನ್ ಯಾವ್ದಪ್ಪ ಇಲ್ಲಿ, ಆಪ್ಷನ್ ಬಿ ಅನ್ನೋದು ರೈಟ್ ಆನ್ಸರ. ಸೊ ನೋಡ್ರಿ ಆಟೋಮೆಟಿಕ್ ನೋಡ್ರಿ, ಇಲ್ಲಿ ವಿಲ್ ಬಿ ಐತಿ, ಬಟ್ ಏನೈತಿ ಇಲ್ಲಿ ಬೈ ದ ಚೈಲ್ಡ್. ಸೊ ಇದೇನಾಗತಿ, ಇದು ತಪ್ಪೈತಿ, ಫಸ್ಟ್ ನೇಮ್ ಕೊಟ್ಟವರು. ಆಮೇಲೆ ಸಿ ಆಪ್ಷನ್ ನೋಡ್ರಿ, ಈಸ್ ಯೂಸ್ ಮಾಡ್ಯಾರ. ಸೊ ಇಲ್ಲಿ ಫಸ್ಟ್ ಫಾರ್ಮ್ ಅಂತೂ ಇಲ್ಲ, ಅದು ಬರೋದಿಲ್ಲ. ಸೊ ವಿಲ್ ಬಿ ಅಲ್ಲಿ ನೋಡ್ರಿ ಬಿ ಫಾರ್ಮ್ ಇಲ್ಲಿ, ಸೊ ಆಟೋಮೆಟಿಕ್ಲಿ ಡಿ ಆಪ್ಷನ್ ಆಗುದಿಲ್ಲ. ಸೊ ರೈಟ್ ಆನ್ಸರ್ ಏನ್ ಹೇಳ್ರಿ, ದ ಪೋಯಮ್ ವಿಲ್ ಬಿ, ನೋಡ್ರಿ ಇಲ್ಲಿ ವರ್ಬ್ ನಂತರ ಬಿ ಫಾರ್ಮ್, ಆ ನಂತರ ಥರ್ಡ್ ಫಾರ್ಮ್, ಥರ್ಡ್ ಫಾರ್ಮ್ ದ ವರ್ಬ್ ಥರ್ಡ್ ಫಾರ್ಮ್ ಏನಾಗತ್ತಪ್ಪ ರಿಸೈಟೆಡ್, ದ ಪೋಯಮ್ ವಿಲ್ ಬಿ ರಿಸೈಟೆಡ್ ಬೈ ದ ಚೈಲ್ಡ್. ಸೊ ರೈಟ್ ಆಪ್ಷನ್ ಇಸ್ ಯಾವ್ದು ಹೇಳ್ರಿ, ಬಿ ಅಂತೇಳಿ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಪಾರ್ಟ್ಸ್ ಆಫ್ ದ ಫಾಲೋಯಿಂಗ್ ಸೆಂಟೆನ್ಸ್ ಹ್ಯಾವ್ ಬೀನ್ ಗಿವನ್ ಆಸ್ ಆಪ್ಷನ್, ಸೆಲೆಕ್ಟ್ ದ ಆಪ್ಷನ್ ದಟ್ ಕಂಟೇನ್ ಎರರ್. ನೋಡ್ರಿ ಒಂದ್ ಸೆಂಟೆನ್ಸ್ ಕೊಟ್ಟಾರು, ಆ ಸೆಂಟೆನ್ಸ್ ಒಳಗಡೆ ಏನೈತಪ್ಪ ಆಪ್ಷನ್ಸ್ ಕೊಟ್ಟಾರ, ಬಟ್ ಆ ಆಪ್ಷನ್ಸ್ ಒಳಗೆ ಏನಂತಾರೆ ಹೇಳ್ರಿ, ಒಂದ್ ಎರರ್ ಐತಿ. ಅದ್ ಯಾವ ಎರರ್ ಐತಿ? ಸೊ ನೋಡ್ರಿ ಇಲ್ಲಿ ಅವ್ರು ಡೈರೆಕ್ಟ್ ಆಗಿ ಕೊಟ್ಟಿಲ್ಲ, ಜಸ್ಟ್ ಎರರ್ ಅಂದಾರ ಅವ್ರು.
ಏನ್ ಎರರ್ ಐತಿ ನೋಡ್ಬೇಕು ನೋಡ್ರಿ ನಾವು. ಅದ್ ಮತ್ತೆ ಒಂದ್ ಸೆಂಟೆನ್ಸ್ ಕೊಟ್ಟವರು, ಯು ನೀಡ್ ಟು ಎಕ್ನಾಲೇಜ್ ದ ಇಟಿನರಿ ಅಂಡ್ ಅಕಾಮಡೇಷನ್ ಡಿಟೇಲ್ಸ್ ಆಫ್ ಯುವರ್ ಜರ್ನಿ ಆಸ್ ಪರ್ ದ ಗಿವನ್ ಕ್ಯಾಲೆಂಡರ್. ಸೊ ನೋಡ್ರಿ ಇಲ್ಲೊಂದು ಸ್ಟೇಟ್ಮೆಂಟ್ ಕೊಟ್ಟಾರು, ಇಲ್ಲೊಂದ್ ನೋಡ್ರಿ ಆಪ್ಷನ್ಸ್ ಕೊಟ್ಟಾರ ನೋಡ್ರಿ ಇಲ್ಲಿ. ಒಂದನೇದು ಕ್ಯಾಲೆಂಡರ್ ಅಂತ ಐತಿ, ಎರಡನೇದು ಅಕಾಮಡೇಷನ್ ಎಕ್ನಾಲೇಜ್ ಇಟಿನರಿ. ಸೊ ಅವ್ರು ಏನ್ ಕೊಟ್ಟಾರ ನೋಡ್ರಿ ಕ್ವಶನ್ ಏನ್ ಕೊಯ್ಯಾರಪ್ಪ ಅದ್ರ ಹಂಗಂದ್ರೆ ಎರರ್ ಅಂದ್ರೆ ಇದ್ರಾಗ ಏನ್ ಕೇರ್ ಅವರು ಸ್ಪೆಲ್ಲಿಂಗ್ ಎರರ್ ಕೇರ್ ನೋಡ್ರಿ, ಸ್ಪೆಲ್ಲಿಂಗ್ ಎರರ್ ತಪ್ಪು ಕೊಟ್ಟಾರ ಅದ್ ಏನಂತ ಕೊಟ್ಟಿರ್ಕಿಲ್ಲ ಅವರು. ಬಟ್ ನೋಡ್ರಿ ನಾವು ಕ್ವಶನ್ ನೋಡಿ ಮತ್ತೆ ಏನಾಗುತ್ತೆ ಅದ್ರಾಗ ಗೊತ್ತಾಗದು ಕರೆಕ್ಟ್ ನೋಡ್ರಿ. ಸ್ಪೆಲ್ಲಿಂಗ್ ಕ್ಯಾಲೆಂಡರ್ ಸ್ಪೆಲ್ಲಿಂಗ್ ನೋಡ್ರಿ ಇದು ಕರೆಕ್ಟ್ ಐತಿ. ಅಲ್ಲಿ ಅಕಾಮಡೇಷನ್ ಸ್ಪೆಲ್ಲಿಂಗ್ ನೋಡ್ರಿ ಅದು ಕೂಡ ಕ್ಲಿಯರ್ ಆಗ್ತದ. ಎಕ್ನಾಲ್ ಸ್ಪೆಲ್ಲಿಂಗು ಕರೆಕ್ಟ್ ಐತಿ. ಬಟ್ ಇಟಿನರಿ ನೋಡ್ರಿ ಈ ಸ್ಪೆಲ್ಲಿಂಗ್ ರಾಂಗ್ ಐತಿ. ಇಟಿನರಿ ಸ್ಪೆಲ್ಲಿಂಗ್ ಏನಾಗುತ್ತಪ್ಪ ಅಂದ್ರೆ ಎನ್ ಇ ಎ ಆರ್ ಅಂತ ಆಗ್ತದೆ. ಬಟ್ ಅವ್ರು ಏನ್ ಮಾಡ್ಯಾರ ನೋಡ್ರಿ ಇಟಿನರಿ ಸ್ಪೆಲ್ಲಿಂಗ್ ಏನ್ ಕೊಟ್ಟಾರು ಐ ಟಿ ಐ ಎನ್ ಎ ಆರ್ ವೈ. ಸೊ ಇದೇನೇರಿ ರಾಂಗ್ ಅನ್ಸರ್, ಇದ್ರ ರಾಂಗ್ ಆಗ್ತದೆ. ಅದು ಇವು ಮೂರು ರೈಟ್ ಅದಾವ. ಬಟ್ ಇದೇನು ಆಪ್ಷನ್ ಇದು ನಮ್ದು ಎಕ್ಸಾಕ್ಟ್ ಆನ್ಸರ್. ನೋಡ್ರಿ ಇದು ಯಾಕೆ ರೈಟ್ ಆನ್ಸರ್ ಪಾ ಅಂದ್ರೆ ಇಟಿನರಿ ಮೀನಿಂಗ್ ಅಂತಕ್ಕಂಥದ್ದು ಪ್ಲಾನ್ ಆಫ್ ಜರ್ನಿ ಅಂತ ಬರ್ತೈತಿ ನೋಡ್ರಿ. ಇಟಿನರಿ ಅನ್ನೋದು ವರ್ಡ್ ಅರ್ಥ ಏನಪ್ಪಾ ಅಂದ್ರೆ ಪ್ಲಾನ್ ಆಫ್ ಜರ್ನಿ. ಬಟ್ ಅವ್ರು ಇಲ್ಲಿ ಏನು ಕೊಡ್ಬೇಕಾಗಿತ್ತು ರೀ ಐ ಟಿ ಐ ಎನ್ ಇ ಎ ಆರ್ ಆಗ್ಬೇಕಾಯ್ತು. ಬಟ್ ಅವ್ರು ಏನು ಮಿಸ್ಟೇಕ್ ಆಗಿ ಕೊಟ್ಟಾರು ಐ ಟಿ ಐ ಎನ್ ಎ ಆರ್ ವೈ. ಸೊ ನಮ್ದು ಆಪ್ಷನ್ ಯಾವಪ್ಪ ರೈಟ್ ಆನ್ಸರ್ ಅಂದ್ರೆ ಆಪ್ಷನ್ ಡಿ ನೋಡ್ರಿ. ಸೊ ಸ್ಪೆಲ್ಲಿಂಗ್ ಮಿಸ್ಟೇಕ್ ಏನಾಗಿದೆ ಅದು ಇಟಿನರಿ ಒಳಗಡೆ ಮಿಸ್ಟೇಕ್ ಆಗದ ನೋಡ್ರಿ. ಅದೇನಂತ ಹೇಳ್ರಿ ಪ್ಲಾನ್ ಆಫ್ ಜರ್ನಿ ಅಂದ್ರೆ ಹೇಳ್ರಿ ನಮ್ಗೆ ಹೆಂಗಿರ್ಬೇಕು ನಾಲೆಜ್ ಇರ್ಬೇಕು ಅಂತ ಹೇಳ್ರಿ. ಜರ್ನಿ ಮಾಡೋದು ಮತ್ತು ಅಕಾಮಡೇಷನ್ ಅಂದ್ರೆ ಏನು ಹೇಳ್ರಿ ಅಲ್ಲಿ ಹೋಗಿ ನಾ ಯಾವಾಗ ಸ್ಟೇ ಮಾಡಬೇಕು ಮತ್ತು ಡಿಟೇಲ್ಸ್ ಆಫ್ ಯುವರ್ ಜರ್ನಿ ಅಂದ್ರೆ ಯಾವ ರೂಟಿಂದ ಹೋಗ್ಬೇಕು ಅಥವಾ ಯಾವ ವೆಹಿಕಲಿಂದ ಹೋಗ್ಬೇಕು, ಏನು ಬಸ್ಸಿಂದ ಹೋಗ್ಬೇಕು, ಏನು ಟ್ರೈನಿಂದ ಹೋಗ್ಬೇಕು ಅಥವಾ ಪ್ಲೇನಿಂದ ಹೋಗ್ಬೇಕು. ಆಮೇಲೆ ಆಸ್ ಪರ್ ದಿ ಗಿವನ್ ಕ್ಯಾಲೆಂಡರ್, ಕ್ಯಾಲೆಂಡರ್ ಅಂದ್ರೆ ಏನು ಹೇಳ್ರಿ ಡೇಟ್ಸ್ ಇರ್ತಾವೆ. ಸೊ ಯಾವ ತಾರೀಕಿಗೆ ನಾವು ಎಲ್ಲಿ ಹೋಗ್ಬೇಕು, ಆ ತಾರೀಕಿಗೆ ಹೋಗ್ಬೇಕಂದ್ರೆ ನಾವು ಹೆಂಗೆ ಹೋಗ್ಬೇಕು, ಹೆಂಗೆ ಹೋದ್ರೆ ನಾವು ಜಲ್ದಿ ಮುಟ್ತೀವಿ ಅಥವಾ ಯಾವ ಮುಖಾಂತರ ಹೋದ್ರೆ ನಾವು ಬೇಗ ಮುಟ್ತೀವಿ, ಸೊ ಅಲ್ಲಿ ಎಷ್ಟು ದಿನ ನಾವು ಇರಬೇಕು ಮತ್ತು ನಾವು ಎಷ್ಟು ದಿನ ಬಿಟ್ಟರೆ ನಾವು ನೆಕ್ಸ್ಟ್ ಪ್ಲೇಸಿಗೆ ಹೋಗ್ತೀವಿ. ಸೊ ಎವ್ರಿಥಿಂಗ್ ನಮ್ಗೆ ಏನು ಇರಬೇಕು ಅದು ಒಂದು ಪ್ಲ್ಯಾನ್ಡ್ ಆಗಿರ್ಬೇಕು. ಅದೇನು ಹೇಳ್ರಿ ಒಂದು ಎಕ್ಸಾಕ್ಟ್ ಆಗಿ ಬ್ಲೂ ಪ್ರಿಂಟ್ ಅಂತಲೂ ಅನ್ಬೋದು. ಬ್ಲೂ ಪ್ರಿಂಟ್ ಅಂದ್ರೆ ಕೆಲವೊಂದು ಕೇಳಿ ಬಿಲ್ಡಿಂಗ್ ಸ್ಟ್ರಕ್ಚರ್ ಬರ್ತದೆ. ಬಟ್ ಇಲ್ಲಿ ಕನ್ಸಿಡರ್ ಅಂದ್ರೆ ಏನಾಗತ್ತೀರಪ್ಪ ಜರ್ನಿ ಮಾಡೋದು, ಪ್ರಯಾಣ ಮಾಡೋದು ಅಥವಾ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗಾಕ ಯಾವ ರೀತಿ ನಾವು ಸೆಟಲ್ಮೆಂಟ್ ಮಾಡ್ಬೇಕು ಅಥವಾ ಯಾವ ವೇ ಸೆಲೆಕ್ಟ್ ಮಾಡ್ಬೇಕು ಅಥವಾ ಯಾವ ದಾರಿಯಿಂದ ಹೋಗ್ಬೇಕು ಅಥವಾ ಯಾವ ದಾರಿಯಿಂದ ಹೋದ್ರೆ ನಮ್ಗೆ ಹೆಲ್ಪ್ ಆಗ್ತದೆ. ಸೊ ನೋಡಿರಿ ಆ ಪ್ಲಾನ್ ಆಫ್ ಜರ್ನಿ ಮಾಡೋದಕ್ಕೆ ಆ ವರ್ಡ್ಗೆ ಏನಂತ ಹೇಳ್ತಾರೆ ಇಟಿನಿಯರ್ ಅಂತ ಹೇಳ್ತಾರೆ. ಬಟ್ ಸ್ಪೆಲ್ಲಿಂಗ್ ಅವ್ರು ಏನು ಮಾಡಿದ್ದಾರೆ ಮಿಸ್ಟೇಕ್ ಕೊಟ್ಟಾರು. ಸೊ ಆಪ್ಷನ್ ಯಾವ್ದಪ್ಪ ಅಂದ್ರೆ ಆಪ್ಷನ್ ಡಿ. ಸೊ ನೋಡ್ರಿ ನಮ್ಗೆ ನೋಡ್ರಿ ಇಲ್ಲಿ ಏನಪ್ಪ ನಮ್ಗೆ ಸ್ಪೆಲ್ಲಿಂಗ್ ಎರರ್ ಅಂತ ಗೊತ್ತಾಯ್ತು. ಆ ಕ್ವಶನ್ ಕೊಡೋಕಿಂತ ಮುಂಚೆ ನಮ್ಗೆ ಗೊತ್ತಿಲ್ಲ ಏನೋ ಎರರ್ ಅಂತ ಯಾರು ಅವರ. ಬಟ್ ನಮ್ಗೆ ಇದು ಈಸಿಯಾಗಿ ಏನೈತೆ ಹೇಳ್ರಿ ಮೂರು ನೋಡ್ರಿ ಇವು ವರ್ಡ್ಸ್ ನಮ್ಗೆ ಮೀನಿಂಗ್ ಗೊತ್ತದವ, ಓಕೆ ಸ್ಪೆಲ್ಲಿಂಗ್ ಗೊತ್ತೈತಿ, ಇವು ಮೂರು ನಮ್ಗೆ ಏನಪ್ಪ ಎಕ್ಸಾಕ್ಟ್ ಐತಿ. ಸೊ ಮಿಸ್ಟೇಕ್ ಯಾವ್ದಾಗೈತಿಪ್ಪ ಅಂದ್ರೆ ಇಟಿನರಿ. ಸೊ ಇಟಿನರಿ ರೈಟ್ ಸ್ಪೆಲ್ಲಿಂಗ್ ಏನಪ್ಪ ಐ ಟಿ ಐ ಎನ್ ಇ ಎ ಆರ್. ಬಟ್ ಅವ್ರು ಏನ್ ಕೊಟ್ಟಾರ ಹೇಳ್ರಿ ಐ ಟಿ ಎನ್ ಎ ಆರ್. ಓಕೆ ಕ್ಲಿಯರೆನ್ಸ್ ಆಯ್ತು. ಸೊ ನೆಕ್ಸ್ಟ್ ನೋಡ್ರಿ ಚೂಸ್ ದ ಕರೆಕ್ಟ್ ಮೀನಿಂಗ್ ಆಫ್ ದಿ ಅಂಡರ್ಲೈನ್ ವರ್ಡ್ ಇನ್ ದ ಗಿವನ್ ಸೆಂಟೆನ್ಸ್ ನೋಡ್ರಿ. ಏನಂತ ನಾವು ಅಂಡರ್ಲೈನ್ ಮಾಡ್ಯಾರಂತ ಯಾವ್ದೈತಿ ನೋಡ್ರಿ ಇಲ್ಲಿ ಕ್ವಶನ್ ಗೊತ್ತ ನೋಡ್ರಪ್ಪಿ. ವೆನ್ ಐ ವಾಸ್ ಇನ್ ಕ್ಲಾಸ್ ಫಿಫ್ತ್ ನೋಡ್ರಿ, ವೆನ್ ಐ ವಾಸ್ ಇನ್ ಕ್ಲಾಸ್ ಫಿಫ್ತ್ ಅಂದ್ರೆ ನಾ ಐದನೇ ತರಗತಿಯಲ್ಲಿ ಇದ್ದಾಗ ಐ ವನ್ ದ ಫಸ್ಟ್ ಪ್ರೈಸ್ ಇನ್ ಎಕ್ಸ್ಟೆಂಪರ್ ಅಟ್ ಮೈ ಸ್ಕೂಲ್ ನೋಡ್ರಿ. ಅಂಡರ್ಲೈನ್ ವರ್ಡ್ ಏನಂದ್ರೆ ಇಲ್ಲಿ ಎಕ್ಸ್ಟೆಂಪರ್ ಅಂತ ಯಾರು. ಸೊ ಎಕ್ಸ್ಟೆಂಪೋರ್ ಎಕ್ಸ್ಟೆಂಪೋರ್ ಅನ್ನೋ ವರ್ಡ್ ಮೀನಿಂಗ್ ಏನಪ್ಪ ಅಂದ್ರೆ ಸಮಾನಾರ್ಥಕ ಕೇಳಿದಂಗ ಆತವ್ರು. ಇಲ್ಲಿ ಏನಾಗ್ತೀರ ನಿಮ್ಗೆ ಇದು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಒಳಗೆ ಬರ್ತೈತೆ ನೋಡ್ರಿ. ಈ ಕ್ವಶನ್ ಎದುರಾಗ ಕೇಳ್ಬೋದು ಹೇಳ್ರಿ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅದನ್ನ ಹೇಳ್ರಿ. ಒಂದು ಪದ ಒಂದು ವಾಕ್ಯ ಕೊಟ್ಟಿರ್ತಾರೆ, ಆ ವಾಕ್ಯಕ್ಕೆ ಒಂದು ಸರಿಯಾದ ಒಂದು ಪದ ಅಷ್ಟೇ ಬರೀದು ಅಂತ ಕೇಳ್ತಾರೆ. ಅದಕ್ಕೆ ಏನಂತ ಕೇಳ್ತಾರೆ ಪೈಲ್ ಹೇಳ್ರಿ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್. ಸೊ ನೋಡ್ರಿ ಇದು ಎಕ್ಸ್ಟೆಂಪೋರ್ ಅಂತ ಏನು ಮಾಡ್ಯಾರ ಈಗ ಅವ್ರ ಒಂದು ಸೆಂಟೆನ್ಸ್ ಆಗಿ ಕೊಟ್ಟಾರ. ಸೊ ಏನೇರಿ ಇಲ್ಲಿ ನಿಮ್ಗೆ ಒಂದು ಮೀನಿಂಗು ಸಿಕ್ತು ಪ್ಲಸ್ ಇಲ್ಲಿ ಏನಂತ ಹೇಳಿ ನಿಮ್ಗೆ ಆ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ದಾಗ ಇದು ಕೇಳ್ಬೋದು. ಸೊ ಇದಕ್ಕೆ ಮೀನಿಂಗ್ ಏನು ಬರ್ತೈತಪ್ಪ ಅಂತ ಜಸ್ಟ್ ಜಸ್ಟಿಫೈ ಮಾಡ್ರಿ. ಏನಾಯ್ತಪ್ಪ ನಾ ಕ್ಲಾಸ್ ಐದು ಗಂಟೆ ಆಗಿದ್ನಿ ಅವಾಗ ನಾವು ಪ್ರೈಸ್ ಗೆದ್ದಿದ್ನಿ ಹೆಂಗಪ್ಪ ಅಂದ್ರೆ ಇನ್ ಯಾತ್ರಾ ವರ್ಗದ ಯಾವ ವರ್ಕ್ ನಾನು ಗೆದ್ದಿದ್ನಿ ಅಂದ್ರೆ ಎಕ್ಸ್ಟೆಂಪೋರ್ ಅಂದ್ಕೊಟ್ಟಾರ. ಸೊ ಯಾವ ಒಂದು ವರ್ಕ್ ಮಾಡಿದಾಗ ಅವಂಗ ಪ್ರೈಸ್ ಬಂದಿತ್ತು
ಸೊ ಇಲ್ಲಿ ನಾಲ್ಕು ಆಪ್ಷನ್ ಅದಾವ ನೋಡ್ರಿ, ಅ ಶಾರ್ಟ್ ಪೀಸ್ ಆಫ್ ರೈಟಿಂಗ್ ಆನ್ ಎ ಸಬ್ಜೆಕ್ಟ್, ಅ ಸ್ಪೋರ್ಟ್ಸ್ ಇವೆಂಟ್, ಅ ಸ್ಪೀಚ್ ಡಿಲಿವರ್ಡ್ ವಿಥೌಟ್ ಪ್ರಿಯರ್ ಪ್ರಿಪರೇಷನ್ ಆರ್ ರಿಹರ್ಸಲ್ ಅಂತೇಳಿ, ಫಾಲಿ ಎ ಡ್ರಾಮ್ಯಾಟಿಕ್ ಪರ್ಫಾರ್ಮೆನ್ಸ್ ಆನ್ ಸ್ಟೇಜ್. ಸೊ ಜಸ್ಟ್ ನೋಡ್ರಿ, ಎಕ್ಸ್ಟೆಂಪೋರ್ ಅಂತಂಕಂಥದ್ದು ವರ್ಡ್ ಮೀನಿಂಗ್ ಏನಾಗ್ತದೆ, ಜಸ್ಟಿಫೈ ಮಾಡಿ ಅವ್ರು ಯಾವ್ದು ಬರ್ಬೋದಿತ್ತಾಗ ಗೆಸ್ ಮಾಡ್ರಿ. ವರ್ಡ್ ಯೂಸ್ ಆಗೈತೆ ಒಮ್ಮೆ ಲಾಸ್ಟ್ ಕ್ಲಾಸಾಗ ಒಮ್ಮೆ ಯೂಸ್ ಆಗೈತದ ಎಕ್ಸ್ಟೆಂಪೋರ್ ಅಂತೇಳಿ, ಜಸ್ಟ್ ಜಸ್ಟಿಫೈ ಮಾಡ್ರಿ ಅವ್ನು ಯಾವ್ದು ಬರ್ಬೋದು. ಆಪ್ಷನ್ ಡಿ ಸಾಗರ್ ಅಲ್ಲ, ಆಪ್ಷನ್ ಏನ ಅಲ್ಲಪ್ಪ ನೋಡ್ರಿ. ಎಸ್ ಮಾಡ್ರಿ ನೋಡೋಣ. ಸಚಿನ್, ಆಪ್ಷನ್ ಸಿ. ಓಕೆ, ಏನೇಳ್ರಿ, ಸಿ ಇಸ್ ದ ರೈಟ್ ಆನ್ಸರ್. ನೋಡ್ರಿ, ಎಕ್ಸ್ಟೆಂಪೋರ್ ಅನ್ನೋ ವರ್ಡ್ ಮೀನಿಂಗ್ ಏನಪ್ಪ ಅಂದ್ರೆ, ಅ ಸ್ಪೀಚ್ ಡೆಲಿವರ್ಡ್ ವಿಥೌಟ್ ಪ್ರಿಯರ್ ಪ್ರಿಪರೇಷನ್ ಅವರ್ ರಿಹರ್ಸಲ್. ನೋಡ್ರಿ, ವಿಥೌಟ್ ಪ್ರಿಪರೇಷನ್ ಅಂದ್ರೆ ಏನೇಳ್ರಿಪಿ, ಎಲ್ಲೇ ಒಂದು ಫಂಕ್ಷನ್ ಹೋಗಿರ್ತೀವಿ, ಕೂತಿರ್ತೀವಿ, ಅಲ್ಲಿ ಸಬ್ಜೆಕ್ಟ್ ಬಗ್ಗೆ ಏನು ಪ್ರಿಪೇರ್ ಇರಂಗಿಲ್ಲ ನಮ್ಗೆ. ಜಸ್ಟ್ ಅವ್ರು ಏನ್ ಹೇಳ್ತಾರೆ, ಸರ್ ಒಂದು ಯಾವ ಒಂದು 2-3 ವರ್ಷ ಅದ್ರ ಬಗ್ಗೆ ಮಾತಾಡ್ರಿ. ಸೊ ಸಡನ್ ಆಗಿ ವಿಥೌಟ್ ಪ್ರಿಪೇರ್ ಅಥವಾ ಏನೋ ಅದ್ರ ಬಗ್ಗೆ ನಾಲೆಜ್ ಇಲ್ಲ, ಸಡನ್ ಆಗಿ ಮಾತಾಡೋದಕ್ಕೆ ಏನಂತಪ್ಪ ಅದ ಎಕ್ಸ್ಟೆಂಪೋರ್. ನೋಡ್ರಿ, ಎಕ್ಸಾಮ್ದಾಗ ಏನ್ ಕೇಳ್ಬೋದಿರ್ರಿಪಿ, ಅ ಸ್ಪೀಚ್ ಡಿಲಿವರ್ಡ್ ವಿಥೌಟ್ ಪ್ರಿಯರ್ ಪ್ರಿಪರೇಷನ್ ಅವ್ರ ರಿಹರ್ಸಲ್ ಅಂತೇಳಿ ಒಂದು ಸೆಂಟೆನ್ಸ್ ಕೊಟ್ಟು, ಸೊ ಗಿವ್ ಒನ್ ವರ್ಡ್. ಸೊ ಆಪ್ಷನ್ ಅಲ್ಲಿ ಕೊಡ್ಬೋದು ಏನಪ್ಪ ಅದು ರೈಟಿಂಗ್ ಅಂತ ಹೇಳ್ಬೋದು, ಅಥವಾ ಪರ್ಫಾರ್ಮೆನ್ಸ್ ಆನ್ ಡ್ಯಾನ್ಸ್ ಅನ್ಬಹುದು. ಓಕೆ, ಅಥವಾ ಎಕ್ಸ್ಟೆಂಪೋರ್. ಸೊ ನೋಡ್ರಿ, ಒಂದೇ ಕ್ವಶನ್ ಒಳಗಡೆ ಎರಡು ಕ್ವಶನ್ಸ್ ರೆಡಿ ಆಗಿಬಿಡ್ತಾವೆ ಇಲ್ಲಿ. ಸೊ ಗಿವ್ ಒನ್ ವರ್ಡ್ಸ್ ಆಪ್ಷನ್ ಅಂತ ನಾ ಹೇಳ್ತಿದ್ದೀನಿ, ಬಟ್ ಅವ್ರೇನ್ ಕ್ಯಾರೇ ಒಂದು ಸೆಂಟೆನ್ಸ್ ಕೊಟ್ಟಿವಿ, ಅಲ್ಲಿ ಇರ್ತಕ್ಕಂತ ವರ್ಡ್ ಒಂದು ಮೀನಿಂಗ್ ಹೇಳ್ರಿ ಅಂತಾರ. ಅಂದ್ರೆ ಸಿನಾನ್ಮಿನೋ ಆಯ್ತು, ಗಿವ್ ಒನ್ ವರ್ಡ್. ಈಗ ಎಕ್ಸ್ಟೆಂಪೋರ್ ನಾವ್ ಏನ್ ಅರ್ಥ ನೋಡಿದ್ವಿ, ಇಲ್ಲಿ ಒಂದ್ ಸಬ್ಜೆಕ್ಟ್ ಏನ್ ಮಾಡೋದು, ಸ್ಟೇಜ್ ಮೇಲೆ ಹೋಗಿ ಭಾಷಣ ಮಾಡೋದು, ಬಟ್ ಅದ್ರ ಬಗ್ಗೆ ಮಾಹಿತಿ ಇರಂಗಿಲ್ಲ. ಸಡನ್ ಒಮ್ಮೆ ಒಮ್ಮೆ ಏನು ಹೊಸದಾಗಿ ಒಮ್ಮೆ ಕರೆದು ಏನ್ ಮಾಡೋದು, ಪರಿ ಸ್ಪೀಚ್ ಮಾಡೋದು ವಿದೌಟ್ ಎನಿ ಪ್ರಿಪರೇಷನ್ ಅಥವಾ ರಿಹರ್ಸಲ್. ಅಂದ್ರೆ ಪ್ರಾಕ್ಟೀಸ್ ಮಾಡೋದಕ್ಕಿಂತ ಮುಂಚೆ ನಾವ್ ಏನ್ ಮಾಡೋದು, ಹೋಗಿ ಟೀಚ್ ಮಾಡ್ತೀವಲ್ಲ ಅಥವಾ ಪಾಠ ಮಾಡ್ತೀವಲ್ಲ, ಸೊ ಅದಕ್ಕೆ ಅಂತಾರೆ ವಿದೌಟ್ ಪ್ರಿಪರೇಷನ್ ಹೋಗಿ ಮಾಡ್ತಂತ ಹೇಳ್ತಾರೆ. ನೋಡ್ರಿ, ಏನೋರು ನಾ ಏನ್ ಪಾಠ ಏನ್ ಮಾಡೋದು, ನಂಗೆ ಪ್ರಿಪರೇಷನ್ ಬೇಡ, ವಿದೌಟ್ ಪ್ರಿಪರೇಷನ್ ನಾವು ಹೋಗಿ ಮಾಡ್ಬೋದು ಅಂತ ಹೇಳ್ತಾರೆ. ಸೊ ಅಂತ ಒಂದು ಟೀಚ್ ಮಾಡೋದು ಅಥವಾ ಒಂದು ಅಲ್ಲಿ ಹೋಗಿ ಇಂಪ್ಲಿಮೆಂಟ್ ಮಾಡೋದು ಅಥವಾ ಒಂದು ಸಬ್ಜೆಕ್ಟ್ ಬಗ್ಗೆ ಹೇಳೋದಕ್ಕೆ ಏನಂತಾರಪ್ಪ ಅಂದ್ರೆ ಎಕ್ಸ್ಟೆಂಪೋರ್ ಅಂತೆ. ಮೋಸ್ಟ್ಲಿ ಅರ್ಥ ಐತೆ ಅನಿಸ್ತದೆ ನೋಡ್ರಿ, ಎಕ್ಸ್ಟೆಂಪೋರ್ ಅಂದ್ರೆ ಏನ್ರಿ, ವಿದೌಟ್ ಪ್ರಿಪರೇಷನ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿಪಿ. ರೈಟ್, ನೆಕ್ಸ್ಟ್ ನೋಡ್ರಿಪಿ ಏನ್ ಕೊಟ್ಟಾರು, ಪಾರ್ಟ್ಸ್ ಆಫ್ ಎ ಸೆಂಟೆನ್ಸಸ್ ಆರ್ ಗಿವನ್ ಬಿಲೋ ಇನ್ ಜಂಬಲ್ಡ್ ಆರ್ಡರ್. ಅಂದ್ರೆ ಏನ್ ಹೇಳ್ರಿಪಿ ಇದ್ರ ಮೀನಿಂಗ್, ಜಂಬಲ್ಡ್ ಅಂದ್ರೆ ರೀಅರೇಂಜ್ ದ ರೀಅರೇಂಜ್ ಸೆಂಟೆನ್ಸ್ ಏನ್ ಮಾಡಪ್ಪ ನಾವ ತಳಗ ಮೇಲೆ ಕೊಟ್ಟಾರ. ಸೊ ಅದನ್ನೇನ್ರಿ, ಕ್ರಮಬದ್ಧವಾಗಿ ಅಥವಾ ಅರ್ಥಬದ್ಧವಾಗಿ ಆ ವಾಕ್ಯಗಳನ್ನ ಜೋಡಿಸ್ಬೇಕು. ಇವನು ವಾಕ್ಯಗಳು ಜೋಡಿಸ್ಬೇಕಂದ್ರೆ ಅಥವಾ ಸೆಂಟೆನ್ಸ್ ಅನ್ನ ಫಾರ್ಮ್ ಕರೆಕ್ಟ್ ಆಗಿ ಒನ್ ಬೈ ಒನ್ ಅಂದ್ರೆ ಏನ್ರಿ ಸೀರಿಯಲ್ ವೈಸ್ ಬರಿಬೇಕಂದ್ರೆ ಅದ್ರಾಗ ಏನೇನು ಫಸ್ಟ್ ಏನ್ ನೋಡ್ಬೇಕು, ಹೆಂಗ್ ಸೆಂಟೆನ್ಸ್ ಸ್ಟಾರ್ಟ್ ಆಗೈತಿ. ಇಲ್ಲಿ ನೋಡ್ರಿ, ಒಂದೇ ನೋಡ್ರಿಪಿ ಏನ್ ಕೊಟ್ಟಾರು, ಫೆಲ್ ಬಿಫೋರ್ ಮೀ. ಫೆಲ್ ಅಂತಕ್ಕಂಥದ್ದು ಏನ್ ಹೇಳ್ರಿಪಿ, ಇದು ವರ್ಬ್ ಆಗ್ತೈತಿ. ಸೊ ಒಂದ್ ಸೆಂಟೆನ್ಸ್ ಯಾವಾಗ ವರ್ಬ್ ಇಂದ ಸ್ಟಾರ್ಟ್ ಆಗೋದಿಲ್ಲ. ನೆಕ್ಸ್ಟ್ ಬಿ ಒನ್ ನೋಡ್ರಿಪಿ, ಕಾರ್ಕೇಸಿಸ್. ಸೊ ಈ ಕಾರ್ಕೇಸ್ ಅನ್ನೋದು ಹೊಸ ವರ್ಡ್ ನೋಡ್ರಿಪಿ, ಹೆಂಗೈತಿ ಕಾರ್ಕೇಸ್ ಅಂದ್ರೆ ಡೆಡ್ ಬಾಡಿ ಆಫ್ ಆನ್ ಅನಿಮಲ್. ಓಕೆ ನೋಡ್ರಿ, ಕಾರ್ಕೇಸ್ ಆಫ್ ಆನ್ ಅನಿಮಲ್ ಅಂತ ಕೊಟ್ಟಾರು. ಸಿ ಒಂದು ಏನ್ ಕೊಟ್ಟಾರು, ವೆನ್ ಸಡನ್ಲಿ, ಒಮ್ಮೆ ತಕ್ಷಣ ಅಂತಾರೆ ನೋಡ್ರಿ. ಸಡನ್ಲಿ ಅಂದ್ರೆ ಏನಿರಪಿ, ಸಡನ್ ಆಗಿ ಮೈ ಹಾರ್ಟ್ ಸ್ಕಿಪ್ಡ್ ಅ ಬೀಟ್. ನೋಡ್ರಿ, ಮೈ ಹಾರ್ಟ್ ಸ್ಕಿಪ್ ಅ ಬೀಟ್. ನೋಡಿ ಇಲ್ಲಿ ಮೇನ್ ಹತ್ರ ಫಸ್ಟ್ನೇದು ಯಾವ್ದಾಗ್ಬೋದು ನೋಡ್ರಿ, ಆಪ್ಷನ್ ಏನ್ ಕೊಟ್ಟಾರು, ಬಿ ಅಂತ ಕೊಟ್ಟಾರು, ಒಂದ್ ಸಿ ಕೊಟ್ಟಾರು, ಒಂದ್ ಎ ಕೊಟ್ಟಾರು, ಒಂದ್ ಡಿ ಕೊಟ್ಟಾರು. ಓಕೆ ನೋಡ್ರಿ, ನಮ್ಗೆ ಇವನ್ನ ಮೇನ್ ನಾವು ಫೈಂಡ್ ಔಟ್ ಯಾವಾಗ ಹೆಂಗ್ ಫಸ್ಟ್ನೇ ಅಂತ ಗೊತ್ತಿದೀವಪ್ಪ ಅಂದ್ರೆ ಸಬ್ಜೆಕ್ಟ್ ಇಂದ ಸ್ಟಾರ್ಟ್ ಆಗ್ಬೇಕು. ಓಕೆ, ಇಲ್ಲಿ ಆಟೋಮೆಟಿಕ್ಲಿ ನೋಡ್ರಿ, ಫೆಲ್ ಅಂದು ಓರ್ವ್ ಆಕೈತಿ, ಇವೇನ್ ಕರ್ಕೇಸ್ ಅಂತ ಹೇಳ ಇದಾಗಲ್ಲ. ಇಲ್ಲಿ ನೋಡ್ರಿ ಸಬ್ಜೆಕ್ಟ್ ಅನ್ನೋದು ಇಲ್ಲಿ ನೋಡ್ರಿ, ಮೈ ಹಾರ್ಟ್ ಸ್ಕಿಪ್ ಅ ಬೀಟ್. ಹಾರ್ಟ್ ಬೀಟ್ ಏನಾಯ್ತು ನಂದ, ಒಮ್ಮೆ ಫಾಸ್ಟ್ ಆದಂಗೆ ಆಯ್ತು, ಸ್ಕಿಪ್ಡ್ ಆಯ್ತು. ಹೆಂಗಪ್ಪ ಅಂದ್ರೆ, ಯಾಕಂದ್ರ ವೆನ್ ಸಡನ್ಲಿ ಅ ಕ್ಯಾರ್ಕೇಸ್ ಆಫ್ ಆನ್ ಅನಿಮಲ್ ಫೆಲ್ ಬಿಫೋರ್ ಮೀ. ನೋಡ್ರಿ, ಒಮ್ಮೆ ನನ್ನ ಹಾರ್ಟ್ ಬೀಟ್ ಏನಾಯ್ತಲ್ಲಿ ಏನಾಯ್ತು, ಸ್ಕಿಪ್ಡ್ ಆಯ್ತು. ಯಾಕಪ್ಪ, ವೆನ್ ಸಡನ್ಲಿ ಅ ಕಾರ್ಕೇಸ್, ಅ ಕಾರ್ಕೇಸ್ ಅಂದ್ರೆ ಏನ್ರಿ, ಡೆಡ್ ಬಾಡಿ ಆಫ್
ಡೆಡ್ ಬಾಡಿ ಆಫ್ ಎನ್ ಅನಿಮಲ್ ಏನಾಗಿರ್ತದ ಫೆಲ್ ಬಿಫೋರ್ ಮೀ ಅಂದ್ರೆ ನನ್ನ ಮುಂದಿನ ಏನಾಗ್ತದ ಬಿತ್ತು. ಸೊ ಆಪ್ಷನ್ ನೋಡ್ರಿ ನಾವು ಓದಿರಿ, ಫಸ್ಟ್ನೇ ಡಡ್ಡಿ ಎಲ್ಲಿ ಪಡ್ಡಿ ಇಲ್ಲಿ ಐತಿ, ನೆಕ್ಸ್ಟ್ ಸಿ ಇದು ಸಿ ಐತಿ, ಆಮೇಲೆ ದ ಬಿ ಎ. ಸೊ ನೋಡ್ರಿ ಯಾವ್ದು ಆನ್ಸರ್ ಏನೋ ಎಕ್ಸಾಕ್ಟ್ ಗೆಸ್ ಮಾಡಿ, ಜಸ್ಟಿಫೈ ಮಾಡಿರಿ ಅವನು. ಯಾರ್ದು ಆನ್ಸರ್ ಡಿ ಬರ್ಲಾತದಪ್ಪ ಅದು ಎಕ್ಸಾಕ್ಟ್ಲಿ ರೈಟ್, ಡಿ ಸಿ ಬಿ ಎ. ನೋಡ್ರಿ ಸಡನ್ಲಿ ನಮ್ದು ಏನು ಆಗ್ಬಿಟ್ಟು ರೇಸ್ ಆಯ್ತು, ಯಾಕಪ್ಪ ಅಂದ್ರೆ ಸಡನ್ಲಿ ನನ್ನ ಮುಂದೆ ಏನಪ್ಪ ಒಂದು ಅನಿಮಲ್ ಡೆಡ್ ಬಾಡಿ ಏನಪ್ಪ ಮುಂದ್ಗಡೆ ಬಿತ್ತು, ಅದನ್ನ ನೋಡಿ ಹಂಗೆ ಏನಾಯ್ತು ಹಾರ್ಟ್ ಬೀಟ್ ಒಮ್ಮೆ ಸ್ಕಿಪ್ಡ್ ಆಯಿತು ಅಂತೇಳಿ ಹೇಳ್ತಾರೆ. ಸೊ ಮೀನಿಂಗ್ ಏನಾಗೈತಿ ನೋಡಿ ಇಲ್ಲಿ, ಡಿ ಸಿ ಬಿ ಎ. ನೋಡ್ರಿ ಈ ಜಂಬಲ್ ಅಥವಾ ರೀಅರೇಂಜ್ಮೆಂಟ್ ಕೊಟ್ಟಾಗ ನಾವು ಏನ್ ಮಾಡಕ್ಪ, ಆದಷ್ಟು ಸಬ್ಜೆಕ್ಟ್ ಯಾವ್ದು ಸ್ಟಾರ್ಟ್ ಆಗಿರ್ತೈತೆ ಸೆಂಟೆನ್ಸ್ ಒಳಗಡೆ ಅದನ್ನ ಫಸ್ಟ್ ಫೋಕಸ್ ಮಾಡೋದು, ಇಟ್ ವಿಲ್ ಬಿ ದ ಸ್ಟಾರ್ಟಿಂಗ್ ಇರ್ತೈತಿ. ಓಕೆ ನೋಡ್ರಿ ನೆಕ್ಸ್ಟ್ ಒಂದು. ಸೊ ನೋಡ್ರಿ ಜಂಬಲ್ ಆರ್ಡರ್ ಇದು ಕೂಡ ಒಂದ್ ಏನಪ್ಪ ರೀಅರೇಂಜ್ಮೆಂಟ್ ಸೆಂಟೆನ್ಸ್ ಅಂತ ಬರ್ತೈತಿ, ರೀ ಅರೇಂಜ್ಮೆಂಟ್. ಓಕೆ ಏನ್ ಕೂಡ ನೋಡ್ರಿ ಇದು ಒಂದ್ ಸ್ವಲ್ಪ ದೊಡ್ಡದೈತಿ, ಮೀನಿಂಗ್ ಮಾಡ್ಕೋಬೇಕು ಫಸ್ಟ್. ಬಟ್ ಏನ ಆದಷ್ಟು ನಾವ್ ಏನ್ ಮಾಡೋದು ಸಬ್ಜೆಕ್ಟ್ ಎಲ್ಲಿ ಸ್ಟಾರ್ಟ್ ಆಗಿದೆ ಅಂತ ನೋಡ್ಬೇಕು. ಇಲ್ಲಿ ನೋಡ್ರಿ ಒನ್ ಇದೆ, ಸೊ ದೆನ್ ಅಂದ್ಕೊಟ್ಟಾರು ವೈ ಅಂತ ಇಲ್ಲಿ ಇದೆ. ಓಕೆ ವೈ ನಾರ್ ನಾಟ್ ಸಿಲಿಕಾನ್ ವ್ಯಾಲೀಸ್ ಎಂಟರ್ಪ್ರಿನರ್ ಕ್ಲೇಮರಿಂಗ್ ಟು ಡಿಕೋಡ್ ದ ಎನ್ಸಿಯಂಟ್ ವಿಸಮ್ ಅಂತ ಒನ್ ಇದೆ. ಎರಡನೇ ಇದ್ದ ಫೇಲ್ಯೂರ್ ರೇಟ್ ಇನ್ ಫೈಂಡಿಂಗ್ ಎ ನ್ಯೂ ಡ್ರಗ್ ಈಸ್ ಆಸ್ ಹೈ ಆಸ್ 99%. ನೋಡ್ರಿ ಅವ್ರು ಏನೋ ಒಂದು ಡ್ರಗ್ ನ್ಯೂ ಡ್ರಗ್ ಇದ್ ಮಾಡ್ತಿದ್ದಾರೆ, ಏನ್ ಮಾಡ್ತಾರವ ಸರ್ ಫೈಂಡ್ ಮಾಡಿದಾರ, ಬಟ್ ಅದು ಅಲ್ಲಿ ಏನಾಗತ್ತೆ ಅಂದ್ರೆ ಫೇಲ್ಯೂರ್ ಪರ್ಸೆಂಟೇಜ್ ಹೆಚ್ಚಾಗೈತಿ, 95% ಅಷ್ಟ 95% ಏನೈತಿ ಫೇಲ್ಯೂರ್ ಆಗದೈತಿ. ಸೊ ಅವ್ರಿಗೇನಾಗುತ್ತೆ ಇಲ್ಲಿ 5% ಅಷ್ಟ ಪಾಸಿಬಲ್ ಆಗದೈತಿ, ಬಿಕಾಸ್ ದೀಸ್ ಒನ್ಸ್ ಥ್ರಿವಿಂಗ್ ಕಲ್ಚರ್ ಆರ್ ನೌ ರೆಡ್ಯೂಸ್ ಟು ಎನ್ ಎಂಡೇಂಜರ್ಡ್. ನೋಡ್ರಿ ಎಂಡೇಂಜರ್ಡ್ ಅಂದ್ರೆ ಏನ ಆಗಿ ಅದೇನಾಗೈತಿ ಮುಗಿಯಾಕ ಬಂದವಂದಂಗೆ ನೋಡ್ರಿ. ಈ ಎಕ್ಸಾಂಪಲ್ಸ್ ನೋಡ್ರಿ ನಾವು ಫ್ಯೂಲ್ಸ್ ಅಂತೀವಿ ಕೇಳ್ದೈತಿ, ಫ್ಯೂಲ್ಸ್ ಮಿತಿಯಾಗಿ ಬಳಸುವಂತ ವಸ್ತುಗಳು ನೋಡ್ರಿ, ಅಥವಾ ಥಿಂಗ್ಸ್ ಏನಾಕೈತಿ ಫ್ಯೂಲ್ಸ್ ಅದ ನೋಡ್ರಿ. ಪೆಟ್ರೋಲ್ ಇರ್ಬೋದು, ಪೆಟ್ರೋಲ್ ಡೀಸೆಲ್ ಹೌದು, ಇವೆಲ್ಲ ಏನಾಕೈತಿ ಹೇಳ್ರಿ ಕೆಲವೊಂದು ದಿನಗಳಾದ್ಮೇಲೆ ಏನಾಗತ್ತಪ್ಪ ಮುಗಿದು ಹೋಗ್ಬಿಡ್ತಾವ. ಸೊ ಮುಗಿದು ಹೋಗುವಂತ ವಸ್ತುಗಳಿಗೆ ಏನಂತ ಹೇಳ್ರಿ ಎಂಡೇಂಜರ್ಡ್ ಅಂತ ಹೇಳ್ತಾರ. ಟ್ರೈಬ್ ಏನ್ ಹೇಳ್ರಿ, ಅಕಾರ್ಡಿಂಗ್ ಟು ಇಂಡಸ್ಟ್ರಿಯಲ್ ಡಾಟಾ ಇಟ್ ಟೇಕ್ಸ್ 2.6 million ಅಂಡ್ ಆನ್ ಎವರೇಜ್ ಅಂದ್ರೆ ಒಂದು ಎವರೇಜ್ ಆಗಿ ಏನಕ್ಕ ಎಷ್ಟು ದಿನ ಎವರೇಜ್ ಆಗಂದ್ರು ಮಿನಿಮಮ್ ಅಂದ್ರು 14 years ಟು ಡೆವಲಪ್ ಎ ನ್ಯೂ ಡ್ರಗ್. ನೋಡ್ರಿ ಆ ಡ್ರಗ್ ರೆಡಿ ಆಗ್ಬೇಕಂದ್ರೆ ಮಿನಿಮಮ್ ಎವರೇಜ್ ಎಷ್ಟು ಇಯರ್ಸ್ ಆಗ್ಬೋದಪ್ಪ ಅಂತ ಹೇಳ್ತಾರೆ ಅವರು, ಇಟ್ಸ್ ಟೇಕ್ ಡೆವಲಪ್ ಆ್ಯಂಡ್ ನ್ಯೂ ಇಯರ್ ಅಪ್ ಟು 14 years 14 ವರ್ಷ ಬೇಕಂತ ಹೇಳ್ತಾನೆ. ಸೊ ನೋಡ್ರಿ ಇದ್ರಾಗ ಯಾವ್ದು ಫಸ್ಟ್ ಬರುವುದು, ಯಾವ್ದು ಆಪ್ಷನ್ ಸೆಕೆಂಡ್ ಥರ್ಡ್ ಫೋರ್ತ್ ನೋಡ್ರಿ, ಜಸ್ಟ್ ಅರ್ಥ ಮಾಡ್ಕೊಳ್ಳಿ ಅದನ್ನ ಫಸ್ಟ್. ಇದ್ರಾಗ ಯಾವ್ದು ಆಗೋದು ಫಸ್ಟ್ ನೋಡ್ರಿ, ಇಲ್ಲಿ ವಾಯ್ ಅಂತ ಕೇಳ್ಯಾರು, ವಾಯ್ ಅಂದ್ರೆ ಅದು ಕ್ವಶನ್ ಕೇಳಿದಂಗ. ಸೊ ಅದಕ್ಕೆ ಆನ್ಸರ್ ಏನ್ ಬರ್ಬೋದಪ್ಪ ಇಲ್ಲಿ ವಾಯ್ ಅಂತ ಇತ್ತಂದ್ರೆ ಇಲ್ಲಿ ಬಿಕಾಸ್ ಯಾಕ ಏಕೆಂದರೆ ವಾಯ್ ಅಂತ ಕೇಳ್ಯಾರು ಅದ್ರ ಆನ್ಸರ್ ಏನೈತಿ ಇಲ್ಲಿ ಸಿ ಐತಿ, ಬಿಕಾಸ್ ಐತಿ. ಸೊ ಅವೇನಾಗ್ಬೇಕ್ರಿ ಎ ಆದ್ಮೇಲೆ ಸಿ ಬಂದಿರ್ಬೇಕಾದ್ರಿ ಅರೇಂಜ್ಮೆಂಟ್ದಾಗ ಅವಂತೂ ಯಾರು ಫಿಕ್ಸ್ ಆಯ್ತು. ಸೊ ನೋಡ್ರಿ ನೆಕ್ಸ್ಟ್ ಇನ್ ಡಿ ಇಂದ ಸ್ಟಾರ್ಟ್ ಆಗೈತು, ಬಿ ಇಂದ ಸ್ಟಾರ್ಟ್ ಆಗೈತು ನೋಡ್ಕೋಬೇಕಲ್ಲಿ. ಇಲ್ಲಿ ಆಪ್ಷನ್ ನೋಡ್ರಿ ಏನೇನು ಕೊಟ್ಟಾರು, ಬಿ ಅಂತ ಕೊಟ್ಟಾರು ಸ್ಟಾರ್ಟಿಂಗ್, ಎರಡನೇದ ಡಿ ಐತಿ, ಮೂರನೇ ಡಿ ಐತಿ, ನಾಲ್ಕನೇದ ಎ ಐತಿ. ಸೊ ನೋಡ್ರಿ ಒಂದನೇದು ಬಿ ಅಂತಂದಾನು ಬಿ ಅಂತ ಆಗೋದಿಲ್ಲ, ಎರಡನೇ ಡಿ ಅಂತ ನೋಡ್ರಿ ಇದು ನೋಡ್ರಿ ಡಿ ಆಗ್ಬೋದು. ಎ ಅಂತ ಏನಾಗೈತಿ ನೋಡ್ರಿ ಇಲ್ಲಿ ಕ್ವಶನ್ ಕೋ ಯಾರು, ಸೊ ಎ ಅಂತ ಆಟೋಮೆಟಿಕ್ಲಿ ಹೋಯ್ತು. ನಮ್ದು ಏನೈತಿರಿ ಮೇನು ಎ ಆದ ನಂತರ ಸಿ ಬರ್ಬೇಕು, ಅದ್ರಾಗ ಯಾವ್ದೈತಿ ನೋಡ್ರಿ ಇಲ್ಲಿ ಈ ಆಪ್ಷನ್ದಾಗ ಎ ಆದ್ಮೇಲೆ ಸಿ ಯಾವ್ದೈತಿ ಇಲ್ಲಿ ಮೂರನೇದೈತಿ ನೋಡ್ರಿ ಇಲ್ಲಿ ಒಂದೈತಿ. ನೆಕ್ಸ್ಟ್ ನೋಡ್ರಿ ಡಿ ಸಿ ಕರೆಕ್ಟ್ ಆಗ್ತೀವಿ ಎರಡನೇ ಸೆಂಟೆನ್ಸ್ ಬಿ ಆಗುತ್ತೆ. ಬಿ ನೋಡ್ರಿ ಒಂದು ಟ್ರೈ ಮಾಡ್ರಿ, ಅಕಾರ್ಡಿಂಗ್ ಟು ಇಂಡಸ್ಟ್ರಿಯಲ್ ಡಾಟಾ ಇಟ್ ಟೇಕ್ಸ್ 2.6 million ಆ್ಯಂಡ್ ಆನ್ ಎವರೇಜ್ 14 years ಟು ಡೆವಲಪ್ ಎ ನ್ಯೂ ಡ್ರಗ್. ಬಿ ಐತಿ ಏನೈತಿ, ದ ಫೇಲ್ಯೂರ್ ರೇಟ್ ಇನ್ ಫೈಂಡಿಂಗ್ ಎ ನ್ಯೂ ಡ್ರಗ್ ಈಸ್ ಹ್ಯಾಸ್ ಹೈ ಆಸ್ 95%. ನೋಡ್ರಿ ಅವ್ರ ಅಡ್ಡಾಕ್ ಹೋದ್ರೆ ಅಂದ್ರೆ ಅಲ್ಲಿ ಏನಾಗತೈತಿ ಫೇಲ್ ಆಗತೈತಿ, ಅದ ಎಷ್ಟು ಪರ್ಸೆಂಟ್ ಇದೆ 95%. ಸೊ ಏನಂತಾರಪ್ಪ ಅವ್ರ, ದೆನ್ ವೈ ಆರ್ ನಾಟ್ ಸಿಲಿಕಾನ್ ವ್ಯಾಲಿ ಎಂಟರ್ಪ್ರಿನರ್ಸ್ ಕ್ಲೇಮರಿಂಗ್ ಟು ಡಿಕೋಡ್ ದ ಎನ್ಸಿಯಂಟ್ ವಿಸ್ಡಮ್, ಬಿಕಾಸ್ ದೀಸ್ ಒನ್ಸ್ ಥ್ರಿವಿಂಗ್ ಕಲ್ಚರ್ ಆರ್ ನೌ ರೆಡ್ಯೂಸ್ ಟು ಆನ್ ಎಂಡೇಂಜರ್ಡ್ ಟ್ರೈಬ್. ಏನಾಗಿತ್ತು ಇದ ರೆಡ್ಯೂಸ್ ಆಗಿಬಿಟ್ಟವು, ಅದರಿಂದ ಏನಾಗತ್ತೆ ನಮಗೆ ಅವ್ನ ಫೈಂಡ್ ಔಟ್ ಮಾಡಕ್ಕೆ ಆಗುವುದಿಲ್ಲ. ಸೊ ಆಪ್ಷನ್ ಏನಾಗುತ್ತೆ ನೋಡ್ರಪ್ಪ ಇಲ್ಲಿ, ಆಪ್ಷನ್ 3 ರೈಟ್ ಆನ್ಸರ್ ಯಾವುದಪ್ಪ, ಡಿ ಬಿ ಸಿ ಡಿ ಬಿ
ಎ ಅಂಡ್ ಸಿ ನೋಡಿ ಇಲ್ಲಿ ವೈ ಅಂತ ಕೇಳ್ಯಾರು ವೈ ಅಂತ ಕೇಳ್ಯಾರ ಅಂದ್ರೆ ಕಂಪಲ್ಸರಿ ಅದ ನಂತರ ಬಿಕಾಸ್ ನ ಬರ್ಬೇಕು ನೆನ್ಬಿಟ್ಕೋರಿ ವೈ ಅಂತ ಒಂದಿನ ಒಂದ್ ಸೆಂಟೆನ್ಸ್ ಆಗಿ ಬಂದಿತ್ತಪ್ಪ ಅಂದ್ರೆ ಅದ್ರ ನೆಕ್ಸ್ಟ್ ಸೆಂಟೆನ್ಸ್ ಹೋಗಿರ್ತೀವಿ ಸ್ಟಾರ್ಟಿಂಗ್ ಲೆಟರ್ ಬಿಕಾಸ್ ಇರ್ತೈತಿ ಸೊ ಆಬ್ವಿಯಸ್ಲಿ ಏನ್ ಮಾಡುತ್ತೆ ನಮ್ದು ಇಲ್ಲಿ ಆಪ್ಷನ್ ಡಿ ಬಿ ಎ ಸಿ ಓಕೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ಇಲ್ಲಿ ನೋಡ್ರಿ ಮೋಸ್ಟ್ ಅಪ್ರೋಪ್ರಿಯೇಟ್ ಸಿನಾನ್ಮಿ ಸಿನಾನ್ಮಿ ಅಂದ್ರೆ ಏನ್ರಿ ಸಮನಾರ್ಥಕ ಸಮನಾರ್ಥಕ ನೋಡ್ರಿ ಸಮನಾರ್ಥಕ ಸಮನಾರ್ಥಕ ಪದ ಅಥವಾ ವೆಕಾಬ್ಲರಿ ಸೇಮ್ ಮಾಡ್ಬೇಕು ನ್ಯೂ ವರ್ಡ್ಸ್ ಇಲ್ಲಿ ನೋಡ್ರಿ ರಿಸೆಂಟ್ಮೆಂಟ್ ರಿಸೆಂಟ್ಮೆಂಟ್ ಅಂದ್ರೆ ಏನ್ ಕೊಟ್ಟಾರಪ್ಪ ಆಪ್ಷನ್ ಕೂಡ ಕಾಮನ್ ಕೊಟ್ಟಾರ ಕಾಮ್ನೆಸ್ ಹ್ಯಾಪಿನೆಸ್ ಎಂಗರ್ ರಿಲ್ಯಾಕ್ಸೇಷನ್ ನಿಮ್ಗೆ ಆಗ ಹೇಳಿ ಫಸ್ಟ್ ನೀವು ಏನ್ ಮಾಡ್ಕೋಬೇಕು ವರ್ಡ್ ಈ ಏನ್ ಕೊಟ್ಟಾರ ಸಿನಾನ್ಮಿಕ್ ಯಾರ ಅಂದ್ರೆ ಏನ್ರಿ ಸಮನಾರ್ಥಕ ಪದ ಈ ರಿಸೆಂಟ್ಮೆಂಟ್ ಸಮನಾರ್ಥ ಪದ ನಾವು ಆಕ್ಚುಲಿ ಹೇಳಬೇಕು ಬಟ್ ಇದು ಕೊಟ್ಟ ಆಪ್ಷನ್ಸ್ ನೋಡ್ಕೊರಿ ಮೊದಲ ನಿಮ್ಗೆ ಆ ವರ್ಡ್ ಮೀನಿಂಗ್ ಅಂದ್ರೆ ಕಾಮ್ನೆಸ್ ಅಂದ್ರೆ ಏನ್ರಿ ಶಾಂತ ರೀತಿ ಅಂತೇಳಿ ಶಾಂತ ರೀತಿ ಅಂತ ಹೇಳ್ತಾರು ಹೌದು ಹ್ಯಾಪಿನೆಸ್ ಅಂದ್ರೆ ಖುಷಿನ ಅಥವಾ ಸಂತೋಷ ಅಂತೇವೆ ನೋಡ್ರಿ ಏನರಿ ಸಂತೋಷ ಸಂತೋಷವಾಗುವುದು ಆಮೇಲೆ ಎಂಗರ್ ಅಂದ್ರೆ ಏನ್ ನೋಡ್ರಿ ಇಲ್ಲಿ ಗುಸ್ಸಾನ್ರಿ ಗುಸ್ಸಾ ಅಂತ ಹೇಳ್ಬೋದು ರಿಲ್ಯಾಕ್ಸ್ ಅಂದ್ರೂ ಕೂಡ ಇದೇನು ಶಾಂತ ಅಂತಾರಲ್ಲ ಅದೇ ರೀತಿ ಅಂತ ಹೇಳ್ಬೋದು ನಾವ ಇಲ್ಲಿ ನೋಡ್ರಿ ಇವು ಮೂರು ಏನಾಗತಿ ಕಾಮ್ನೆಸ್ ಅಂದ್ರೆ ಶಾಂತ ಅಂದ್ರೆ ಬರೋದಿಲ್ಲ ಹ್ಯಾಪಿನೆಸ್ ಅಂದ್ರೆ ಖುಷಿ ಅಂತ ಬರುತ್ತೆ ರಿಲ್ಯಾಕ್ಸ್ ಅಂದ್ರೆ ಏನಂತಪ್ಪ ಒಂಥರ ಶಾಂತ ಆಗುದು ಕೂಲ್ ಆಗುದು ಬಟ್ ಇಲ್ಲಿ ಅಂತಾರೀ ರಿಸೆಂಟ್ಮೆಂಟ್ ಅಂದ್ರೆ ಎಂಗರ್ ಅಂತ ಅರ್ಥ ನೋಡ್ರಿ ಏನರಿ ಆಪ್ಷನ್ ಎಂಗರ್ ಸಿಟ್ಟು ಸಿಟ್ಟು ಇರ್ತಾರ ಗುಸ್ಸಾವಾಲಿ ಅದಂದ್ರೆ ಏನರಿ ಒಂಥರ ಫುಲ್ ಸಿಟಿಕ್ ಅಂತ ಹೇಳ್ರಿ ಅವ್ರಿಗೆ ರಿಸೆಂಟ್ಮೆಂಟ್ ಅಂತ ಕರಿತಾರು ಸೊ ಆಪ್ಷನ್ ಯಾವ್ದು ಹೇಳ್ರಿ ಇಲ್ಲಿ ಡೈರೆಕ್ಟ್ಲಿ ಎಂಗರ್ ಏನ್ ಮಾಡಿರ್ತೀರಿ ಎಂಗರ್ ಅನ್ನೋದು ಸರಿಯಾದ ವರ್ಡ್ ನೆಕ್ಸ್ಟ್ ನೋಡ್ರಿ ಇಲ್ಲಿ ಸೆಲೆಕ್ಟ್ ದ ಆಪ್ಷನ್ಸ್ ವಿತ್ ದಿ ಕರೆಕ್ಟ್ ಸ್ಪೆಲ್ಲಿಂಗ್ ದಟ್ ಕ್ಯಾನ್ ರಿಪ್ಲೇಸ್ ದ ಅಂಡರ್ಲೈನ್ ವರ್ಡ್ ಇನ್ ದ ಗಿವನ್ ಸೆಂಟೆನ್ಸ್ ಇಲ್ಲಿ ನೋಡ್ರಿ ಇಲ್ಲಿ ಏನ್ ಕೊಟ್ಟ ನಾವು ಕಸ್ತೂರಿ ಆಕ್ಟ್ಸ್ ಆಸ್ ಎ ಆಕೆ ಹೆಂಗೆ ಆಕ್ಟ್ ಮಾಡ್ತಾರಪ್ಪ ಅಂದ್ರೆ ಲಿಯಾಸನ್ ಬಿಟ್ವೀನ್ ಪೇಷಂಟ್ಸ್ ಅಂಡ್ ಸ್ಟಾಫ್ ಆಕ್ಟ್ಸ್ ಆಸ್ ಅಂದ್ರೆ ಏನ್ರಿ ಇಬ್ಬರು ನಡವರ್ಕ ವರ್ಕ್ ಮಾಡೋದು ಅದು ಓಕೆ ಇಬ್ಬರು ನಡವರ್ಕ್ ವರ್ಕ್ ಮಾಡೋಕೆ ನಾವ್ ಏನ್ ಮೀನಿಂಗ್ ಪಾ ಏನ ಆಕ್ಚುಲಿ ವರ್ಕ್ ಹೆಂಗ್ ಮಾಡ್ತಾರ ಅಂದ್ರೆ ಅವ್ರು ಹೇಳ್ರಿ ಒಂದು ಎಕ್ಸಾಂಪಲ್ ಕಮ್ಯುನಿಕೇಶನ್ಸ್ ಮಾಡ್ಬೋದು ಕಮ್ಯುನಿಕೇಶನ್ ಅಂದ್ರೆ ಏನ್ರಿ ಎನಿಥಿಂಗ್ ದಟ್ ಸಬ್ಜೆಕ್ಟ್ ರಿಲೇಟೆಡ್ ಟು ಬೋತ್ ದೇ ಕ್ಯಾನ್ ಬಿ ಟ್ರಾನ್ಸ್ಫರ್ಡ್ ಥ್ರೂ ಕಮ್ಯುನಿಕೇಶನ್ಸ್ ಅಂದ್ರೆ ಇವನ್ ಥ್ರೂ ಮುಖಾಂತರ ಅಲ್ಲಿ ಅವ್ರೇನು ಸ್ಟಾಫ್ ಮತ್ತೆ ಪೇಷಂಟ್ಸ್ ಏನ್ ಮಾಡ್ಬೋದು ಮೆಸೇಜ್ ಅನ್ನ ಕಳಿಸ್ಬೋದು ಅಥವಾ ಏನೋ ವರ್ಕ್ ಮಾಡಿಸ್ಬೋದು ಅಥವಾ ವರ್ಕ್ ಹೇಳ್ಬೋದು ಆ ಕಡೆಯಿಂದ ವರ್ಕ್ ಹೇಳಿ ಇವ್ನ ಕಡೆ ಹೋಗಿ ವರ್ಕ್ ಹೇಳೋದು ಸೊ ಈ ಕಮ್ಯುನಿಕೇಶನ್ಸ್ ಇನ್ನೊಂದು ವರ್ಡ್ ಹೆಂಗ್ ಬರ್ಬೋದು ಹೇಳ್ರಿ ನಿಯರೆಸ್ಟ್ ಮೀನಿಂಗ್ ಯಾವ್ದಾಗ್ಬೋದು ಕಮ್ಯುನಿಕೇಶನ್ ಕ ಒಬ್ಬ ವ್ಯಕ್ತಿ ಏನ್ ಮಾಡ್ತಾನ ಅವ್ರಿಬ್ರು ನಡಬಾರ್ಕ ಆಕ್ಟ್ ಮಾಡ್ತಿದ್ದಾನೆ ಸೊ ಆಕ್ಟ್ ಮಾಡೋದಕ್ಕೆ ನಾವ್ ಏನಂತ ಕರಿಬಹುದು ಎಕ್ಸಾಂಪಲ್ ನೋಡ್ರಿ ನಾವ ಹೊರಗಡೆ ವ್ಯಾಪಾರಕ್ಕೆ ಹೋಗಿರ್ತೀರಿ ನೀವು ಓಕೆ ದನದ ವ್ಯಾಪಾರ ಮಾಡಕ್ ಹೋಗಿರ್ತೀರಿ ಅಲ್ಲಿ ಏನಿರ್ತಾರೆ ಹೇಳ್ರಿ ದಲ್ಲಾಳಿಗಾರ ಅಂತ ಬರ್ತಾರ ಹೌದಲ್ಲ ಓಕೆ ಅದೇ ರೀತಿ ಇಲ್ಲಿ ಇನ್ನೊಂದು ನೋಡ್ಬೋದು ಹೇಳ್ರಿ ಇಂಗ್ಲಿಷ್ನ್ಯಾಗ ಮೀಡಿಯೇಟರ್ ಏನಂತ ಕರಿಬೋದು ಹೇಳ್ರಿಪ್ಪ ಮೀಡಿಯೇಟರ್ ಹೌದು ಇಬ್ಬರು ವ್ಯಕ್ತಿಗಳು ನಡಬಾರ್ಕ ನಡಬಾರ್ಕ ಕಾಮನ್ ಆಗಿ ವರ್ಕ್ ಮಾಡೋಂಗೆ ಏನಂತ ಕರಿತಾರೆ ಹೇಳ್ರಿ ಮೀಡಿಯೇಟರ್ ಅಂತ ಹೇಳ್ಬೋದು ಬಟ್ ಇಲ್ಲಿ ನೋಡ್ರಿ ಅವ್ರು ಏನ್ ಕೊಟ್ಟಾರ ಆ ಮೀಡಿಯೇಟರ್ ವರ್ಡ್ ಇನ್ನೊಂದು ವರ್ಡ್ ಅಂತ ಕೊಟ್ಟಾರ ಇಲ್ಲಿ ಎಲ್ ಐ ಎ ಎಸ್ ಒ ಎನ್ ಇದು ಏನಾಗತ್ತಪ್ಪ ನಮ್ಗೆ ಒಂದು ಫಸ್ಟ್ ಆಪ್ಷನ್ ಏನಾಯ್ತು ಸ್ಪೆಲ್ಲಿಂಗ್ ಎರರ್ದಾಗ ಬರ್ತೈತಿ ನೋಡ್ರಿ ಏನೇಳ್ರಿ ಸ್ಪೆಲ್ಲಿಂಗ್ ಎರರ್ ಹೌದು ನೋಡ್ರಿ ಈ ಸೆಂಟೆನ್ಸ್ ಒಳಗಡೆ ಇನ್ನು ವರ್ಡ್ ಕೊಟ್ಟಾರ ಅವ್ರ ಬಟ್ ಅದೇನೈತಿ ಕೊಟ್ಟಿದ್ದು ವರ್ಡ್ ತಪ್ಪು ಅದ ಸೊ ಅದೇನ ಸ್ಪೆಲ್ಲಿಂಗ್ ಎರರ್ ಬರತಿ ಯಾವಾಗಲೂ ನೋಡ್ರಿ ಈಗ ಎಲ್ ಐ ಇತ್ತಂದ್ರೆ ರೂಲ್ಸ್ ಹೆಂಗೈತಪ್ಪ ಅಂದ್ರೆ ಎ ಐ ಅಂತ ವರ್ಡ್ ಯೂಸ್ ಇರಬೇಕು ಏನೇಳ್ರಿ ಎಲ್ ಐ ಇತ್ತಂದ್ರೆ ಎ ಐ ವರ್ಡ್ ಯಾವಾಗಲೂ ಸ್ಟಾರ್ಟ್ ಆಗ್ತದ ಸೊ ಅವಾಗ ಏನಾಗ್ತದೆ ಹೇಳ್ರಿಪ್ಪಿ ಎಲ್ ಐ ಎ ಐ ಎಸ್ ಒ ಎನ್ ಸೊ ರೈಟ್ ವರ್ಡ್ ಯಾವ್ದಪ್ಪ ಅಂದ್ರೆ ಇಲ್ಲಿ ಎಲ್ ಐ ಎ ಐ ಎಸ್ ಒ ಎನ್ ಸೊ ನೋಡ್ರಿ ಅದ್ರ ಯಾವ್ದೈತೆ ನೋಡ್ರಿ ಆಪ್ಷನ್ ಆಪ್ಷನ್ ಯಾವ್ದೈತೆ ನೋಡ್ರಿಪ್ಪಿ ಇಲ್ಲಿ ಎಲ್ ಐ ಎ ಐ ಎಸ್ ಒ ಎನ್ ಸೊ ದಿಸ್ ಇಸ್ ದ ಸಿ ಒನ್ ಇಸ್ ದಿ ರೈಟ್ ಆನ್ಸರ್ ನೋಡ್ರಿ ಸ್ಪೆಲ್ಲಿಂಗ್ ಸೇಮ್ ಮಾಡಿರೋ ಎರರ್ಸ್ ಕೊಟ್ಟಿದ್ದಾರೆ ಬಟ್ ಏನರಿ ಎಲ್ ಐ ಅಂತ ವರ್ಡಿಂಗ್ ಸ್ಟಾರ್ಟ್ ಆಗಿದೆ ಅಂದ್ರೆ ಆಮೇಲೆ ಎ ಐ ಕಂಪಲ್ಸರಿ ಬರ್ತದೆ ಸೊ ರಿಮೈನಿಂಗ್ ವರ್ಡ್ಸ್ ಏನಿರ್ತಾವೆ ಅಲ್ಲಿ ಮುಂದೆ
ಬಂದಿದೆ ನೋಡ್ರಿ. ರೀಸನ್ ಅಂದ್ರೆ ಒಂದ, ಸೊ ಇಟ್ಸ್ ರಿಲೇಟೆಡ್ ವರ್ಡ್ ಆಫ್ ಯಾವ್ದು ಪೈಲಿ ಮೀಡಿಯೇಟರ್ ಬರ್ತದ ಆಸ್ ವೆಲ್ ಆಸ್ ಕಮ್ಯುನಿಕೇಶನ್ಸ್. ನೋಡ್ರಿ ಈಗ ಈ ರೀಸನ್ ಕ ಇವೇನದು ಹೇಳ್ರಿ ಇಲ್ಲಿ ಸಿನಾನಿಮಿಸ್ ನೋಡ್ರಿ. ಹೊಸ ಬಂದೀಗ ಸಿನಾನಿಮಿಸ್ ಅಂದ್ರೆ ಸಮಾನಾರ್ಥಕ ಪದಗಳು ಬಂದು ಯಾವ್ದಪ್ಪ ಲಿಯಸನ್ಸ್ ಕ ಕಮ್ಯುನಿಕೇಶನ್ಸ್ ಬರ್ಬೋದು, ಮೀಡಿಯೇಟರ್ ಅಂತ ಬರ್ಬೋದು, ಅಥವಾ ಏನ್ ಪೈಲಿ ಲಿಯಾಸನ್ ಅಂತಕ್ಕಂಥ ವರ್ಡ್ ಏನಪ್ಪ ವರ್ಡ್ ಯೂಸ್ ಮಾಡ್ತಾರ. ಇಬ್ಬರು ನಡಬಾರ್ಕ್ ಆಕ್ಟ್ ಮಾಡ್ತಿರೋಂತ ಆ ವ್ಯಕ್ತಿಗೆ ಏನಂತ ಕರಿತಾರೋ ಲಿಯಸನ್ಸ್ ಅಂತೇಳಿ ಕರೀತಾರ. ಓಕೆ ನೋಡ್ರಿ ಸ್ಪೆಲ್ಲಿಂಗ್ ಎರರ್ಸ್ ಬರ್ಬೋದು. ಆಮತ್ತೆ ಇದರಿಂದ ಏನಾಗೈತೆ ನಮ್ಗೆ ವೆಕಾಬ್ಲರಿ ವರ್ಡ್ಸ್ ಮೀನಿಂಗ್ ಗೊತ್ತಿರಬೇಕು. ವರ್ಡ್ಸ್ ಮೀನಿಂಗ್ ಗೊತ್ತಿದ್ರೆ ನಮ್ಗೆ ಏನಾಗ್ತದೆ ಹೇಳ್ರಿ ನಾವು ಯೂಸ್ ಮಾಡ್ತೀವಿ. ಸೊ ಫಸ್ಟ್ ವಿ ಹ್ಯಾವ್ ಟು ನೋ ದ ನ್ಯೂ ವರ್ಡ್ಸ್. ಸೊ ನೋಡ್ರಿ ಈಗ ಅದಕ್ಕೋಸ್ಕರ ನಾವ್ ಏನ್ ಮಾಡ್ತೀವಿ ರೀ, ವೆಕಾಬ್ಲರಿ ಕ್ಲಾಸಸ್ ಬೇರೆ ಸಪರೇಟ್ ಇರ್ತೇವೆ ರೀ. ನಿಮ್ ಮಾರ್ನಿಂಗ್ ಕ್ಲಾಸಸ್ ಹೆಂಗಿರ್ತೇವೆ ರೀ, ವೆಕಾಬ್ಲರಿ ಕ್ಲಾಸಸ್ ಇರ್ತಾವ. ಸೊ ಅಲ್ಲಿ ಅಟೆಂಡ್ ಮಾಡ್ರಿ. ಅಲ್ಲಿ ಏನಾಗ್ತದೆ ಹೇಳ್ರಿ ನಿಮ್ಗೆ ಪ್ರತಿ ಒಂದು ಸೆಂಟೆನ್ಸ್ ಥ್ರೂ ವರ್ಡ್ ಒಂದ ಮೀನಿಂಗ್ ಗೊತ್ತಾಗೋದು. ಅಲ್ಲಿ ಸೆಂಟೆನ್ಸ್ ಥ್ರೂ ನಾವು ಕಲ್ತೀವಿ ಅಂದ್ರೆ ಏನಾಗುತ್ತೆ ರೀ, ವಿತ್ ವರ್ಡ್ ಮೀನಿಂಗ್ ಗೊತ್ತಾಗ್ತದ. ಸೊ ವೇರ್ ದ ವರ್ಡ್ಸ್ ಆರ್ ಯೂಸ್ಡ್ ಅಂದ್ರೆ ಪರ್ಟಿಕ್ಯುಲರ್ಲಿ ಆ ವರ್ಡ್ಸ್ ನಾವು ಎಲ್ಲಿ ಯೂಸ್ ಮಾಡ್ತೀವಿ, ಆ ವರ್ಡ್ಸ್ ಎಲ್ಲಿ ಇಂಪಾರ್ಟೆನ್ಸ್ ಬರ್ತದ, ಎಲ್ಲಿ ನೆಗ್ಲಿಜೆನ್ಸಿ ಆಗಿರ್ತಾವ. ಸೊ ಅಲ್ಲಿ ಹೇಗಿದ್ದ ಐಡೆಂಟಿಫೈ ಈಸಿಯಾಗಿ ಒಂದೊಂದೊಂದು ಹೊಸ ವರ್ಡ್ ಇರ್ತಾವೆ ರೀ. ಎಕ್ಸಾಂಪಲ್ ಒಂದು ಪೇಪರ್ ಇರ್ತದೆ, ಹಿಂದೂ ಎಕ್ಸಾಮ್ ಹಿಂದೂ ಪೇಪರ್ ಅಂತ ತಗೋರಿ. ಆ ಪೇಪರ್ ಡೈಲಿ ಓದ್ತಿರ್ತಾರ, ಅವ್ರ ಡೈಲಿ ಓದ್ತಾರಂದ್ರೆ ದೇ ಕ್ಯಾಂಟ್ ನೋ ಎಕ್ಸಾಕ್ಟ್ ಮೀನಿಂಗ್ ಆಫ್ ಆಲ್ ದ ವರ್ಡ್ಸ್. ಅವ್ರಿಗೆ ಎಲ್ಲಾನು ವರ್ಡ್ ಮೀನಿಂಗ್ ಗೊತ್ತಿರೋದಿಲ್ಲ. ಓಕೆ ಅಲ್ಲಿ ಏನಾಗ್ತದೆ, ನಾವು ಒಂದು ಮೀನಿಂಗ್ಸ್ಗಳು ನೋಡ್ಕೋತಿರ್ಬೇಕು. ಸೊ ವಿ ಹ್ಯಾವ್ ಟು ಮೇಕ್ ಡೈಲಿ ಪ್ರಾಕ್ಟೀಸಸ್ ಆಫ್ ರೀಡಿಂಗ್ ಆಸ್ ವೆಲ್ ಆಸ್ ದಿ ಮೀನಿಂಗ್ ಆಫ್ ದ್ಯಾಟ್ ವರ್ಡ್ಸ್. ಎಲ್ಲಾನು ವರ್ಡ್ಸ್ ನೆನ್ಪಿಡಕ್ಕಾಗೋದಿಲ್ಲ. ಆಸ್ ಅ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಪ್ರೆಸೆಂಟ್ ಸಿಚುವೇಶನ್ ಪ್ಲಸ್ ಅಲ್ಲಿರ್ತಕ್ಕಂಥ ಒಂದು ನಮಗೆ ಸಿಲೆಬಸ್. ಆ ಸಿಲೆಬಸ್ ಹಾಕಂಗ ಅಲ್ಲಿ ಬರ್ತಕ್ಕಂಥ ಚಾಪ್ಟರ್ಸ್ ಒಂದು ಚಾಪ್ಟರ್ಸ್ ಒಳಗಡೆ ಇರ್ತಕ್ಕಂಥ ಒಂದು ಪ್ಯಾಟರ್ನ್. ಸೊ ನೋಡ್ರಿ ನಾವು ಕ್ವಶನ್ ಪೇಪರ್ ಸಾಲ್ವ್ ಮಾಡೋದ್ರಿಂದ ನಮ್ಗೆ ಫಸ್ಟ್ ಮೇನ್ ಹಾಕೋತಾ ಹೇಳೇನ್ರಿ ಪ್ಯಾಟರ್ನ್ ಗೊತ್ತಾಗ್ಬಿಡ್ತೈತಿ. ಹೆಂಗೆ ಕೇಳ್ತಾರಪ್ಪ ಈಗ ನೋಡ್ರಿ, ಏನೇನು ಕೇಳ್ಕೊತ ಬಂದೀವಿ ಅಲ್ಲಿ ಏನಾಯ್ತು, ಪ್ರೇಜಸ್ ಕೇಳಿದ್ರು ಫಸ್ಟ್, ಆಮೇಲೆ ಸಿನಾನಿಮಿಕ್ ಕೇಳಿದ್ರು, ಅಂಡರ್ಲೈನ್ ವರ್ಡ್ ಎರರ್ ಅಂತಂದ್ರೆ ಅಲ್ಲಿ ಎರರ್ ಅಂತ ನಮ್ಗೆ ಯಾವ್ದು ಎರರ್ ಅಂತ ಗೊತ್ತಿಲ್ಲ. ಬಟ್ ಅವ್ರು ಏನ್ ಮಾಡ್ಯಾರ ರೀ, ವರ್ಡ್ಸ್ ಕೊಟ್ಟಿದ್ರು, ಮೂರು ವರ್ಡ್ಸ್ ಕರೆಕ್ಟ್ ಇತ್ತು, ಒಂದು ವರ್ಡ್ ರಾಂಗ್ ಇತ್ತು. ಸೊ ಆ ವರ್ಡ್ ನಮ್ಗೆ ಯಾವಾಗ ಗೊತ್ತಾಗುತ್ತೆ ರೀ, ಅವ್ರ ನಾಲ್ಕು ವರ್ಡ್ ಸ್ಪೆಲ್ಲಿಂಗ್ ಗೊತ್ತಿತ್ತು ನಾವು ಆನ್ಸರ್ ಮಾಡ್ಬೋದು. ಸೊ ನೋಡಿ ಅಲ್ಲಿ ಏನಾಯ್ತು, ಅಕಾಮಡೇಷನ್ ಬಂದಿತ್ತು, ಎಕ್ನಾಲೇಜ್ ಬಂದಿತ್ತು. ಓಕೆ ಮತ್ತೆ ಏನಾಯ್ತು ಅಲ್ಲಿ ಇಟೆರ್ನರಿ ಅಂತ ಬಂದಿತ್ತು. ಓಕೆ ಇಟೆರ್ನರಿ ಸ್ಪೆಲ್ಲಿಂಗ್ ಏನಿತ್ತಪ್ಪ ನಮಗೆ ಗೊತ್ತಿತ್ತು, ಅದೇನೇ ರೀ ಐ ಟಿ ಐ ಎನ್ ಇ ಆರ್ ಅಂತ ನಮ್ಗೆ ಗೊತ್ತಿತ್ತು. ಬಟ್ ಅವ್ರು ಏನು ಕೊಟ್ಟಿದ್ದಾರೆ ಅಲ್ಲಿ, ಐ ಟಿ ಐ ಎನ್ ಎ ಆರ್ ಅಂತ ಕೊಟ್ಟಿರು. ಸೊ ಆಟೋಮೆಟಿಕಲಿ ನಮ್ಗೆ ಗೊತ್ತಾಗ್ತಪ್ಪ ಸ್ಪೆಲ್ಲಿಂಗ್ಸ್ ಓದಿದ್ವಿ, ಸ್ಪೆಲ್ಲಿಂಗ್ಸ್ ಮೀನಿಂಗ್ ಗೊತ್ತಿತ್ತು ನಾರ್ಮಲ್ ಆಗಿ. ಸೊ ಆಬ್ವಿಯಸ್ಲಿ ನಮ್ಗೆ ಏನಪ್ಪ ಇಟರ್ನರಿ ಅಂತಕ್ಕಂಥ ವರ್ಡ್ ರಾಂಗ್ ಮಿಸ್ಟೇಕ್ ಅಂತ ಹೇಳಿದ್ವಿ. ಸೊ ದಟ್ ಈಸ್ ದ ರೈಟ್ ಆನ್ಸರ್. ಓಕೆ ಇಲ್ಲಿ ನೋಡ್ರಿ, ಇಲ್ಲಿ ಮತ್ತೆ ನಮ್ಗೆ ಆಪ್ಷನ್ ಸಿ ಲಿಯಾಸನ್ ಅಂತಕ್ಕಂಥ ನೋಡ್ರಿ, ಮೀಡಿಯೇಟರ್ ಅನ್ನೋ ವರ್ಡ್ ಯೂಸ್ ಆಗ್ಬೋದು, ಕಮ್ಯುನಿಕೇಶನ್ ನ ವರ್ಡ್ ಅಂತ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಒನ್ ನೋಡ್ರಿ, ಪಟಾಪಟ ಒಂದು ಫಾಸ್ಟ್ ನೋಡ್ಕೋಬೇಕು ಯಾಕಂದ್ರೆ ಟೈಮ್ ಕಡಿಮೆ ಇರ್ತದೆ. ಅಲ್ಲಿ ಇಲ್ಲಿ ನೋಡ್ರಿ ಎಂಟಾನಮಿ ಇದೇನೇರಿ ಅಪೋಸಿಟ್ ವರ್ಡ್ ಅಂತ ನೋಡ್ರಿ, ಅಪೋಸಿಟ್ ಅಥವಾ ವಿರುದ್ಧಾರ್ಥಕ. ಅಪೋಸಿಟ್ ವರ್ಡ್ ಇದ್ರಾಗ ಯಾವ್ದ ಇದ್ರ ಹೇಳ್ಬೇಕು ನಾವ. ಈಗ ನಿಮ್ಗೆ ಆಗಲೇ ಏನು ನಾನು ಫಸ್ಟ್ ಕೊಟ್ಟಿದ್ದ ವರ್ಡ್ ನಮ್ಗೆ ಏನು ಗೊತ್ತಿರ್ಬೇಕು ಹೇಳ್ರಪ್ಪಿ, ಮೇ ಆಗ್ರಹ ಅಂದ್ರೆ ವರ್ಡ್ ಮೀನಿಂಗ್ ಏನಪ್ಪ, ವೆರಿ ಇಂಪಾರ್ಟೆಂಟ್ ಇದೆ ಎಕ್ಸಾಮ್ ಪಾಯಿಂಟಿಗೆ ಭಾಳ ಇಂಪಾರ್ಟೆಂಟ್ ಕ್ವಶನ್. ಮೂರು ಸಲ ಒಂದು ಸಿ ಎ ಜಿ ಎಸ್ ಎಲ್ ದಾಗ ಬಂದೈತಿ, ಜೆ ಡಿ ದಾಗ ಕೇಳಿದಾನೆ. ಮೇ ಆಗ್ರಿ ಇದೆ ವರ್ಡ್ ಮೀನಿಂಗ್ ಕೇಳಲ್ಲಿ, ಇಲ್ಲಿ ಏನ್ ಕೇಳ್ದಾನೆ ಹೇಳ್ರಿ ನಿಮ್ಗೆ ಎಂಟಾನಮಿ ಕೇಳ್ತಾನೆ. ಸೊ ಎಂಟಾನಮಿ ಅಂದ್ರೆ ಇಲ್ಲೇನೇರಿ ಅಪೋಸಿಟ್ ವರ್ಡ್. ಎಂಟಾನಮಿ ಅಂದ್ರೆ ಏನ್ ಬರ್ತೈತೆ ನೋಡ್ರಪ್ಪ, ಇಲ್ಲಿ ಮಿಯಾಗ್ರಲ್ ಗೆಸ್ ಮಾಡ್ರಿ, ಅವನು ರೀಜನಲ್ ಬರ್ತೈತೆ, ಅವ್ರು ಎಸಿಯಲ್ ಸ್ಟುಪಿಡ್ ನೋಡ್ರಿ, ಅನ್ನೆಸೆಸರಿ ವರ್ಡ್ ಇದೆ. ಓಕೆ ಇಲ್ಲಿ ನೋಡ್ರಿ ಏನ್ ಬರ್ಬೋದು, ಮಿಯಾಗ್ರಲ್ ಮೀನಿಂಗ್ ಏನೈತೆ ನೋಡ್ರಿ, ವರ್ಡ್ ಮೀನಿಂಗ್ ಫಸ್ಟ್ ಮಿಯಾಗ್ರಲ್ ವರ್ಡ್ ಮೀನಿಂಗ್ ಬಂದ್ಬಿಟ್ಟು ಶಾರ್ಟೇಜ್ ನೋಡ್ರಿ, ಏನ್ ಹೇಳ್ರಪ್ಪಿ ಶಾರ್ಟೇಜ್ ಅಂದ್ರೆ ಏನ್ರಿ, ಕೆಲವೊಂದು ವಸ್ತು ನಮ್ ಕಡೆ ಕಡಿಮೆ ಇರ್ತಕ್ಕಂತ ವ್ಯಕ್ತಿ. ಸೊ ಎಕ್ಸಾಂಪಲ್ ನೋಡ್ರಿ, ಒಬ್ಬೊಬ್ರು ಕೆಲವ್ ಫುಲ್ ಅಮೌಂಟ್ ಇರ್ತೈತಿ ಖರ್ಚು ಮಾಡ್ತಿರ್ತಾರೆ, ಅವ್ರ ಮತ್ತೊಬ್ಬರಿಗೆ ಜ್ಞಾನ ಮಾಡೋದಾಯ್ತು ಅಥವಾ ಮತ್ತೊಬ್ಬರಿಗೆ ಏನೋ ಒಂದು ಹೆಲ್ಪ್ ಮಾಡೋದಾಯ್ತು, ಅವ್ರು ಏನ್ ಮಾಡ್ತಾರ ಹೆಲ್ಪ್ ಅಥವಾ ಒಂದು ದಾನ ಮಾಡೋದಾಯ್ತು, ಒಂದು ಟ್ರಸ್ಟಿಗೆ ಕೊಡೋದಾಯ್ತು, ಯಾವುದೋ ಒಂದು ಅನಾಥಾಶ್ರಮ ಕೊಡೋದಾಯ್ತು, ಏನ್ ಮಾಡ್ತಾರ ದುಡ್ಡಾಗ್ಲಿ ಯಾವುದೋ ಒಂದು ರೀತಿ ವಸ್ತುಗಳು ಇರ್ತೈತಿ ಹೆಚ್ಚಿಗೆ ಇರ್ತಾವ, ಅವ್ರು ಏನ್ ಮಾಡಿರ್ತಾರ ಮತ್ತೊಬ್ರು ಕೊಡಿರ್ತಾರ. ಬಟ್ ಇದೇನೇರಿ ಮಿಯಾಗ್ರಿ ಅಂದ್ರೆ ಕಮ್ ಅಂದ್ರೆ ಏನೋ ಒಂದು ವಸ್ತುಗಳು ಅವನ ಕಡೆ ಕಡಿಮೆ ಇದಾವ. ಸೊ ಮಿಯಾಗ್ರಿ ಅನ್ನೋ ವರ್ಡ್ ಏನೇಳಿ ಶಾರ್ಟೇಜ್. ಸೊ ಇನ್ ಇತರ ಅಪೋಸಿಟ್ ಏನಾಗ್ಬೇಕು ಅಭಿಷ್ ನೋಡ್ರಿ, ಇಲ್ಲಿ ರೀಜನಲ್ ಅನ್ನೋ ಬೇರೆ ಆಗೈತಿ, ರೇಷಿಯಲ್ ಅನ್ನೋದು ಏನು ಕಾಸ್ಟಿಸಮ್ ದಾಗ ಬರ್ತೈತಿ, ಕಾಸ್ಟಿಸಮ್ ಅಂತ ಬರ್ತೈತಿ. ಸ್ಟುಪಿಡ್ ಅಂತಕ್ಕಂಥ ಬೇಗಳ ಓಕೆ ಅಂದ್ರೆ ಒಂದು
ವರ್ಡ್ ರಾಶ್ ಆಗಿ ವರ್ಡ್ ಇರುವಂತದ್ದು ಜನರಸ್. ಸೊ ಇದ್ರ ಮೀನಿಂಗ್ ಏನ್ ನೋಡ್ರಿ, ಕೈಂಡ್, ಅ ಪರ್ಸನ್ ಹ್ಯಾವಿಂಗ್ ಆಲ್ ದ ಪ್ರಾಪರ್ಟೀಸ್. ಪ್ರಾಪರ್ಟೀಸ್ ಅಂತ ಅನ್ಬೋದು, ಅಥವಾ ಮನೀಸ್ ಮೋರ್ ಮನಿ ಅಂತ ಇರ್ಬೋದು, ಅಥವಾ ರಿಚೆಸ್ಟ್ ಪರ್ಸನ್, ರಿಚೆಸ್ಟ್ ಪರ್ಸನ್ ಅಂತೂ ಕರಿಬೋದು. ಅದೇನ್ರಿ ಶ್ರೀಮಂತ ಅನ್ಬೋದು, ಅಥವಾ ಈಸ್ ಹ್ಯಾವಿಂಗ್ ಎ ಕೈಂಡ್ ಹಾರ್ಟ್, ಅಥವಾ ಬಹಳಷ್ಟವನ್ನು ಹೊಂದಿರತಕ್ಕಂಥ ವ್ಯಕ್ತಿ. ಮತ್ತೊಬ್ಬರಿಗೆ ಹೆಲ್ಪ್ ಮಾಡೋದಾಯ್ತು, ಅಥವಾ ಒಂದೇನೋ ಬಡವರಿಗೆ ಹೋಗಿ ಅವ್ರಿಗೆ ಏನೇನು ನಿರ್ಸೈತಿ, ಅವ್ರ ರಿಕ್ವೈರ್ಮೆಂಟ್ಸ್ ಐತಿ, ಅದ್ರ ಬಗ್ಗೆ ಕೂಡ ಏನು ಮಾಡ್ಬೋದು, ಮಾವ ಚರ್ಚೆ ಮಾಡಿ ಅವ್ರಿಗೆ ಹೆಲ್ಪ್ ಮಾಡುವಂಥ ವ್ಯಕ್ತಿ. ಸೊ ಇಲ್ಲೇನಂತೀರಿ, ಆಂಟೋನಿಮಿ ಅಂದ್ರೆ ಮಿಯಾಗ್ರಲ್ ಅಪೋಸಿಟ್, ಮಿಯಾಗ್ರಲ್ದ ಅಪೋಸಿಟ್ ಏನಾಗುತ್ತಪ್ಪ ಹೇಳಿ ಇಲ್ಲಿ, ಜನರಸ್, ಜನರಸ್ ಅಂತ ಬರ್ತೈತಿ. ಸೊ ಇದ್ರ ಮೀನಿಂಗ್ ಏನಿರಿ, ಮಿಯಾಗ್ರದ್ದು ಶಾರ್ಟೇಜ್, ಕಡಿಮೆ ಇದ್ದಕ್ಕಂಥದ್ದು ಇವನ್ ಕಡೆ ಜಾಸ್ತಿ ಇರ್ತಕ್ಕಂಥ ವ್ಯಕ್ತಿ ಅಂದ್ರೆ ಜನರಸ್ ಅಂತ ಬರ್ತೈತಿ. ನೆಕ್ಸ್ಟ್ ನೋಡ್ರಿ, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಸಿನಾನಮಿ ಫಾರ್ ದಿ ಅಂಡರ್ಲೈನ್ ವರ್ಡ್ ಇನ್ ದ ಫಾಲೋಯಿಂಗ್ ಸೆಂಟೆನ್ಸ್. ನೋಡ್ರಿ ಇಲ್ಲೊಂದು ಸೆಂಟೆನ್ಸ್ ಕೊಟ್ಟಾರ, ಇದ್ರ ಒಳಗಡೆ ಅಂಡರ್ಲೈನ್ ಯಾವ್ದು ಮಾಡ್ಯಾರ, ಅದ್ರ ಏನ್ ಮಾಡಬೇಕು ನಾವು ಹೇಳ್ರಿ, ಜಸ್ಟ್ ಸಿನಾನಮಿ ಅಂತ, ಅಥವಾ ಏನಂತಾರೆ ಹೇಳ್ರಿ, ಮೀನಿಂಗ್ ಏನ್ ಹುಡುಕ್ಬೇಕೈತೆ ಹೇಳ್ರಿ ಇಲ್ಲಿ, ಜಸ್ಟ್ ಮೀನಿಂಗ್. ಪಂಪಸ್ ಅಂತಕ್ಕಂಥದ್ದ ಮೀನಿಂಗ್ ನಾವ ಅಂಡರ್ಲೈನ್ ಮಾಡಿದರು. ಸೊ ಅದ್ರ ಮೀನಿಂಗ್ ನೋಡ್ರಿ, ಕಂಪೇಂಡ್ ಫೇಲ್ ಟು ಗಾರ್ನರ್ ಮಚ್ ಸಪೋರ್ಟ್ ಫ್ರಮ್ ದ ಪಬ್ಲಿಕ್. ಸೊ ನೋಡ್ರಿ ಪಂಪಸ್ ಅಂತಕ್ಕಂಥದ್ದು ವರ್ಡ್ ಮೀನಿಂಗ್ ಏನಾಗಬಹುದು, ಜಸ್ಟ್ ಗೆಸ್ ಮಾಡ್ರಿ. ಅದ್ರ ಆಪ್ಷನ್ ಏನ್ ಕೊಡಾರ ಹೇಳ್ರಿ, ಕಾನ್ಸಿಲೇಟರಿ ಅಂತ ಕೊಡಾರು, ಬಿನೈನ್, ಸೂಪರ್ ಸೀರಿಯಸ್, ಡಿಪ್ಲೊಮ್ಯಾಟಿಕ್. ಸೊ ಈ ನಾಲ್ಕು ಆಪ್ಷನ್ದಾಗ ಏನ ಈಗ ಆನ್ಸರ್ ಏನ್ ಬರ್ಬೋದು ನೋಡ್ರಿ, ಓಕೆ ಟ್ರೈ ಮಾಡಿ, ಟ್ರೈ ಮಾಡ್ಕೋತೀರಿ, ಜಸ್ಟ್ ಟ್ರೈ ಮಾಡಿ, ತಪ್ಪು ಇರಲಿ ಕರೆಕ್ಟ್ ಇರಲಿ ಜಸ್ಟ್ ಟ್ರೈ ಮಾಡ್ರಿ. ನಾನು ಯಾವ್ದು ಬರ್ಬೋದು ಇದ್ರಾಗ, ಸಚಿನ್ ಹೇಳಪ್ಪ ಯಾವ್ದು ಬರ್ಬೋದು, ಮೇ ಬಿ ಯಾವ್ದಪ್ಪ, ಸಿ ಅಂತಿ, ಸೂಪರ್ ಸೀರಿಯಸ್. ಸೂಪರ್ ಸೀರಿಯಸ್ ಅಂತ ಹೆಂಗ್ ಗೆಸ್ ಮಾಡಿದ್ರಿ? ಸೊ ಸೂಪರ್ ಸೀರಿಯಸ್ ಅಂದ್ರೆ ಮೀನಿಂಗ್ ಏನ, ಜಸ್ಟ್ ನೋಡ್ರಿ ಮೀನಿಂಗ್ ಏನಾಗ್ಬೋದು ನೋಡ್ರಿ, ಸೂಪರ್ ಸೀರಿಯಸ್ ಅಂದ್ರೆ ಮಾತ್ರ ರೈಟ್ ಆನ್ಸರ್. ಓಕೆ ಏನಪ್ಪ ಸೂಪರ್ ಸೀರಿಯಸ್ ಅಂದ್ರೆ, ಶೋ ಅಪ್ ಮಾಡೋದು. ಏನ್ ಹೇಳ್ರಿ, ಶೋ ಅಪ್ ಅಂದ್ರೆ ಹೆಂಗ್ ಮಾಡ್ತಿರ್ತ ಅಂದ್ರೆ, ವ್ಯಕ್ತಿ ನಾನು ಎಲ್ಲರಿಗಿಂತ ಒಂದು ಸ್ವಲ್ಪ ಶ್ರೇಷ್ಠ, ಅಥವಾ ಐ ಆಮ್ ದ ಇಂಟೆಲಿಜೆನ್ಸ್, ಈ ಎಲ್ಲ ರೋಗ ಏನಪ್ಪ ನಾ ಏನದನು ಇಂಟೆಲಿಜೆಂಟ್ ಅದನ್ನು, ಅಥವಾ ಏನು ನೋಡ್ರಿ ಎರೋಗೆಂಟ್ ಅಂತ ಹೇಳ್ಬೋದು, ಎರೋಗೆಂಟ್. ಇದಕ್ಕೆ ಇನ್ನೊಂದು ವರ್ಡ್ ಐತಿ ಹಾಟಿ ಅಂತೇಳಿ, ಏನು ಹೇಳ್ರಿ ಹಾಟಿ ಅಂತ ಬರ್ತೈತಿ. ಓಕೆ ಸೊ ಏನು ಹೇಳ್ರಿ ಮೀನಿಂಗ್ ಸೂಪರ್ ಸೀರಿಯಸ್ ಅಂದ್ರೆ ಏನ್ರಿ, ಅವ್ ಏನಾಗೇನ ಮಂದಿಗೆ ಶೋ ಅಪ್ ಮಾಡ್ತಿದ್ದ, ನಾನಾ ಶಾನ್ಯಪ್ಪ ಅಂತ, ಯಾಕಪ್ಪ ಡ್ಯೂರಿಂಗ್ ದ ಕ್ಯಾಂಪೇನ್ ಮಾಡ್ತಿರ್ತಾರೆ, ಏನೋ ಒಂದು ಕ್ಯಾನ್ವಾಸ್ ಮಾಡ್ತಿರ್ತಾರೆ, ಫೇಲ್ ಟು ಗಾರ್ನರ್ ಮಚ್ ಸಪೋರ್ಟ್ ಫ್ರಮ್ ದ ಪಬ್ಲಿಕ್. ಯಾಕೆ ಅವ್ನು ಪಬ್ಲಿಕ್ ಕಡೆಯಿಂದ ಸಪೋರ್ಟ್ ಸಿಕ್ಕಿಲ್ಲ ಹೇಳ್ರಿಪ್ಪಿ ಅಂದ್ರೆ ಅವೇನ್ ಮಾಡಿರ್ತಾನ, ದೊಡ್ಡ ಸ್ಕೇ ಮಾಡಿರ್ತಾನ, ತಾನಾ ಶಾನ್ಯಪ್ಪ ಅಂತ ಎಲ್ಲರಿಗೂ ತೋರಿಸಿರ್ತಾನ. ಸೊ ಅಲ್ಲಿ ಏನಾಗೈತೆ ಅಲ್ಲಿ ಪಬ್ಲಿಕ್ ಕಡೆಯಿಂದ ಅವಂಗ ಸಪೋರ್ಟ್ಸ್ ಇರ ಹಂಗ. ಸೊ ನೋಡ್ರಿ ಸೂಪರ್ ಸೀರಿಯಸ್ ಅಂದ್ರೆ ಏನಪ್ಪ, ಶೋ ಅಪ್ ಅಥವಾ ಆರೋಗ್ಯಂಟ್ ಅಥವಾ ಹಾಟಿ ಅಂತೇಳಿ ಮೀನಿಂಗ. ಸೊ ರೈಟ್ ಆನ್ಸರ್ ಇಸ್ ಮೂರನೇ. ಬಟ್ ನೋಡ್ರಿ ಕಾನ್ಸಲೇಟರಿ, ಬಿನೈನ್, ಡಿಪ್ಲೊಮ್ಯಾಟಿಕ್, ಈ ವರ್ಡ್ನ ಆಗಲೇ ಹೇಳಿ ನಿಮ್ಗೆ, ಆ ಕೊಟ್ಟಿರ್ತಕ್ಕಂಥ ವರ್ಡ್ಸ್ಗೆ ನಾವು ಏನು ಮಾಡಪ್ಪ ಮೀನಿಂಗ್ಸ್ ನಾವು ಗೊತ್ತ ಮಾಡಬೇಕು, ಅಂದ್ರೆ ಐಡೆಂಟಿಫೈ ಆಗ್ಬೇಕು. ಸೊ ಈಸಿಲಿ ನಮ್ಗೆ ಏನಾಗುತ್ತೆ ನಮ್ಗೆ ಅಲ್ಲಿ ಆನ್ಸರ ಸಿಕ್ಬಿಡ್ತದೆ. ಸೊ ನೋಡ್ರಿ ಕಾನ್ಸಲೇಟರಿ ಅಂದ್ರೆ ಏನ, ಬಿನೈನ್ ಅಂದ್ರೆ ಏನ, ಅಥವಾ ಡಿಪ್ಲೊಮ್ಯಾಟಿಕ್ ಅಂದ್ರೆ ಏನ, ಜಸ್ಟ್ ನೋಡ್ರಿ ಗೆಸ್ ಮಾಡ್ರಿ ಏನಿರ್ಬೋದು ಕಾನ್ಸಲೇಟರಿ ಅಂದ್ರೆ. ಬಿನೈನ್ ಅಂದ್ರೆ ಏನ್ ನೋಡ್ರಿ, ಕೈಂಡ್ ಅಂತೇಳಿ ಇದೇಗ್ ಬಂದಿತ್ತು, ಇದು ಕೂಡ ಏನೇಳ್ರಿ ಕೈಂಡ್ ಅನ್ನ ಅಂದ್ರೆ ಒಂದ, ಬಿನೈನ್ ಅಂದ್ರೆ ಒಂದ, ಆಗಲೇ ಒಂದು ವರ್ಡ್ ಬಂದಿತ್ತು ನೋಡ್ರಿ ಯಾವ್ದಪ್ಪ ಜನರಸ್, ಸಿನಾನಮಿ ಆಫ್ ಜನರಸ್ ಯಾವ್ದು ಬರ್ತೈತಿ ಹೇಳ್ರಿ, ಬಿನೈನ್ ಅಂತ ಬರ್ತೈತಿ, ಕೈಂಡು ಬರ್ತೈತಿ. ಆಸ್ ವೆಲ್ ಆಸ್ ಕಾನ್ಸಲೇಟರ್ ನೋಡ್ರಿ, ಕಾನ್ಸಲೇಟರ್ ಅಂದ್ರೆ ಟು ಅಕ್ವೈರ್ ನಾಲೆಜ್. ಅವ್ರೇನ್ ನೋಡ್ರಿ ನಾಲೆಜ್ ಅಕ್ವೈರ್ ಮಾಡ್ಕೋತಾನ ಅವನು, ಅಥವಾ ಅಚೀವ್ ಸಮಥಿಂಗ್, ಅವ್ರು ಅಚೀವಿಂಗ್, ಅಚೀವಿಂಗ್ ಗೋಲ್ಸ್. ಹೌದು
ನೋಡಿ ಕಾನ್ಸಂಟ್ರೇಟ್ ರಿಮೈನಿಂಗ್ ಅಂದ್ರೆ ಏನ್ ಬರ್ತೈತಿ, ಅಕ್ವೈರ್ ನಾಲೆಜ್ ಅಂತ ಬರುವುದು, ಅಥವಾ ನೆಕ್ಸ್ಟ್ ನೋಡಿ ಅಚೀವಿಂಗ್ ಅಂತ ಬರ್ತೈತಿ. ಆಪ್ಷನ್ ಬಿ ಬಿನೈನ್ ವರ್ಡ್ ಮೀನಿಂಗ್ ಏನಿರಪ್ಪಿ, ಕೈಂಡ್ ಬರ್ಬೋದು. ಇದೇ ಬಂದಿತ್ತು ನೋಡಿ ಜನರಸ್. ಜಸ್ಟ್ ಹಿಂದಿನ ಕ್ವಶನ್ ಕೇಳಿದಾರೆ, ಜನರಸ್ ಅಂದ್ರೆ ಒಂದ, ಕೈಂಡ್ ಅಂದ್ರೆ ಒಂದ, ಬಿನೈನ್ ಅಂದ್ರೆ ಒಂದ, ಡಿಪ್ಲೊಮ್ಯಾಟಿಕ್ ಅಂದ್ರೆ ಕೈಂಡ್ ಜನರಸ್ ಅಂತ ಬರುತ್ತೆ. ಕೈಂಡ್ ಜನರಸ್ ಅಂತ ಬರ್ತೈತಿ. ಸೊ ನೋಡ್ರಿ ಇಲ್ಲಿ ಮೀನಿಂಗ್ ಏನಪ್ಪ ಅಂದ್ರೆ ಶೋ ಆಫ್ ಆಕ್ಚುಲಿ ಏನೇನ್ರಿ, ವ್ಯಕ್ತಿ ಏನ್ ಮಾಡ್ತೈತಾನಲ್ಲಿ ತಾನ ಶ್ರೇಷ್ಠ ತಾನ ಶಾನೆ ಅಂತ ತೋರಿಸ್ತಾನ. ಸೊ ಅದಕ್ಕಲ್ಲಿ ಏನಾಗುತ್ತೆ, ಡ್ಯೂರಿಂಗ್ ದ ಕ್ಯಾಂಪೇನ್ ಫೇಲ್ ಟು ಗಾರ್ನರ್ ಮಚ್ ಸಪೋರ್ಟ್. ಸಪೋರ್ಟ್ ಅಂದ್ರೆ ಏನ್ರಿ, ಅವಂಗ ಹಿಂದ್ ಬೆಂಬಲ ಕೊಡೋದು ಫ್ರಾಮ್ ದ ಪಬ್ಲಿಕ್. ಅಲ್ಲಿ ಏನಾಗೈತಿ, ಆ ಗಾರ್ನರ್ ಸಪೋರ್ಟ್ ಅವಂಗ ಅಲ್ಲಿಂದ ಆಗುದಿಲ್ಲ. ಯಾಕಂದ್ರೆ ಅವ ತಾನು ಸ್ವಕ್ತ ಅಂತ ತೋರಿಸ್ತಾನ ಅಥವಾ ಎರಗೊಂಡ್ ಇರ್ತಾನ, ಅದಕ್ಕೆ ಏನಾಗತ್ತೆ ಅಲ್ಲಿ ಅವಂಗ ಬೆಂಬಲವನ್ನು ಸಿಗುದಿಲ್ಲ ಕ್ಯಾಂಪೇನ್ ಒಳಗೆ. ಸೊ ನೋಡ್ರಿ ಎಕ್ಸಾಕ್ಟ್ ಆನ್ಸರ್ ಅಂತಕ್ಕಂಥ ಆಪ್ಷನ್ ಸಿ. ನೆಕ್ಸ್ಟ್ ಒನ್ ನೋಡ್ರಿ, ಪಾರ್ಟ್ಸ್ ಆಫ್ ಎ ಸೆಂಟೆನ್ಸ್ ಗಿವನ್ ಬಿಲೋ ಇನ್ ಎ ಜಂಬಲ್ ಸೇಮ್ ನೋಡ್ರಿ. ಇದೇ ಒಂದು ಬಂದಿದ್ದು ಜಂಬಲ್ ಅಂತೇಳಿ, ಇದು ಕೂಡ ಏನಾಗತ್ತೀರಿ ರಿಅರೇಂಜ್ಮೆಂಟ್ ವರ್ಡ್ಸ್ ಅಂತ ಬರ್ತೈತಿ. ಸೆಲೆಕ್ಟ್ ದ ಆಪ್ಷನ್ಸ್ ದಟ್ ಅರೇಂಜ್ ಪಾರ್ಟ್ಸ್ ಇನ್ ದ ಕರೆಕ್ಟ್ ಆರ್ಡರ್ ಟು ಫಾರ್ಮ್ ಎ ಮೀನಿಂಗ್ ಫುಲ್ ಸೆಂಟೆನ್ಸ್. ಇಲ್ಲಿ ಕೂಡ ಏನಾಗಬೇಕು, ಸೆಂಟೆನ್ಸ್ ಮೀನಿಂಗ್ ಫುಲ್ ಆಗಬೇಕು. ಸೊ ಆ ರೀತಿ ಯಾವ್ಯಾವ ಫಸ್ಟ್ ನೇ ಬರುತ್ತೆ, ಸೆಕೆಂಡ್ ಯಾವ್ದು ಆರ್ಡರ್ ಬರ್ತೈತಿ, ತರ್ಡ್ ಆರ್ಡರ್ ಬರ್ತೈತಿ, ಫೋರ್ತ್ ಆರ್ಡರ್ ಯಾವ್ದು ಬರ್ತೈತೆ ಅನ್ನೋದ ಐಡೆಂಟಿಫೈ ಮಾಡಬೇಕು. ಇಲ್ಲಿ ನೋಡಿ ಒನ್ ಇದ್ದ ಇನ್ ಅಕಾರ್ಡೆನ್ಸ್ ವಿತ್ ದಿ ಹಿರಾರ್ಚಿಕಲ್ ಸ್ಟೇಟಸ್ ಅಂತಾನು, ಪಾರಂಪರಿಕವಾಗಿ ಸ್ಟೇಟಸ್ ಅಂತೇಳಿ. ಆಫ್ ದ ಸರ್ವಿಸ್ ಅಂತಂದ್ರೆ ಇದು ಸ್ಟಾರ್ಟ್ ಆಗೋದಿಲ್ಲ. ಸೊ ನೋಡ್ರಿ ರಿವಾರ್ಡ್ಸ್ ಆರ್ ಗಿವನ್ ಅಂತ ಐತಿ ಅಂಡ್ ಆರ್ ನಾಟ್ ರಿಲೇಟೆಡ್ ಟು ದಿ ಎಕನಾಮಿಕ್ ವ್ಯಾಲ್ಯೂ. ನೋಡ್ರಿ ರಿವಾರ್ಡ್ಸ್ ಕೊಡತ್ತಾರು, ಅದ್ಗೆ ಎದಕ್ಕೆ ಸಂಬಂಧಂಗಿಲ್ಲ, ಎಕನಾಮಿಕ್ ವ್ಯಾಲ್ಯೂ ಅಂತೇನಿಲ್ಲ, ಅದು ಅಕಾರ್ಡಿಂಗ್ ಟು ದೇರ್ ಸರ್ವಿಸ್ ಅಥವಾ ದೇರ್ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಅಥವಾ ಅವ್ರ ಸರ್ವಿಸ್ ಮೇಲೆ ಅವ್ರಿಗೆ ಏನ್ ಮಾಡ್ತಾರ ಅಲ್ಲಿ ರಿವಾರ್ಡ್ಸ್ ಕೊಡ್ತಾರ. ಸೊ ನೋಡ್ರಿ ಈ ಹಿಂದ್ ಡೈರೆಕ್ಟ್ ಇತ್ತಂದ್ರೆ ನಾವ್ ಏನ್ ಮಾಡ್ಬೋದು ಹೇಳ್ರಿ, ಸಬ್ಜೆಕ್ಟ್ ಯಾವ್ದಿದ್ರೆ ಐಡೆಂಟಿಫೈ ಮಾಡೋದು ಫಸ್ಟ್. ಡೈರೆಕ್ಟ್ ಇದ್ರಾಗ ಯಾವ್ದಕ್ಕೆ ತಿರಪಿ ರಿವಾರ್ಡ್ಸ್, ರಿವಾರ್ಡ್ಸ್ ಆರ್ ಗಿವನ್. ಈ ಆಪ್ಷನ್ ಯಾವ್ದೈತಿ ಮೊದಲನೇದ ಸಿ ಐತಿ. ಸೊ ನಮ್ಮ ಆನ್ಸರ್ ಏನಾಗಬೇಕು, ಸಿ ದಿಂದನ ಸ್ಟಾರ್ಟ್ ಆಗ್ಬೇಕು. ಸೊ ನೋಡ್ರಿ ಹಂಗಂದ್ರೆ ರಿವಾರ್ಡ್ಸ್ ಆರ್ ಗಿವನ್ ಸಬ್ಜೆಕ್ಟ್ ಆಯ್ತು ಅಂದ್ರೆ ಇಲ್ಲಿ ಏನಾಗ್ತೀರಿ ಆಪ್ಷನ್ ಒಂದೇದ ಎ ಇಂದಂದಾರು ಇದು ರಾಂಗ್ ಆಯ್ತು, ಸೊ ಡಿಲೀಟ್ ಆಗಿಬಿಡ್ತಿದ. ಎರಡನೇದ ಎ ಐತ್ ಕೊಟ್ಟಾರು ಅದು ಮುಗೀತ ಅಲ್ಲಿ ಕ್ಯಾನ್ಸಲ್ ಆಯ್ತು. ಸೊ ಇನ್ನೇನು ಎರಡು ಸಿ ಅಂತ ಕೊಟ್ಟಾರು, ಇನ್ ಇದಕ್ಕೆ ಸಿ ಏನಾಗೈತಿ ನೋಡ್ರಿ ರಿವಾರ್ಡ್ಸ್ ಆರ್ ಗಿವನ್ ಇದೇನೈತಿ ಎ ಅಂತ ಕೊಟ್ಟಾರು ಅಂತ ಜಸ್ಟ್ ಸೆಲೆಕ್ಟ್ ಮಾಡಿ ನೋಡ್ರಿ. ರಿವಾರ್ಡ್ಸ್ ಆರ್ ಗಿವನ್ ಇನ್ ಅಕಾರ್ಡೆನ್ಸ್ ವಿತ್ ದಿ ಹಿರಾರ್ಚಿಕಲ್ ಸ್ಟೇಟಸ್ ಅಂಡ್ ಆರ್ ನಾಟ್ ರಿಲೇಟೆಡ್ ಟು ದಿ ಎಕನಾಮಿಕ್ ವ್ಯಾಲ್ಯೂ ಆಫ್ ದ ಸರ್ವಿಸ್ ರೆಂಡರ್ಡ್. ಸೊ ನೋಡ್ರಿ ಎಕ್ಸಾಕ್ಟ್ಲಿ ಇದು ರೈಟ್ ಆಗ್ತೈತಿ. ಏನ್ ನೋಡ್ರಿ ರಿವಾರ್ಡ್ಸ್ ಆರ್ ಗಿವನ್ ಇನ್ ಅಕಾರ್ಡಿಂಗ್ಸ್ ಟು, ರಿವಾರ್ಡ್ಸ್ ಅವ್ರು ಕೊಟ್ಟಾರ ಹೆಂಗ್ ಕೊಟ್ಟಾರಪ್ಪ ಇನ್ ಅಕಾರ್ಡಿಂಗ್ಸ್ ವಿತ್ ಹಿರಾರ್ಚಿಕಲ್ ಸ್ಟೇಟಸ್ ಅಂತ ಹೇಳಿ. ಓಕೆ ಆ ಸ್ಟೇಟಸ್ ಪ್ರಕಾರ ಕೊಟ್ಟಾರು ಅಂಡ್ ಆರ್ ನಾಟ್ ರಿಲೇಟೆಡ್ ಟು ದಿ ಎಕನಾಮಿಕ್ ವ್ಯಾಲ್ಯೂ, ಹಣದ ವ್ಯಾಲ್ಯೂ ಪ್ರಕಾರ ಅಲ್ಲ, ಎತ್ರ ವ್ಯಾಲಿ ಆಫ್ ದ ಸರ್ವಿಸ್ ರೆಂಡರ್ಡ್. ಅವ್ರಿಗೆ ಹೆಂಗ್ ಕೊಟ್ಟಾರಪ್ಪ, ಯಾವ ಬೇಸ್ ಮೇಲೆ ಅವಾರ್ಡ್ ಕೊಟ್ಟಾರ ಅವ್ರಿಗೆ, ಅವ್ರು ಮಾಡ್ತಕ್ಕಂತ ಒಂದು ಸರ್ವಿಸ್ ಸೀನಿಯಾರಿಟಿ ಬೇಸ್ ಅಂತಂತಾರೆ ನೋಡ್ರಿ, ಆ ಪ್ರಕಾರ ಅಲ್ಲಿ ಅವ್ರಿಗೆ ಏನ್ ಮಾಡ್ಯಾರ ಅವಾರ್ಡ್ ಅನ್ನು ಕೊಟ್ಟಾರ. ಸೊ ದಟ್ ಈಸ್ ದ ರೈಟ್ ಆರ್ಡರ್. ಸೊ ನೋಡ್ರಿ ರೈಟ್ ಆರ್ಡರ್ ಯಾವ್ದಪ್ಪ ಇಲ್ಲಿ ಆಪ್ಷನ್ ಸಿ. ನೋಡ್ರಿ ಸಿ ಅಂತ ಯಾರು ಮಾಡತ್ತಿರಲ್ಲ, ಯಾರು ಬರತೈತಿ, ದಟ್ ಈಸ್ ದ ರೈಟ್ ಆನ್ಸರ್ ನೋಡ್ರಿ. ಸೊ ನೆಕ್ಸ್ಟ್ ಒನ್ ನೋಡ್ರಿ ಇಲ್ಲಿ ಸೆಲೆಕ್ಟ್ ದ ಆಪ್ಷನ್ ದಟ್ ಎಕ್ಸ್ಪ್ರೆಸ್ ಗಿವನ್ ಸೆಂಟೆನ್ಸ್ ಇನ್ ದಿ ಪಾಸಿಟಿವ್ ಡಿಗ್ರಿ ಆಫ್ ಎ ಕಂಪ್ಯಾರಿಸನ್. ಎದ್ರಾಗ ಕಂಪೇರ್ ಮಾಡಿ ಇದು ಮಾಡ್ಬೇಕು, ನಾವು ಚೇಂಜ್ ಮಾಡ್ಬೇಕಿದ್ನ ಪಾಸಿಟಿವ್ ಡಿಗ್ರಿ ಆಗಿ ಚೇಂಜ್ ಮಾಡ್ಬೇಕು ಅಂತ ಹೇಳ್ತಾರೆ. ಸೊ ನೋಡ್ರಿ ಇಲ್ಲಿ ಏನ್ ಕೊಟ್ಟಾರ ನೋಡ್ರಿ, ಒಂದ್ ಸೆಂಟೆನ್ಸ್ ಐತಿ ಸಿ ಇಸ್ ದ ಡಲ್ಲೆಸ್ಟ್ ಚೈಲ್ಡ್ ಇನ್ ದ ಕ್ಲಾಸ್. ಇಲ್ಲಿ ನೋಡ್ರಿ ಆಕ್ಚುಲಿ ಇಲ್ಲಿ ಮೇನ್ ಮೂರ್ ಬರ್ತಾವು, ಸೂಪರ್ಲೇಟಿವ್ ಡಿಗ್ರಿ, ಹೌದು ಸೂಪರ್ಲೇಟಿವ್ ಡಿಗ್ರಿ, ಕಂಪೇರಿಟಿವ್ ಡಿಗ್ರಿ, ಪಾಸಿಟಿವ್ ಡಿಗ್ರಿ. ಇಲ್ಲಿ ನೋಡ್ರಿ ಯೂನಿವರ್ಸಲ್ ರೂಲ್ ಏನಪ್ಪ, ಯೂನಿವರ್ಸಲ್ ಫಾರ್ಮುಲಾ ಏನೈತಿ, ಸೂಪರ್ಲೇಟಿವ್ ಡಿಗ್ರಿ ಅವ್ರಿಗೆ ಏನ್ ಮಾಡ್ಬೇಕು ನಾವ, ಸೂಪರ್ಲೇಟಿವ್ ಡಿಗ್ರಿ ಅವ್ರಿಗೆ ಏನಾಗ್ತೈತಿ ಪ್ಲಸ್ ದೆನ್ ಅವ್ರ ಆಫ್ ಅಂತ ಬರ್ತೈತಿ, ಒನ್ ಇದ್ ರೂಲ. ಕಂಪೇರಿಟಿವ್ ಡಿಗ್ರಿ ಒಳಗೆ ಏನ್ ಬರುತ್ತೆ ನೋಡ್ರಿ, ಸೂಪರ್ಲೇಟಿವ್ ಡಿಗ್ರಿ ಒಳಗೆ ಏನ್ ಬರ್ತೈತಿ, ಕಂಪೇರಿಟಿವ್ ಒಳಗೆ ಏನ್ ಬರ್ತೈತಿ ಜಸ್ಟ್ ನೋಡ್ರಿ, ಕಂಪೇರಿಟಿವ್ ಡಿಗ್ರಿ
compared to degree, superlative degree. ನೋಡಿ ಜಸ್ಟ್ ಅದ ರೂಲ್ಸ್ ಏನು ನೋಡಿ ಬ್ಯಾಕಪ್ ಮಾಡ್ಕೋರಿ. ಫಸ್ಟ್ ಲಾಸ್ಟ್ ಟೈಮ್ ಏನು ನೋಡಿ ಕ್ಲಾಸ್ ಏನು ಬರ್ತಾವ ಅಂತೇಳಿ. ಕಂಪೇರಿಟಿವ್ ಒಳಗೆ ಪ್ಲಸ್ ದೆನ್ ಅಥವಾ ಆಫ್ ಬರ್ತೈತಿ. ಸೂಪರ್ಲೇಟಿವ್ ಡಿಗ್ರಿ ಒಳಗೆ ಆರ್ಟಿಕಲ್ ಅಲ್ಲಿ ಏನಿರ್ತೈತೆ ರೀ, ಆರ್ಟಿಕಲ್ಸ್ ಇರ್ತೈತಿ. ಆಮೇಲೆ ಪ್ಲಸ್ ಸೂಪರ್ಲೇಟಿವ್ ಡಿಗ್ರಿ ಬರ್ತೈತಿ ಪ್ಲಸ್ ಆಫ್. ನೆಕ್ಸ್ಟ್ ಪಾಸಿಟಿವ್ ಡಿಗ್ರಿ ಒಳಗೆ ಬರ್ತೈತೆ ನೋಡ್ರಿ, ಪಾಸಿಟಿವ್ ಡಿಗ್ರಿ. ಆ್ಯಕ್ಚುಲಿ ಆರ್ಟಿಕಲ್ಸ್ ಅಂದ್ರೆ ಆ್ಯಕ್ಚುಲಿ ಮೇನ್ ಯಾವ ಬೆಳಿತೈತೆ ರೂಪಾಯಿ ಇಲ್ಲಿ ದ ಇರ್ತೈತಿ. ದ ಮೂನ್ ಸೂಪರ್ಲೇಟಿವ್ ಡಿಗ್ರಿ ಕೊಟ್ಟಿರ್ತಾರೆ ಇಲ್ಲಿ ಬಿಟ್ಟಾರೆ ನೋಡ್ರಿ. ಡೆಲ್ಲೆಸ್ಟ್ ಐತಿ, ಇದ್ರ ಬಾಜುಕ್ ಏನೈತೇವ್ರಿ, ದ ಅನ್ನೋದು ಆರ್ಟಿಕಲ್. ಪಾಸಿಟಿವ್ ಡಿಗ್ರಿ ಒಳಗೆ ಏನು ಬೆಳಿತೀವಿ ನೋಡ್ರಿ, ಸೋ ಆ್ಯಸ್, ಸೋ ಅಥವಾ ಆ್ಯಸ್ ಇರ್ತೈತಿ ಪ್ಲಸ್ ಪಾಸಿಟಿವ್ ಡಿಗ್ರಿ ಪ್ಲಸ್ ಆ್ಯಸ್. ಇನ್ ಜಸ್ಟ್ ಫಾರ್ಮುಲಾ ನೋಡ್ರಿ, ಅಕಾರ್ಡಿಂಗ್ ಟು ದಿ ಫಾರ್ಮುಲಾ ಏನಾಕೈತೇವ್ರಿ, ಈಗ ಅವ್ರು ಕೊಟ್ಟಿದೆ ಯಾವ್ದ್ರಾಗ ಐತಿ ಸೆಂಟೆನ್ಸ್ ಅದನ್ನ ನೋಡುದು. ಅದನ್ನ ನೆಕ್ಸ್ಟ್ ಏನ್ ಮಾಡ್ಬೇಕು ನಾವು, ಯಾವ ಪಾಸಿಟಿವ್ ಡಿಗ್ರಿ ಒಳಗೆ ಚೇಂಜ್ ಮಾಡ್ಬೇಕು. ಇಲ್ಲಿ ಏನಾಗಿತ್ತು ನೋಡ್ರಿ, ಇಲ್ಲಿ ಸಿ ಈಸ್ ದ ಡಲ್ಲೆಸ್ಟ್ ಚೈಲ್ಡ್ ಇನ್ ದ ಕ್ಲಾಸ್ ಅಂತ ಕೊಟ್ಟವರು. ಓಕೆ, ಇಲ್ಲಿ ನೋಡ್ರಿ ಡಲ್ಲೆಸ್ಟ್ ಅಂತಕ್ಕಂಥದ್ದು ಸೂಪರ್ಲೇಟಿವ್ ಡಿಗ್ರಿ ಅಂತ ಬರ್ತೈತಿ. ಓಕೆ, ದ ಮುಂದೈತಿ, ಸೊ ಅದೇನಿರಿ ಸೂಪರ್ ಡಿಗ್ರಿ. ಸೊ ಕೊಟ್ಟ ಸೆಂಟೆನ್ಸ್ ಹಂಗೈತೆ, ಅದು ಸೂಪರ್ಲೇಟಿವ್ ಡಿಗ್ರಿ ಅವ್ರು ಕೊಟ್ಟಿದ್ದಾರೆ. ಸೊ ಅದನ್ನೇನು ನಾವು ಮಾಡ್ಕೋಬೇಕು ಕೇಳ್ರಿ, ಕಂಪೇರಿಟಿವ್ ಒಳಗೆ ಅಥವಾ ಇಲ್ಲಿ ಅವ್ರು ಏನು ಕ್ವಶನ್ ಕೇಳಿ ಹೇಳ್ರಿ, ಪಾಸಿಟಿವ್ ಡಿಗ್ರಿ ಒಳಗೆ ಚೇಂಜ್ ಮಾಡ್ರಿ. ಸೊ ಪಾಸಿಟಿವ್ ಡಿಗ್ರಿ ರೂಲ್ಸ್ ಏನು ನೋಡ್ರಿ, ಇಲ್ಲಿ ಸೆಂಟೆನ್ಸ್ ಒಳಗೆ ಚೇಂಜ್ ಮಾಡಿದಾಗ ಮೀನಿಂಗ್ ಸೇಮ್ ಇರಬೇಕು, ಬಟ್ ಏನಾಗಿರ್ಬೇಕು ಚೇಂಜ್ ಆಗಿರ್ತೈತಿ ನೋಡ್ರಿ. ಸೋರೆ ಯೂಸ್ ಆಗಿರ್ತೈತಿ, ಆಸ್ ಆಗಿರ್ತೈತಿ. ಆಸ್ ನಂತರ ಪಾಸಿಟಿವ್ ಡಿಗ್ರಿ ಬರ್ತೈತಿ, ಪಾಸಿಟಿವ್ ಡಿಗ್ರಿ ಆದ್ಮೇಲೆ ಮತ್ತೆ ಆಸ್ ಬಂದಿರ್ತೈತಿ. ಇಲ್ಲಿ ನೋಡ್ರಿ ಒನ್ ಇದ್ರಾಗ ಸಿ ಈಸ್ ವೆರಿ ಡಲ್ಲರ್, ಇಲ್ಲಿ ಬಂದಿಲ್ಲ ಏನೇಳ್ರಿ ಆಸ್ ಅಂತ ಬಂದಿಲ್ಲ. ಸೆಕೆಂಡ್ ಆಗ ನೋಡ್ರಿ ಡಲ್ಲೆಸ್ಟ್ ಚೈಲ್ಡ್ ಇನ್ ದ ಕ್ಲಾಸ್, ಇಲ್ಲಿ ಕೂಡ ಆಸ್ ಇಲ್ಲ. ಓಕೆ, ನೆಕ್ಸ್ಟ್ ನೋಡ್ರಿ ಥರ್ಡ್ ಒಳಗೆ ಒನ್ ಆಪ್ಷನ್ ಕ್ಯಾನ್ಸಲ್ ಆಯ್ತು, ಎರಡನೇ ಆಪ್ಷನ್ ಕ್ಯಾನ್ಸಲ್. ಥರ್ಡ್ ಒನ್ ನೋಡ್ರಿ ಇಲ್ಲಿ ಆಸ್ ಡಲ್ ಆಸ್ ನೋಡ್ರಿ, ಆಸ್ ಪಾಸಿಟಿವ್ ಡಿಗ್ರಿ ಆಸ್. ಓಕೆ, ಸೊ ಅಲ್ಲಿ ಏನು ನೋಡ್ರಿ ಡೈರೆಕ್ಟ್ಲಿ ನಾವು ಒಂದು ನೋಡ್ರಿ ಲಾಸ್ಟ್ ಒಂದು ನೋಡ್ರಿ ಸಿ ಈಸ್ ಡಲ್ ಅಂತ ಕೊಟ್ಟಾನ. ಸೊ ಅಲ್ಲಿ ಏನಾಗೈತಿ ಆಸ್ ಅಂತ ಯೂಸ್ ಆಗಿಲ್ಲ. ಸೊ ಅಲ್ಲಿ ಏನಾಗಬೇಕಾಯ್ತು ರೀ ನಮ್ಗೆ, ಆಸ್ ನಡವರ್ಕೆ ಬರಬೇಕು, ಪಾಸಿಟಿವ್ ಡಿಗ್ರಿ ಬರಬೇಕು, ನೆಕ್ಸ್ಟ್ ಮತ್ತೇನಿರ್ಬೇಕು ಆಸ್ ಇರಬೇಕು. ಸೊ ಇಲ್ಲಿ ಏನಾಗೈತಿ ನೋಡ್ರಿ ಆಪ್ಷನ್ ಸಿ ಒಳೈತಿ, ನೋ ಅದರ್ ಚೈಲ್ಡ್ ಇನ್ ದ ಕ್ಲಾಸ್ ಈಸ್ ಆಸ್ ಡಲ್ ಆಸ್ ಶಿ, ಅಥವಾ ಫ್ಯೂ ಚೈಲ್ಡ್ ಫ್ಯೂ ಚಿಲ್ಡ್ರನ್ಸ್ ಇನ್ ದ ಕ್ಲಾಸ್ ಈಸ್ ಆಸ್ ಡಲ್ ಆಸ್ ಶಿ. ಸೊ ರೈಟ್ ಆನ್ಸರ್ ಏನಪ್ಪ ನಮ್ದು ಇಲ್ಲಿ ಥರ್ಡ್ ಒನ್, ನೋ ಅದರ್ ಚೈಲ್ಡ್ ಇನ್ ದ ಕ್ಲಾಸ್ ಈಸ್ ಆಸ್ ಡಲ್ ಆಸ್ ಶಿ ಅಂತೇಳಿ ರೈಟ್ ಆನ್ಸರ್ ನಮ್ದು ಬರ್ತೈತಿ ನೋಡ್ರಿ. ಸೊ ನೆಕ್ಸ್ಟ್ ನೋಡ್ರಿ ಎಂಟಾನಿಮಿಸ್, ಎಂಟಾನಿಮಿ ಅಂದ್ರೆ ಅಪೋಸಿಟ್ ವರ್ಡ್. ಆಬ್ವಿಯಸ್ಲಿ ನೋಡ್ರಿ ಇಲ್ಲಿ ಸೆಂಟೆನ್ಸ್ ಕೊಟ್ಟಾರ, ಒಟ್ಟು ಅದ್ರೊಳಗೆ ಯಾವುದೋ ಒಂದು ಅಂಡರ್ಲೈನ್ ಕೊಟ್ಟಾರ, ಕಮಿಟ್ಮೆಂಟ್ ಅಂತೇಳಿ. ಕಮಿಟ್ಮೆಂಟ್ ಅಂದ್ರೆ ಏನಪ್ಪ, ಒಂದು ಡಿಸಿಷನ್ ಗುರು ಅಥವಾ ಎಲ್ಲರೂ ಕೂಡಿ ಒಂದು ಸಹಮತಿ ಮಾಡ್ಕೋದು, ಒಂದು ಕಮಿಟಿ ಮಾಡ್ಕೋದು. ಸೊ ಈ ಕಮಿಟ್ಮೆಂಟ್ ಏನಿರ್ತೈತಿ, ಎಲ್ಲರೂ ಒಂದು ಡಿಸಿಷನ್ ಮಾಡಿರ್ತಾರೆ ಏಕತಾ ಅಂತೇಳಿ, ಇದನ್ನ ಏನು ಮಾಡೋದು ಕಮಿಟ್ಮೆಂಟನ್ನು ಚೇಂಜ್ ಮಾಡ್ಕೋಬೇಕು ನಾವು. ಸೊ ಕಮಿಟ್ಮೆಂಟ್ ಅಪೋಸಿಟ್ ವರ್ಡ್ ಏನಾಕೈತಿ, ಏನಂತಾರೆ ಹೇಳ್ರಿ, ಒಂದು ಕಮಿಟ್ಮೆಂಟ್ ಆಯಿತು, ವೆಲ್ದಿಯರ್ ಕಂಟ್ರಿಯಲ್ಸ್ ಆರ್ ಆಬ್ಲಿಗೇಟೆಡ್ ಟು ಫುಲ್ಫಿಲ್ ಎ ಕಮಿಟ್ಮೆಂಟ್ ಮೇಡ್ ಇನ್ ದ, ಎಲ್ಲಿ ಮಾಡ್ರಪ್ಪ ಅದನ್ನ, ಪ್ಯಾರಿಸ್ ಅಗ್ರಿಮೆಂಟ್. ಏನಂತೇಳಿ ಹೇಳ್ರಿ, ಟು ಪ್ರೊವೈಡ್ $100 billion ಅ ಇಯರ್ ಇನ್ ಇಂಟರ್ನ್ಯಾಷನಲ್ ಕ್ಲೈಮೇಟ್ ಫೈನಾನ್ಸ್. ನೋಡ್ರಿ ಇಲ್ಲಿ ಒಂದು ಏನ್ ಮಾಡ್ತಾರ, ಒಂದು ಅಗ್ರಿಮೆಂಟ್ ಮಾಡ್ತಾರೋ, ಏನಂತ ಎಷ್ಟು ಅಮೌಂಟ್ ಇರ್ತದ, $100 million ಅಗ್ರಿಮೆಂಟ್ ಇರ್ತೈತಿ. ಏನ್ ಮಾಡ್ತಾರಪ್ಪ, ಒಂದು ವೆಲ್ದಿಯರ್ ಕಂಟ್ರೀಸ್ ಆರ್ ಆಬ್ಲಿಗೇಟೆಡ್ ಟು ಫುಲ್ಫಿಲ್ ಕಮಿಟ್ಮೆಂಟ್ ಮೇಡ್ ಇನ್ ದಿ ಪ್ಯಾರಿಸ್ ಅಗ್ರಿಮೆಂಟ್. ಒಂದು ಏನೋ ಒಂದು ನೀಡ್ ಇರ್ತೈತಿ, ಅವ್ರಿಗೆ ಅವಶ್ಯಕತೆ ಇರುತ್ತೆ, ಅದನ್ನ ಫುಲ್ಫಿಲ್ ಮಾಡಕ್ಕೆ ಅವ್ರಿಗೆ ಎಷ್ಟು ಹೋಗ್ಬೇಕು ಹೇಳ್ರಿಪಿ, $100 million ಅಂತ, ಬಿಲಿಯನ್ ಅಂತ. ಎಲ್ಲಿ ಮಾಡಿರೋದನ್ನ, ಇಂಟರ್ನ್ಯಾಷನಲ್ ಕ್ಲೈಮೇಟ್ ಫೈನಾನ್ಸ್ ಅಂತೇಳಿ ಅಲ್ಲಿ ಅದನ್ನ ಡಿಸಿಷನ್ ತಗೋತಾರು. ಬಟ್ ಅಲ್ಲಿ ಏನ್ ಕೊಡಾರ ಹೇಳ್ರಿ, ಇದ್ರಾಗ ಅಪೋಸಿಟ್ ವರ್ಡ್ ಎಂಟಾನಮಿ ಎದುರದ ಕಮಿಟ್ಮೆಂಟ್ ಎಂಟಾನಮಿ ಏನಾಗ್ತದ ನೋಡ್ರಿ. ಆನ್ಸರ್ ಏನ್ ಕೊಟ್ಟಾರು, ಫಿಬಲ್ ಅಂದ್ಕೊಟ್ಟಾರ, ಡ್ರೇಪ್ ಅಂದ್ಕೊಟ್ಟಿದ್ದಾರು, ಬ್ರಿಜ್ ಅಂದ್ಕೊಟ್ಟಾರು, ಏಲ್ ಅಂದ್ಕೊಟ್ಟಿದ್ದಾರೆ. ಸೊ ಏನ್ ನೋಡ್ರಿ ಇದಾಗ ಯಾವ್ದಾಗ್ಬೋದು, ಗೆಸ್ ಮಾಡಿ ನೋಡೋಣ. ಫಿಬಲು, ಡ್ರೇಪು, ಬ್ರಿಜು ಅಥವಾ ಎಚ್ ಎ ಎಲ್ ಇ ಹೇಲ್.
One and all. Feeble is number one. Kamzor. Kamzor. Athwa weakness ante karitino rupe. Inare weak weak aagirtarla. ಅವ್ರಿಗೆ ಅಂತ ಕರೀತಾರೋ ವೀಕ ಅಥವಾ ಕಮ್ಜೋರ. ಆಮೇಲೆ ನೋಡ್ರಿ ಡ್ರೇಪ್ ಅನ್ನೋದು ಲಪೇಟ್ನ ಲಪೇಟ್ನ ಅಂದ್ರೆ ಹೇಳ್ರಿ ಒಂದು ಕರ್ಟನ್ ಕರ್ಟನ್ಸ್ ಇರ್ತಾವಲ್ಲ ಮನ್ಯಾಗ ಏನ್ ಮಾಡಿದಾರ ಅವ್ರ ಈ ರೀತಿ ತೆಳಗ್ ಬಿಟ್ಟಿರ್ತಾರ ನೋಡ್ರಿ ಜೋದ್ ಬಿಟ್ಟಿರ್ತಾರಲ್ಲ ಆ ಕರ್ಟನ್ಸ್ ಬಿಟ್ಟಿರ್ತಾರಲ್ಲ ಆ ಕರ್ಟನ್ಸ್ ಬಿಡೋದಕ್ಕೆ ಅಂತ ಹೇಳ್ರಿ ಡ್ರೇಪ್ ಅಂತ ಕರೀತಾರು. ಬ್ರಿಡ್ಜ್ ಅಂದ್ರ ತೋಡ್ನ ನೋಡ್ರಿ ತೋಡ್ನ ಅಂದ್ರ ಬ್ರೇಕ್ಔಟ್ ಮಾಡೋದು ಅಥವಾ ನಾವು ನೋ ಕಮಿಟ್ಮೆಂಟ್ ನಾನ್ ಕಮಿಟ್ಮೆಂಟ್ ಅಂದ್ರೆ ಆ ಕಮಿಟ್ಮೆಂಟ್ ನಾವು ಏನು ಅದಕ್ಕೆ ಅಸಮ್ಮತಿ ಇರೋದು ಅಥವಾ ನಾವು ಅದ್ರ ಅದರ ಅಗೇನೆಸ್ಟ್ ಆಗಿ ಹೋಗೋದು. ಸೊ ಅಂಥದ್ದಕ್ಕೆ ಅಂತ ಹೇಳ್ರಿ ಬ್ರಿಡ್ಜ್ ಅಂತ ಕರೀತಾರೆ. ಆಮೇಲೆ ಇದೊಂದು ಮೀನಿಂಗ್ ನೋಡ್ರಿ. ಸೊ ನಮ್ಮ ಆಪ್ಷನ್ ಆನ್ಸರ್ ಏನಿರಪ್ಪ ಇಲ್ಲಿ ಸಿ ಕಮಿಟ್ಮೆಂಟ್ ಅಂದ್ರ ಎಲ್ಲರೂ ಕೊಡೋದು ಒಂದು ಕಮಿಟಿ ಮಾಡೋದು ಅಥವಾ ಬ್ರಿಡ್ಜ್ ಅಂದ್ರೆ ಏನೇಳಿ ಅದನ್ನೇ ಬ್ರೇಕ್ಔಟ್ ಮಾಡೋದು ಅಥವಾ ನಾನ್ ಕಮಿಟ್ಮೆಂಟ್ ಅದಕ್ಕೆ ಆ ಕಮಿಟ್ಮೆಂಟ್ ನಾವು ಎಗ್ರಿ ಆಗೋಂಗಿಲ್ಲ ಅಂತದಕ್ಕೆ ಏನಂತಾರೀ ಬ್ರಿಡ್ಜ್ ಅಂತ ಕರೀತಾರೆ. ಸೊ ಆಪ್ಷನ್ ಏನೇಳಿ ಸಿ ಬಟ್ ಮೀನಿಂಗ್ ಲಾಸ್ಟ್ ನೋಡ್ರಿ ಹೇಲ್ ಆ ವಿ ಎಚ್ ಎ ಎಲ್ ಇ ಮೀನಿಂಗ್ ಏನಾಕೈತಿ ಇದ್ರ ಮೀನಿಂಗ್ ಏನಾಗ್ಬೋದು ನೋಡಿ ಗೆಸ್ ಮಾಡ್ರಿ ಸಂಪೂರ್ಣ ಅಂತ ಕರೀತಾರಪ್ಪ ಏನೇಳಿ ಸಂಪೂರ್ಣ ಹೌದು ಅಥವಾ ಎಂಟೈರ್ ಎಲ್ಲದಕ್ಕೂ ಎಲ್ಲದಕ್ಕೂ ಅಂತ ವರ್ಡ್ ಅಂತ ಯೂಸ್ ಮಾಡ್ತಾರೆ ರೀ ಎಂಟೈರ್ ಅಂತ ಹೇಳ್ಬೋದು ಅಥವಾ ಇದು ಯಾವ ಡಿಪಾರ್ಟ್ಮೆಂಟ್ ಹೆಲ್ತ್ಗೆ ಸಂಬಂಧಪಡ್ತೈತಿ ಹೆಲ್ದಿ ಇರೋದು ಆರೋಗ್ಯ ಇರೋದಕ್ಕೆ ಅಥವಾ ಏನೇಳ್ರಿ ಬ್ರೇವ್ ಅಂತ ಹೇಳ್ತೀವಿ ಏನೇಳ್ರಿ ಬ್ರೇವ್. ಸೊ ನೋಡ್ರಿ ಆಪ್ಷನ್ ಏನೇಳ್ರಿ ಕಮಿಟ್ಮೆಂಟ್ ಆಗಿರ್ತಾರೋ ಆ ಕಮಿಟ್ಮೆಂಟ್ನ ನಾವು ಏನು ಮಾಡೋದು ನಾನ್ ಕಮಿಟ್ಮೆಂಟ್ ಅದಕ್ಕೆ ನಾವು ಒಪ್ಪದೇ ಕೊಡೋಂಗಿಲ್ಲ ಅಥವಾ ಅದರ ಅಪೋಸಿಟ್ ಇರೋದು. ಸೊ ಅದಕ್ಕೆ ಅಂತ ಹೇಳಿ ಬ್ರೇಕ್ಔಟ್ ಮಾಡೋದು ಅಥವಾ ತೋಡ್ನ ಅಂತಾರು. ಸೊ ಇದಕ್ಕೆ ಆನ್ಸರ್ ಏನೇಳ್ರಿ ಬ್ರಿಡ್ಜ್ ಓಕೆ ಬಿ ಆರ್ ಇ ಎ ಸಿ ಎಚ್ ಬ್ರಿಡ್ಜ್ ಅಂದ್ರೆ ಏನೇಳ್ರಿ ಆಗಿದ ಕಮಿಟ್ಮೆಂಟ್ ನಾವೇನೋದು ಅಸಹಮತ ಅಂದ್ರೆ ನಾವು ಫಾಲೋ ಅಪ್ ಮಾಡೋಂಗಿಲ್ಲ ಅಗೇನೆಸ್ಟ್ ಮಾಡೋದಲ್ಲಿ. ಸೊ ಅದಕ್ಕೆ ಹೆಂಗೆ ಹೇಳ್ರಿ ಬ್ರಿಡ್ಜ್ ಅಂತ ಹೇಳ್ತಾರೆ. ಸೊ ನೋಡ್ರಿ ಆಪ್ಷನ್ ಏನಪ್ಪ ಸಿ. ನೆಕ್ಸ್ಟ್ ಒಂದು ನೋಡ್ರಿ ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಐಡಿಯಮ್ಸ್ ಮತ್ತೆ ನೋಡ್ರಿ ಇಲ್ಲಿ ಒಂದ ಐಡಿಯಮ್ಸ್ ಬಂತು ಅಂಡರ್ ಸೆಗ್ಮೆಂಟ್ ಇನ್ ದ ಫಾಲೋಯಿಂಗ್ ಸೆಂಟೆನ್ಸ್. ಇಲ್ಲಿ ಒಂದು ಸೆಂಟೆನ್ಸ್ ಕೊಟ್ಟಾರ ಆ ಸೆಂಟೆನ್ಸ್ ಅಲ್ಲಿ ಆಟ್ ದ ಮೂಮೆಂಟ್ ಆಫ್ ಡಿಸಿಷನ್ ಏನು ಕ್ವಶನ್ ಕೊಟ್ಟಾರ ನೋಡ್ರಿ ಬ್ರೇವ್ ಪೀಪಲ್ಸ್ ಅನ್ನೋದು ಏನು ಹೇಳ್ರಿ ನೆವರ್ ಹೈಡ್ ಮುಚ್ಕೋದಿಲ್ಲ ಅವರು ಬ್ರೇವ್ ಪೀಪಲ್ಸ್ ಯಾವಾಗ ಆಟ್ ದ ಮೂಮೆಂಟ್ ಆಫ್ ಡಿಸಿಷನ್ ಯಾವುದೋ ಒಂದು ನಿರ್ಧಾರ ತಗೊಂಡಾಗ ಏನು ಮಾಡ್ತಾರಪ್ಪ ಅವ್ರ ಹಿಂದೆ ಸರಿಯೋದಿಲ್ಲ ಏನೇಳ್ರಿ ಡಿಸಿಷನ್ ವೈಲ್ ಮೇಕಿಂಗ್ ದ ಡಿಸಿಷನ್ ಅಥವಾ ಡಿಸಿಷನ್ ಮಾಡುವ ಒಂದು ಸಂದರ್ಭದಲ್ಲಿ ಏನಾಗತ್ತೆ ಹೇಳ್ರಿ ಅವ್ರು ಯಾವಾಗೂ ಹಿಂದ್ಗಡೆ ಆಗುವುದಿಲ್ಲ. ಅಲ್ಲಿ ಅಂದ್ರೆ ಅವ್ರಿ ಆಟ್ ದ ಮೂಮೆಂಟ್ ಆಫ್ ಡಿಸಿಷನ್ ಅಲ್ಲಿ ಏನ್ ಬರ್ಬೋದು ಸೆಂಟೆನ್ಸ್ ಅಂತ ಕೇಳು. ಆಪ್ಷನ್ ಏನ ನೋಡ್ರಿ ವೆನ್ ದ ಕ್ರಂಚ್ ಕಮ್ಸ್ ಬೀಟ್ ದ ಕ್ಲಾಕ್ ಹೆಲ್ ಆಫ್ ಟೈಮ್ ಟರ್ನ್ ಬ್ಯಾಕ್ ದ ಹ್ಯಾಂಡ್ಸ್ ಆಫ್ ಟೈಮ್ ನೋಡ್ರಿ ಟರ್ನ್ ಬ್ಯಾಂಕ್ಸ್ ದ ಹ್ಯಾಂಡ್ಸ್ ಆಫ್ ಟೈಮ್ ಅಂದ್ರೆ ಅವ್ರು ಹಿಂದೆ ತಕೋತಾರ ಕೈ ಇದಂತೂ ನೆಗೆಟಿವ್ ವರ್ಡ್. ಸೊ ಆರ್ಮಿಗಳು ಯಾವಾಗಲೂ ಬ್ರೇವ್ ತನ ಇರ್ತಾರು. ಸೊ ಅವಾಗ ಏನಾಕತಿ ಹಿಂಗಾಗೋಲ್ಲ ಹೆಲ್ ಆಫ್ ಟೈಮ್ ಆಗೋದಿಲ್ಲ ಬೀಟ್ ದ ಕ್ಲಾಕ್ ಅಂದ್ರೆ ಸಮಯವನ್ನು ಬೀಟ್ ಅಲ್ಲ ಅಲ್ಲಿ ಏನ್ರಿ ಸಮಯ ಮೂಮೆಂಟ್ ಬಗ್ಗೆ ಡಿಸಿಷನ್ ತಗೋತಾರ ಅವ್ರು. ಸೊ ಅಲ್ಲಿ ಆಬ್ವಿಯಸ್ಲಿ ಏನಾಕತಿ ಆನ್ಸರ್ ಡೈರೆಕ್ಟ್ ಏನಪ್ಪ ನಮ್ದು ಇಲ್ಲಿ ವೆನ್ ದ ಕ್ರಂಚ್ ಕಮ್ಸ್ ಯಾವುದೋ ಒಂದು ಮೇನ್ ಬೇರೆ ಒಂದು ಟೈಮ್ನಾಗ ಏನು ಮಾಡ್ತಾರಪ್ಪ ಯಾವಾಗಲೂ ಆರ್ಮಿ ಅವ್ರು ಏನು ಮಾಡ್ತಾರೆ ಹೇಳ್ರಿ ಬ್ರೇವ್ನೆಸ್ ಬ್ರೇವ್ ಪೀಪಲ್ಸ್ ಅಂದ್ರೆ ಆರ್ಮಿ ಅಂದ್ರೆ ಏನು ಬಂತು ಅಥವಾ ಯಾರೋ ಬಂದರು ಶೂರ್ ಅಂದ್ರೆ ಬ್ರೇವ್ ಅಂದ್ರೆ ಪೂರ್ತಿ ಸ್ಟ್ರಾಂಗ್ ಇರ್ತಾರೆ. ಸೊ ಮೆಂಟಲಿ ಆಯಿತು ಫಿಸಿಕಲಿ ಆಯಿತು ಏನಪ್ಪ ಬ್ರೇವ್ ಪೀಪಲ್ಸ್ ಇರ್ತಾರೆ ಹೆದರಂಗಿಲ್ಲ ಅದಕ್ಕೂ ಆ ವ್ಯಕ್ತಿಗಳು ಏನು ಮಾಡ್ತಾರೆ ಹೇಳ್ರಿ ಡಿಸಿಷನ್ ತಗೊಂಡ್ ಮುಂದಾಗ ಈ ಯಾವಾಗಲೂ ಹಿಂದೆ ಸರಿದಿಲ್ಲ ಅವರು ಅಂದ್ರೆ ಏನೇಳ್ರಿ ವೆನ್ ದ ಕ್ರಂಚ್ ಕಮ್ಸ್ ಯಾವುದೋ ಒಂದು ಗಲಾಟೆ ಇರ್ಬೋದು ಏನೋ ಒಂದು ಸಮಸ್ಯೆ ಇರ್ಬೋದು ಹಿಂದೆ ಮುಚ್ಕೋದಿಲ್ಲ ಅವ್ರ ಏನ್ ಮಾಡ್ತಾರೆ ಹೇಳ್ರಿ ಮುಂದೋಗೋದು. ವೆನ್ ದ ಕ್ರಂಚ್ ಕಮ್ಸ್ ಅಂದ್ರೆ ಯಾವುದೋ ಡಿಫಿಕಲ್ಟಿ ಅಥವಾ ಯಾವ್ದಾರ ಒಂದು ತೊಂದರೆ ಬಂದಾಗ ಏನ್ ಮಾಡ್ತಾರಪ್ಪ ಅವ್ರ ಬ್ರೇವ್ ಇದ್ದವ್ರ ಮುಂದ್ಗಡೆ ಹೋಗಿ ಅದನ್ನ ಫೇಸ್ ಮಾಡ್ತಾರೆ. ಸೊ ದ ರೈಟ್ ಆಪ್ಷನ್ ಏನೇಳ್ರಿ ಎ ಒನ್ ವೆನ್ ದ ಕ್ರಂಚ್ ಕಮ್ಸ್. ನೆಕ್ಸ್ಟ್ ನೋಡ್ರಿ ಸೆಲೆಕ್ಟ್ ದ ಆಪ್ಷನ್ ದಟ್ ಎಕ್ಸ್ಪ್ರೆಸ್ ದ ಗಿವನ್ ಸೆಂಟೆನ್ಸ್ ಇನ್ ಆಕ್ಟಿವ್ ವಾಯ್ಸ್. ಇಲ್ಲಿ ನೋಡ್ರಿ ಇಲ್ಲಿ ಏನ್ ಮಾಡ್ಬೇಕ್ರಿ ಆಕ್ಟಿವ್ ವಾಯ್ಸ್ ದಾಗ ಮಾಡ್ಬೇಕು ಅಲ್ಲಿ ಏನ್ ನೋಡ್ಬೇಕಾಗ್ರಿ ಪ್ಯಾಸಿವ್ ವಾಯ್ಸ್ ಏನಾಗಿತ್ತು ಫಸ್ಟ್ ಏನಾಗಿತ್ತು ನೋಡ್ರಿ ಅದು ಆಕ್ಟಿವ್ ವಾಯ್ಸ್ ಇಂದ ಪ್ಯಾಸಿವ್ ವಾಯ್ಸ್ ಮಾಡಿದ್ವಿ ಆಕ್ಟಿವ್ ವಾಯ್ಸ್ ಇಂದ ಪ್ಯಾಸಿವ್ ವಾಯ್ಸ್ ಮಾಡಿದ್ವಿ ಇಲ್ಲಿ ಪ್ಯಾಸಿವ್ ವಾಯ್ಸ್ ಇಂದ
ಆಕ್ಟಿವ್ ವಾಯ್ಸ್ ಮಾಡ್ಬೇಕು. ಇಲ್ಲಿ ಏನ್ ಕೊಟ್ಟಾರ ನೋಡ್ರಿ, ನಾ ಆಗ ಹೇಳಿದ್ನಿ ವರ್ಬ್ ಫಾರ್ಮ್ ನೋಡ್ಬೇಕು. ಇಲ್ಲಿ ಫಸ್ಟ್ ವರ್ಬ್ ಫಾರ್ಮ್ ಪಿ ಪ್ಲಸ್ ಥರ್ಡ್ ಫಾರ್ಮ್. ಇಲ್ಲಿ ಏನೈತೆ ನೋಡ್ರಿ, ಬಿ ಫಾರ್ಮ್ ಇಲ್ಲಿ ಏನೈತೆ ನೋಡ್ಬೇಕು ನಾವು. ಈಗ ಐತ್ರಿ ಉಲ್ಟಾ ಹೋಗ್ಬೇಕು. ಈಗ ನಾವು ಬಿ ಏನೈತಿ ಇಲ್ಲಿ ಈಸ್ ಐತಿ ಫಸ್ಟ್ ಫಾರ್ಮ್ದಾಗ ಐತಿ. ಸೊ ಇಲ್ಲಿ ನೋಡ್ರಿ ಬೈ ಮಿಸ್ ಗ್ಲೇನ್ ಐತಿ. ಸೊ ಬೈ ಮಿಸ್ ಮಿಸ್ ಫಸ್ಟ್ ಏನ್ ಬರಬೇಕು, ಮಿಸ್ ಗ್ಲೇನ್ ಬರ್ತದೆ. ಸೊ ಮಿಸ್ ಗ್ಲೇನ್ ಅಂತ ನೋಡ್ರಿ ಇಲ್ಲಿ ಟಾಟ್ ಟಾಟ್ ಒನ್ ಅಂತಂದ್ರೆ ಏನಾಗ್ತೈತಿ ಹೇಳ್ರಿ, ಇದ ಫಾಸ್ಟ್ ಫಾಸ್ಟ್ ಬರ್ತೈತಿ, ಇದು ಬರ್ದು ಆಪ್ಷನ್. ಆಮೇಲೆ ಮೈ ಮಿಸ್ ಗ್ಲೇನ್ ಸಿಂಗಲ್ ಐತಿ, ಇಲ್ಲಿ ಐತಿ ಅಸ್. ಇದು ಕೂಡ ಟೀಚ್ ಅಲ್ಲ ಆಕ್ಚುಲಿ, ಅದೇನಾಗ್ಬೇಕು ಹೇಳ್ರಿ ಟೀಚರ್ಸ್ ಬರ್ಬೇಕು. ಸೊ ಆಪ್ಷನ್ ಐತಿ ಇಲ್ಲಿ ಟೀಚರ್ಸ್ ಯಾವ್ದೈತಿ ನೋಡ್ರಿ, ಡೈರೆಕ್ಟ್ಲಿ ಸಿ ಆಪ್ಷನ್ ಅಸ್ ಫ್ರೆಂಚ್. ಸೊ ಯಾವ್ದೇ ರೀ ರೈಟ್ ಆನ್ಸರ್ ಈಸ್ ಅಂತೂ ಬರಂಗಿಲ್ಲ. ಸೊ ಫಸ್ಟ್ ಫಾರ್ಮ್ ಐತಿ ಇಲ್ಲಿ. ಸೊ ಆಪ್ಷನ್ ಇಸ್ ಥರ್ಡ್ ಒನ್, ಮಿಸ್ ಗ್ಲೇನ್ ಟೀಚರ್ಸ್ ಅಸ್ ಫ್ರೆಂಚ್. ಸೊ ನೋಡ್ರಿ ಈಸಿ ಕೆಲವೊಂದು ಟೆಕ್ನಿಕ್ಸ್ ಏನು ನೋಡ್ರಿ. ಆಗಲೇ ಫಸ್ಟ್ ಏನಿತ್ತು ವರ್ಬ್ ಫಾರ್ಮ್ ನೋಡಿ ಥರ್ಡ್ ಫಾರ್ಮ್ ಸೆಲೆಕ್ಟ್ ಮಾಡಿದ್ವಿ. ಈಗ ಇಲ್ಲಿ ಅಪೋಸಿಟ್ ಐತಿ, ಬಿ ಫಾರ್ಮ್ ಯಾವ್ದೈತಿ ನೋಡಿದ್ ಇಲ್ಲಿ ಈಸ್ ಅಂತ ಕೊಟ್ಟಾರ. ಸೊ ಡೈರೆಕ್ಟ್ಲಿ ಏನಾಗೈತಿ ಇಲ್ಲಿ ಸಿಂಗ್ಲರ್ ಐತಿ, ಸಿಂಗ್ಲರ್ ಇರೋದಾಗ ಏನಾಗತ್ತೆ ನಮ್ಗೆ ಟೀಚರ್ಸ್. ಸೊ ಏನಾಗೈತಿ ಇಲ್ಲಿ ಟೀಚರ್ಸ್ ಅಂದ್ರೆ ನೋಡ್ರಿ ಇಲ್ಲಿ ಟಾಟ್ ಕೊಟ್ಟಾರ ಫಾಸ್ಟ್ ಟೆನ್ಸ್, ಇದು ಸಿಂಗಲ್ ಕೊಟ್ಟಾರ. ಇಲ್ಲಿ ಫಸ್ಟ್ ಸಿಂಗ್ಲರ್ ಐತೆ ಅಂದ್ರೆ ಇಲ್ಲಿ ಕೂಡ ಸಿಂಗ್ಲರ್ ಬರಂಗಿಲ್ಲ. ಇಲ್ಲಿ ನೋಡ್ರಿ ಐ ಎನ್ ಜಿ ಫಾರ್ಮ್, ಇದಂತೂ ವರ್ಬ್ ನಂತರ ಐ ಎನ್ ಜಿ ಫಾರ್ಮ್ ಬಂದಿರಂಗಿಲ್ಲ. ಸೊ ಡೈರೆಕ್ಟ್ಲಿ ಏನಂತ ನಾವು ಹೇಳಿ ಟೀಚರ್ಸ್ ಅಸ್ ಫ್ರೆಂಚ್ ಅಂತ ಹೇಳಿ. ಓಕೆ, ಸೊ ದೀಸ್ ಆರ್ ದ ಸಮ್ ರಿಲೇಟೆಡ್ ಮೇನ್ ಇಂಪಾರ್ಟೆಂಟ್ ಕ್ವಶನ್ಸ್ ವಿಚ್ ಕಮ್ಸ್ ಇನ್ ದ ಪ್ರೀವಿಯಸ್ ಎಕ್ಸಾಮ್. ಸೊ ನೋಡಿ ನಿಮ್ಗೆ ಪ್ರೀವಿಯಸ್ ಎಕ್ಸಾಮ್ ಆಗಿ ಕ್ವಶನ್ಸ್ ಬಂದಾವ, ಸಾಲ್ವ್ ಮಾಡಿವಿ. ಸೊ ಇನ್ ಎಷ್ಟು ಏನು ಮಾಡಿವಿ, ಸಿ ಎಚ್ ಜಿ ಎಸ್ ಮಾಡಿವಿ. ನೆಕ್ಸ್ಟ್ ಜೆ ಡಿ ದ ಕೆಲವೊಂದು ಕ್ವಶನ್ಸ್ ಅದಾವ, ಅವು ಕೂಡ ಪ್ರೀವಿಯಸ್ ಕ್ವಶನ್ಸ್. ನಾವೇನು ಮಾಡೋಣ, ಜಸ್ಟ್ ಎಕ್ಸಾಮ್ಸ್ ಪರ್ಪಸ್ ನಾವು ಏನು ಮಾಡ್ಬೇಕು ರೀ, ಸ್ಟಡಿ ಮಾಡ್ಬೇಕು. ಯಾಕೆಂದ್ರೆ ನಾವು ಇವನ್ ಸ್ಟಡಿ ಮಾಡಿದ್ರೆ ಏನಾಗುತ್ತೆ ನಮ್ಗೆ ಅಡಿಷನಲ್ ನಾಲೆಜ್ ಆ್ಯಡ್ ಆಗುತ್ತೆ. ಸೊ ಪ್ಲೀಸ್ ಬಿ ಟಚ್ ಇನ್ ಆಲ್ ದ ವೆಕಾಬರಿ ಕ್ಲಾಸಸ್ ಆಸ್ ವೆಲ್ ಆಸ್ ದಿ ಬೇಸಿಕ್ ಗ್ರಾಮರ್. ಸೊ ವಿ ಕ್ಯಾನ್ ಈಸಿಲಿ ಸಾಲ್ವ್ ಅವರ್ ಕ್ವಶನ್ ಪೇಪರ್ಸ್ ವಿಚ್ ಆರ್ ಕಮ್ಸ್ ಪ್ರೆಸೆಂಟ್ ಆಸ್ ವೆಲ್ ಆಸ್ ಪಾಸ್ಟ್ ವಿ ಹ್ಯಾವ್ ಆಲ್ರೆಡಿ ಅಟೆಂಡೆಡ್. ಸಮ್ ಪೀಪಲ್ಸ್ ಆರ್ ನಾಟ್ ಅಟೆಂಡೆಡ್. ಸೊ ಯಾರು ಹೊಸದಾಗಿ ಅಟೆಂಡ್ ಮಾಡಕ್ ಹೊಂಟಿದ್ರಿ, ಸೊ ನಿಮ್ಗೆ ಏನಾಗುತ್ತೆ ಎಕ್ಸಾಮ್ ಪ್ಯಾಟರ್ನ್ ಗೊತ್ತಾಗದ, ಅದ್ರದ್ದು ಬರ್ತಕ್ಕಂಥವಾಗಿಂದ ಲಿಮಿಟೇಷನ್ ಯಾವ ಥರ ನಮ್ಗೆ ಕೇಳ್ಬೋದವ್ರ. ಸೊ ಏನು ಮಾಡ್ರಿ, ನೀವು ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಕೋರಿ, ಸ್ವಲ್ಪ ಹೋಮ್ವರ್ಕ್ ಮಾಡ್ರಿ, ಕ್ವಶನ್ ಪೇಪರ್ ಸ್ವಲ್ಪ ಕಲೆಕ್ಟ್ ಮಾಡ್ರಿ, ಅವನು ಕೂಡ ಏನು ಮಾಡ್ರಪ್ಪ ಮನೆಯಲ್ಲಿ ಸಾಲ್ವ್ ಮಾಡ್ರಿ. ಸೊ ಇನ್ ದ ನೆಕ್ಸ್ಟ್ ಕ್ಲಾಸ್ ವಿ ವಿಲ್ ಗೋಯಿಂಗ್ ಟು ಸಾಲ್ವ್ ದಿ ಅಂಡರ್ ಪ್ರೀವಿಯಸ್ ಕ್ವಶನ್ ಪೇಪರ್ ವಿಚ್ ವಿಲ್ ಹೆಲ್ಪ್ಫುಲ್ ಫಾರ್ ಯುವರ್ ಫ್ಯೂಚರ್ ಎಕ್ಸಾಮ್. ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಓಕೆ, ಬಾಯ್.